ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಶಾಂತಿಯು ಸಮಾಧಾನವು ಅಲ್ಲಾಹನಿಂದ, ಕರುಣೆಯು ಮತ್ತು ಸಮೃದ್ಧಿಯು ನಿಮ್ಮೆಲ್ಲರ ಮೇಲಿರಲಿ. ಔಝು ಬಿಲ್ಲಾಹಿ ಮಿನ ಶೈತಾನು ರಜೀಮ್. ಅಲ್ಲಾಹನ ಅಭಯ ಯಾಚಿಸುತ್ತೇನೆ ಶಪಿಸಲ್ಪಟ್ಟ ಶೈತಾನನಿಂದ. ಬಿಸ್ಮಿಲ್ಲಾಹಿ ರಹಮಾನು ರಹೀಮ್. ಅಲ್ಲಾಹನ ನಾಮದೊಂದಿಗೆ, ಪರಮ ಕರುಣಾಲುವು ಮತ್ತು ದಯಾಮಯನೂ ಆದ ಅಲ್ಲಾಹನಿಂದ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕುರಾನ್ ಏನು ಹೇಳುತ್ತದೆ ಹದೀಸಿನ ಬಗ್ಗೆ. ಈಗ ಈ ಒಂದು ಶೀರ್ಷಿಕೆ ಕೇಳ್ತಾ ಇದ್ದಂಗೆ ನಿಮಗೆ ಒಂಥರ ಆಶ್ಚರ್ಯ ಅನಿಸ್ಬೋದು. ಇದಕ್ಕಿಂತ ಮೊದಲು ನಾನು ಕುರಾನಲ್ಲಿ ಇದರ ಬಗ್ಗೆ ಏನು ಬಂದಿದೆ ಅದರ ಎಸೆನ್ಸ್ ನಿಮಗೆ ತಿಳಿಸೋಕ್ಕಿಂತ ಮೊದಲು ಈ ಶಬ್ದದ ಅರ್ಥ ಏನು. ಇವಾಗ ಹದೀಸ್ ಅನ್ನೋ ಒಂದು ಶಬ್ದ ನಮ್ಮ ಸಮಾಜದಲ್ಲಿ ಎಸ್ಟ್ಯಾಬ್ಲಿಷ್ ಆಗಿದೆ. ಇದರ ಅರ್ಥ ಈ ಪಂಡಿತರು ಅಥವಾ ವಿದ್ವಾಂಸರು ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇರೋರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಪ್ರಕಾರ ಹದೀಸ್ ಅಂದರೆ ನೀವೆಲ್ಲ ತಿಳ್ಕೊಂಡಿರ್ತೀರ. ಆದರೆ ಒಬ್ಬ ಸಾಧಾರಣ ಮುಸ್ಲಿಂ ಅಂತ, ನಾನು ಮುಸ್ಲಿಂ ಅಂತ ಯಾರು ಹೇಳ್ಕೊಳ್ತಾನೋ ಅವನಿಗೆ ಈ ಹದೀಸನ್ನೋ ಪದ ಅಷ್ಟೇ ಗೊತ್ತಿದೆ ಹೊರತು ಹದೀಸ್ ಅಂದರೆ ಅದರ ಅರ್ಥ ಏನು, ಅದು ಅದ್ರ ಬಗ್ಗೆ ಆ ಗ್ರಂಥಗಳೇನು ಅವನು ಓದಿರೋದಿಲ್ಲ ಅಥವಾ ಅದರಲ್ಲಿ ಏನು ಬರೆದಿದೆ ಅಂತೂ ಅವನಿಗೆ ಗೊತ್ತಿರಲ್ಲ. ಈ ಹದೀಸನ್ನೋ ವರ್ಡ್, ಈ ಒಂದು ಹದೀಸನ್ನೋ ಶಬ್ದದ ಪದದ ಅರ್ಥ ಒಂದು ಘಟನೆ ಅಥವಾ ಒಂದು ಒಂದು ಸಂಭವ. ಇದರ ಅರ್ಥ ಪದದ ಲಿಟ್ರಲ್ ಮೀನಿಂಗ್ ಏನಂತಂದರೆ ಒಂದು ಒಂದು ಸಂಭವ ಅಥವಾ ಘಟನೆ ಅಂತ ಹೇಳ್ಬೋದು. ಈಗ ಒಬ್ಬನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಒಂದು ಸಂಭವ ನಡೆಯುತ್ತೆ, ಅದ್ರ ಬಗ್ಗೆ ಇವತ್ತು ಅವನು ವಿವರಿಸ್ತಾನಂದರೆ ಅವನು ಆ ಹದೀಸ್ ಬಗ್ಗೆ ಅವನ ಹದೀಸ್ ಅವನು ಹೇಳ್ತಾ ಇದ್ದಾನೆ. ಅದರಲ್ಲಿ ಅವನು ಹೇಳಿದ ಮಾತುಗಳು ಇರ್ಬೋದು, ಅವನು ಮಾಡಿದ ಕೃತ್ಯದ ಬಗ್ಗೆನೂ ಇರ್ಬೋದು, ಆ ಸಮಯದಲ್ಲಿ ಅವನು ಮಾಡಿದ ಅವನ ಕೆಲಸ ಕಾರ್ಯಗಳು ಇರಬಹುದು. ಅದೇ ರೀತಿ ನನ್ನ ಜೀವನದಲ್ಲಿ ಈಗ ಕೆಲವಷ್ಟು ಸಂಭವಗಳು ನಡೆದಿರಬಹುದು, ಅದರ ಬಗ್ಗೆ ನಾನು ಇವತ್ತು ಹೇಳಿದರೆ ಆ ಘಟನೆ ಆ ಸಂಭವದ ಬಗ್ಗೆ ಇವತ್ತು ನಾನು ಹೇಳಿದರೆ ಅದನ್ನು ಹದೀಸ್ ಅಂತ ಹೇಳ್ಬೋದು. ಅದೇ ಪ್ರಕಾರ ನಿಮ್ಮ ಜೀವನದಲ್ಲೂ ನೀವು ಯಾವುದಾದ್ರು ಒಂದು ಸಂಭವ ನಡೆದಿರಬಹುದು, ಆ ಸಂಭವದ ಬಗ್ಗೆ ನೀವು ಇವತ್ತು ಹೇಳೋದಿದ್ದರೆ ಅದನ್ನು ಹದೀಸ್ ಅಂತ ಹೇಳಲಾಗುತ್ತೆ. ಮೀನ್ಸ್ ಲಿಟ್ರಲ್ ಮೀನಿಂಗ್ ಹದೀಸ್ ಅಂದರೆ ಒಂದು ಸಂಭವ, ಒಂದು ಘಟನೆ. ಅದರಲ್ಲಿ ನೀವು ಹೇಳಿದ್ದು ಆ ಟೈಮ್ನಲ್ಲಿ ನೀವೇನು ಹೇಳಿರ್ತೀರ ಅದನ್ನು ಬರುತ್ತೆ ಅದರಲ್ಲಿ. ಅದೇ ರೀತಿ ನೀವೇನು ಕಾರ್ಯ ಎಸಗಿರ್ತೀರ ಅಥವಾ ಕಾರ್ಯ ಮಾಡಿರ್ತೀರ ಅದನ್ನು ಅದರಲ್ಲಿ ಬರುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಈಗ ಹದೀಸ್ ಅಂತ ಪದ ಬಳಕೆ ಆದಾಕ್ಷಣನೇ ಏನು ತಿಳ್ಕೊಳ್ಳಲಾಗುತ್ತಂತಂದರೆ, ಈಗ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಕಾಲದಲ್ಲಿ ಏನು ಹೇಳಿದರು ಮತ್ತು ಅವರು ಏನು ಮಾಡಿದರು ಅದರ ಬಗ್ಗೆ ಏನೋ ಒಂದು ವಿಷಯ ಹೇಳಲಾಗುತ್ತೆ ಅಂತ ತಿಳ್ಕೊಳ್ಳಲಾಗುತ್ತೆ. ಅದೇ ಪ್ರಕಾರ ಅದಕ್ಕೆ ಇನ್ನೊಂದು ಆ ಕಾಲದಲ್ಲಿ ಅವರು ಏನೇನೋ ಅವರ ಅಭ್ಯಾಸ ಇತ್ತು ಅದಕ್ಕೆ ಇನ್ನೊಂದು ವರ್ಡ್ ಹೇಳಲಾಗುತ್ತೆ, ಅದಕ್ಕೆ ಸುನ್ನಹ್ ಅಂತ. ಅದನ್ನು ನಮಗೆ ಎರಡು ವರ್ಡ್ಗಳನ್ನು ಹೇಳ್ತಾರೆ. ಒಂದು ಅವರು ಮಾಡಿದ ಕಾರ್ಯಗಳಿಗೆ ಹದೀಸ್ ಅಂತಲೂ ಹೇಳಲಾಗುತ್ತೆ, ಮತ್ತು ಅದನ್ನು ಸುನ್ನ ಅಂತಲೂ ಹೇಳ್ತಾರೆ. ಈ ಸುನ್ನ ಅನ್ನೋ ಅರಬ್ಬಿ ಪದಕ್ಕೆ ಕನ್ನಡ ಅನುವಾದ ಏನಂತಂದರೆ ಒಂದು ರೂಢಿ ಅಥವಾ ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ರೂಢಿ ಒಂದು ಕಾರ್ಯಕ್ಕೆ ಅಲ್ಲಾಹನು ಹೇಳಿದ ಒಂದು ಕುರಾನ್ನಲ್ಲಿ ಅಲ್ಲಾಹನ ಸುನ್ನತ್ತೂ ಇದೆ, ಅಂದರೆ ಅಲ್ಲಾಹನ ರೂಢಿನೂ ಇದೆ. ಅದೇ ರೀತಿ ಸಂದೇಶವಾಹಕರುಗಳ ಪ್ರವಾದಿಗಳ ರೂಢಿನೂ ಇದೆ. ಅದೇ ಪ್ರಕಾರ ಸುನ್ನತ್ ಇದೆ. ಅದೇ ಪ್ರಕಾರ ಮುಶ್ರಿಕ್ ಕಾಫಿರ್ಗಳ ಅಂದರೆ ನಿಷೇಧಿಗಳ ಸುನ್ನತ್ ಅಂದರೆ ರೂಢಿಗಳು ಅಭ್ಯಾಸಗಳು ಇದೆ. ಈ ರೀತಿ ಸುನ್ನದ ಸುನ್ನ ಅಂತ ಅದ್ರ ಬಗ್ಗೆನೇ ಕಂಪ್ಲೀಟ್ ಡಿಟೇಲ್ ಆಗಿ ಕುರಾನಲ್ಲಿ ಅಲ್ಲಾಹು ತಿಳಿಸ್ಕೊಡ್ತಾನೆ. ಆದರೆ ಈ ಎರಡು ಮಾತುಗಳಿಂದ ನಮಗೆ ಈ ವಿದ್ವಾಂಸರುಗಳು ಹೇಳ್ತಾ ಇರ್ತಾರೆ ಒಂದು ಕಾಲದಲ್ಲಿ ನಡೆದ ಘಟನೆಗಳು, ಘಟನಾವಳಿಗಳು, ಅದರ ವಿವರಣೆ, ಅದರಲ್ಲಿ ಅವರು ಏನು ಮಾಡಿದರು ಮತ್ತು ಅವರು ಏನು ಹೇಳಿದರು ಅನ್ನೋದು ಹದೀಸ್ ಅಂತ ನಮ್ಮ ಮುಂದೆ ಇವರು ಪ್ರೆಸೆಂಟ್ ಮಾಡ್ತಾರೆ. ನೀವು ಅದರಲ್ಲಿ ನೋಡ್ಬೋದು ಅದರಲ್ಲಿ ಹೇಗಿದೆ ಅಂತಂದರೆ ಕೆಲವೊಂದು ಜಹೀಫ್ ಹದೀಸ್ ಮತ್ತೊಂದು ಕೆಲವೊಂದು ಸಹಿ ಹದೀಸ್ ಅಂತ ಬೇರೆ ಮಾಡ್ಕೊಂಡಿದ್ದಾರೆ. ಅದೇನಂತಂದರೆ ಸಹಿ ಹದೀಸ್ ಅಂತಂದರೆ ಅದರಲ್ಲೆಲ್ಲ ಸತ್ಯವಾದ ಮಾತುಗಳಿದೆ, ಅಂದರೆ ಆ ಹದೀಸ್ಗಳು ನಂಬಲು ಅರ್ಹವಾಗಿದೆ ಮತ್ತು ಇನ್ನುಳಿದದ್ದು ನಂಬಲು ಅರ್ಹವಾದದ್ದಲ್ಲ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಹೋಗಲ್ಲ. ಆದ್ರೂ ಕೆಲವೊಂದು ಜಮಾತ್ನವರು ಈ ಜಹೀಫ್ ಹದೀಸನ್ನು ನಂಬಿದರೆ ಕೆಲವು ಜಮಾತ್ಗಳು ಅದನ್ನು ತಿರಸ್ಕರಿಸುತ್ತಾರೆ, ಕೆಲವು ಜಮಾತ್ಗಳು ಅದರಲ್ಲಿ ಸಹಿ ಹದೀಸ್ಗಳನ್ನು ತಿರಸ್ಕರಿಸಿದರೆ ಕೆಲವು ಜಮಾತ್ಗಳು ಅದನ್ನು ಅಂಗೀಕರಿಸುತ್ತಾರೆ. ಈಗ ನೀವು ನೋಡಬೇಕಂತಂದರೆ ಈಗ ನನ್ನ ಹತ್ರ ಒಂದು ಗ್ರಂಥ ಇದೆ, ಇದು ಸಹೀಲ್ ಬುಖಾರಿ ಅಂತ ಹೇಳ್ತಾರೆ. ಇದು ಬುಖಾರಿ ಸಾಹೇಬರು ರಷ್ಯಾದಿಂದ
ಮಕ್ಕಾಗೆ ಹೋಗಿ ಎಲ್ಲ ಸಂಗ್ರಹಿಸಿದರು ಅಂತ ಹೇಳ್ತಾರೆ. ಅದು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತ್ ಅಂದರೆ ಅವರು ಈ ಲೋಕ ತ್ಯಜಿಸಿದ ನಂತರ 250 ವರ್ಷಗಳ ನಂತರ ಇವೆಲ್ಲ ಸಂಗ್ರಹಿಸಲಾಯಿತು ಅಂತ ಅವರೇ ಹೇಳ್ತಾರೆ. ಈ ರೀತಿ 6 ಪುಸ್ತಕಗಳಿದೆ ಇವರ ಹತ್ರ, 6 ಗ್ರಂಥಗಳಿದೆ ಸುನ್ನಿ ಸಮುದಾಯ. ಅದರಲ್ಲಿ ಸಹಿಯುಲ್ ಬುಖಾರಿ, ಸಹಿಯುಲ್ ಮುಸ್ಲಿಂ, ಸುನನ್ ಅಬು ದಾವೂದ್, ಇಬ್ನ ಮಾಜಾ, ಮುಹತ್ತ, ನಸೈಯ, ಈ ರೀತಿ 5-6 ಹೆಸರುಗಳ 6 ಗ್ರಂಥಗಳಿದೆ. ಈ 6 ಗ್ರಂಥಗಳು ಇವರೇನು ಹೇಳ್ತಾರೆ ಅಂತಂದರೆ, ಬಹಳಷ್ಟು ಹದೀಸ್ಗಳನ್ನು ಇವರು ಕಂಪೈಲ್ ಕ್ರೋಢೀಕರಿಸಿದರು. ಅದರಲ್ಲಿ ಬುಖಾರಿ ಸಾಹೇಬರೇ 1.5 ಲಕ್ಷ ಹದೀಸ್ಗಳನ್ನ ಸಂಗ್ರಹಿಸಿ ಅದರಲ್ಲಿ 195,000 ಚಿಲ್ಲರೆ ಹದೀಸ್ಗಳನ್ನು ಅವರು ನಿಷೇಧಿಸಿದರು. ಬಾಕಿ ಉಳಿದ ಕೆಲವು ಹದೀಸ್ಗಳನ್ನು ಶೇಖರಿಸಿ ಅದರಿಂದ ಒಂದು ಪುಸ್ತಕ ಇವರು ಮಾಡಿದ್ದಾರೆ. ಆ ರೀತಿ 6 ಪುಸ್ತಕಗಳಿದೆ, ಎಲ್ಲ ಅಥೆಂಟಿಕ್ ಹದೀಸ್ ಅಂತ ಹೇಳ್ತಾರೆ 6 ಪುಸ್ತಕಗಳು. ಈ 6 ಪುಸ್ತಕಗಳನ್ನು ಶಿಯಾ ಸಮುದಾಯದವರು ಇದನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತಾರೆ. ಅದೇ ಪ್ರಕಾರ ಶಿಯಾ ಗ್ರೂಪಿನವರ ಬಳಿ 4 ಹದೀಸ್ಗಳಿದೆ, 4 ಹದೀಸ್ ಗ್ರಂಥಗಳು. ಅವರು ಅದೇ ರೀತಿ ಬಹಳಷ್ಟು ಹದೀಸ್ಗಳನ್ನು ಶೇಖರಿಸಿ ಅದರಲ್ಲಿ ಒಂದು ಝೈಫಾದ ಹದೀಸ್ಗಳಂತ ಬಹಳಷ್ಟು ಹದೀಸ್ಗಳನ್ನು ತೆಗೆದು ಸಹಿ ಅಂದರೆ ನಂಬಲರ್ಹವಾದ ಹದೀಸ್ಗಳು ಅಂತ ಕೆಲವು ಹದೀಸ್ಗಳನ್ನು ಕ್ರೋಢೀಕರಿಸಿ ಅದು ಕೆಲವು 4 ಗ್ರಂಥಗಳನ್ನು ಮಾಡಿಟ್ಟರು. ಈ 4 ಗ್ರಂಥಗಳನ್ನು ಸುನ್ನಿ ಸಮುದಾಯದವರು ಸಂಪೂರ್ಣವಾಗಿ ನಿಷೇಧಿಸುತ್ತಾರೆ. ಈ ರೀತಿ ಶಿಯಾ ಸಮುದಾಯದವರು ಇವರ 6 ಗ್ರಂಥಗಳನ್ನು ನಿಷೇಧಿಸಿದರೆ ಸುನ್ನಿ ಸಮುದಾಯ ಶಿಯಾ ಸಮುದಾಯದ 4 ಗ್ರಂಥಗಳನ್ನು ನಿಷೇಧಿಸುತ್ತದೆ. ಹೀಗೆ ಪರಸ್ಪರ ಇವರು ಹದೀಸ್ ಗ್ರಂಥಗಳನ್ನು ನಿಷೇಧಿಸುತ್ತಿರುತ್ತಾರೆ. ಇದೆಲ್ಲ ಯಾರು ಮಾಡ್ತಾ ಇರ್ತಾರೆ ಅಂತಂದರೆ ಈ ವಿದ್ವಾಂಸರುಗಳು, ಇವರು ಇದರಲ್ಲಿ ಸಹಿ ಹದೀಸ್ ಇದೆ, ಲೈಫ್ ಹದೀಸ್ ಇದೆ ಅಂತಂದರೆ ಸರಿಯಾದ ನಂಬಲರ್ಹವಾದ ಹದೀಸ್ಗಳಿವೆ ಯಾವುದು, ಇವರೇ ಎಲ್ಲ ತೀರ್ಮಾನ ಮಾಡ್ಕೊಳ್ತಾ ಇರ್ತಾರೆ ಯಾವುದು ಸಹಿ ಯಾವುದು ತಪ್ಪು ಅಂತ. ಸರಿ ತಪ್ಪುಗಳು ಇವರೇ ತೀರ್ಮಾನ ಮಾಡಿಕೊಂಡು ಇವರೇ ಅದ್ರ ಬಗ್ಗೆ ಅಧ್ಯಯನ ನಡೆಸ್ತಾ ಸಮಾಜದಲ್ಲಿ ಸಮುದಾಯದಲ್ಲಿ ಇವುಗಳನ್ನೆಲ್ಲ ಹೇಳ್ತಾ ಮಾಡ್ತಾ ಇರ್ತಾರೆ. ಆದುದರಿಂದ ನಮ್ಮ ಸ್ಥಿತಿ ಏನಂತಂದರೆ, ಈಗ ನಮಗೆ ಅನಿವಾರ್ಯವಾಗಿದೆ ಇದನ್ನು ಅರ್ಥಕೊಳ್ಳೋದು ಏನಂತಂದರೆ, ಹದೀಸಿನ ಸ್ಥಾನಮಾನ ಏನು, ನಮ್ಮ ಜೀವನದಲ್ಲಿ ಅದು ಏನು ಸ್ಥಾನಮಾನ ಅದಕ್ಕಿರುತ್ತೆ, ಅದರಿಂದ ನಮಗೆ ಏನು ಕಲಿತಲಿಕ್ಕೆ ನಮ್ಗೆ ಅದು ಏನು, ಅದರಿಂದ ನಮಗೆ ಮಾರ್ಗದರ್ಶನ ಸಿಗ್ಬೋದು ಅಥವಾ ಅದರಿಂದ ಏನು ಕುರಾನ್ ಏನು ಹೇಳುತ್ತದೆ ಹದೀಸ್ ಬಗ್ಗೆ, ಇವೆಲ್ಲ ನಾವು ಅರಿತುಕೊಳ್ಳುವುದು ಅನಿವಾರ್ಯವಾಗಿದೆ. ಇದನ್ನು ಅರಿತುಕೊಳ್ಳಲೇಬೇಕಾಗಿದೆ. ಹದೀಸ್ ಅನ್ನೋ ಪದದ ಅರ್ಥ ನಾನು ಈವಾಗಲೇ ಹೇಳಿದ ಪ್ರಕಾರ ಅದೊಂದು ಘಟನೆ ಸಂಭವ, ಸಂಭವದ ಬಗ್ಗೆ ಒಂದು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಇವೆಂಟ್ ಮತ್ತು ಅದರ ನೆರೇಷನ್, ಅದನ್ನು ನೀವು ಇವತ್ತು ಅದನ್ನು ವಿವರಿಸಿದರೆ ಅದಕ್ಕೆ ಹದೀಸ್ ಅಂತ ಹೇಳಲಾಗುತ್ತದೆ. ಅದು ಯಾವುದೇ ಥರದ ಒಂದು ಸಂಭವ ಘಟನೆ ಆದ್ರೂ ಅದಕ್ಕೆ ಹದೀಸ್ ಅಂತಲೇ, ಹಾದ್ಸಾ ಹದೀಸ್ ಅಂತಲೇ ಹೇಳಲಾಗುತ್ತದೆ. ಅದರಲ್ಲಿ ಏನು ದೊಡ್ಡ ಫಿಲಾಸಫಿ ಏನೂ ಇಲ್ಲ, ಸಿಂಪಲ್ ಅದರ ಮೀನಿಂಗ್. ಹದೀಸ್ ಅಂದರೆ ಒಂದು ಘಟನೆ, ಒಂದು ಸಂಭವ. ಈಗ ಇನ್ನೊಂದು ವಿಷಯ ಏನಂತಂದರೆ, ಈಗ ನಾವು ಮಕ್ಕಳಿಗೆ ಅವರಿಗೆ ಮದ್ರಸ ಕಳಿಸ್ತೇವೆ. ಮದ್ರಸದಲ್ಲಿ ಅರಬ್ಬಿ, ಕುರಾನಿನ ಅರಬ್ಬಿಕ್ ಏನಿದೆ ಅದು ಅರಬ್ಬಿನಲ್ಲೇ ಕಲಿಸಲಾಗುತ್ತೆ. ಆದರೆ ಅದೇ ರೀತಿ ಆದರೆ ಹದೀಸ್ಗಳ ಪುಸ್ತಕ ಮಾತ್ರ ಅವರಿಗೆ ಟ್ರಾನ್ಸ್ಲೇಷನ್ ಮಾಡಿ ಕಲಿಸಲಾಗುತ್ತೆ. ಕುರಾನ್ ಬರೀ ಅರಬ್ಬಿನಲ್ಲಿ ಕಲಿಸಿ ಹದೀಸ್ಗಳು ಎಲ್ಲ ಅವರವರ ಭಾಷೆಯಲ್ಲಿ, ಬರೀ ಇಂಡಿಯಾದ ಮಾತಷ್ಟೇ ಅಲ್ಲ, ಇಡೀ ಲೋಕದಲ್ಲಿ ಪ್ರತಿ ಪ್ರಪಂಚದಲ್ಲಿ ಎಲ್ಲರೂ ಕುರಾನನ್ನು ಅರಬ್ಬಿನಲ್ಲಿ ಮಾತ್ರ ವಾಚಿಸುತ್ತಾರೆ. ಅದರಲ್ಲಿ ಏನು ಬರೆದಿದೆ ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡಲಿಕ್ಕೆ ಹೋಗಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಹೋಗುವುದಿಲ್ಲ. ಭಾಳ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಕುರಾನ್ ಅರ್ಥ ಮಾಡಿಕೊಂಡು ಹೋಗ್ತಾರೆ. ಹದೀಸ್ಗಳು ಮಾತ್ರ ಎಲ್ಲರ ಭಾಷೆಯಲ್ಲೂ ಟ್ರಾನ್ಸ್ಲೇಷನ್ ಮಾಡಿ ಹೇಳಲಾಗುತ್ತೆ. ಈಗ ಇವತ್ತೇ ಒಬ್ಬ ನವ ಮುಸ್ಲಿಂ, ಮೀನ್ಸ್ ಒಬ್ಬ ಮುಸ್ಲಿಂ ಆಗಿ ನಾನು ಬಾಳ್ತೇನೆ ಅಂತ ನಿರ್ಧಾರ ಮಾಡಿ ಬಂದ್ರೂ ಅವನು ಕುರಾನ್ ಅರಬ್ಬಿನಲ್ಲೇ ಓದಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಎಲ್ಲ ಅವನ ಭಾಷೆಯಲ್ಲಿ ಬಂದು ಹದೀಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊಹಮ್ಮದ್ ರಸೂಲ್ಲಾ ಈ ಥರ ಹೇಳಿದರು, ಅವರ ಚರ್ಯೆ ಹೀಗಿತ್ತು ಅಂತ ಹದೀಸ್ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂತಂದರೆ ಅವನು ಕುರಾನಿನ ಯಾವುದಾದ್ರೂ ಸೂಕ್ತ ಹೇಳಲಿಕ್ಕೆ ಆರಂಭಿಸಿದ ಅಂದರೆ ಅವನಲ್ಲಿ ಕೇಳಲಾಗುತ್ತೆ, ನೀನು ಯಾವ ಸಮುದಾಯದ ಯಾವ ಜಮಾತಿನ ಯಾರು ಟ್ರಾನ್ಸ್ಲೇಷನ್ ಮಾಡಿದ ಅನುವಾದ ನೀನು ಓದ್ತಾ ಇದೆಯಪ್ಪ ಅಂತ ಕೇಳಲಾಗುತ್ತೆ. ನಿನಗೆ ಗೊತ್ತಿದೆಯಾ ಕುರಾನಿನಲ್ಲಿ ಆ ಅಕ್ಷರಗಳಿಗೆ ಯಾವಾಗ ಅದು ಮೇಲಿರುವ ಒತ್ತುಗಳು, ಝೇರ್ ಜಬರ್ ಫತಾ ಕಸರ್ ಅಂತ ಅದ್ರ ಮೇಲಿರುವ ಎಲ್ಲ ಇದನ್ನು ಯಾವಾಗ ಅದನ್ನು ಹಾಕಿದ್ರು, ಯಾವ ಕಾಲದಲ್ಲಿ ಅದನ್ನು ಹಾಕಿದ್ರು, ಅದೆಲ್ಲ ನಿನಗೆ ಗೊತ್ತಿದೆಯಾ ಅಂತ ಈ ರೀತಿ ಕ್ವಶನ್ ಕೇಳಲಾಗುತ್ತೆ.
ಅದೇ ಹದೀಸ್ ಯಾವ ಭಾಷೆಯಲ್ಲಿ ಯಾವ ಅಂದರೆ ಹದೀಸ್ನ ಮೇಲೆ ಅದನ್ನೆಲ್ಲ ಒತ್ತುಗಳು ಆ ಒತ್ತಾಕ್ಷರಗಳನ್ನು ಫತ ಲಮ್ ಕಸರ್ ಅದೆಲ್ಲ ಯಾವಾಗ ಹಾಕಿದ್ರು ಇದ್ರ ಬಗ್ಗೆ ಯಾರೂ ಕ್ವಶನ್ ಮಾಡೋದಿಲ್ಲ. ಆದರೆ ಕುರಾನ್ ಬಗ್ಗೆ ಒಂದು ಆಯತ್ ಕುರಾನಿನ ಒಂದು ಸೂಕ್ತ ಹೇಳಲಿಕ್ಕೆ ಯಾರಾದರೂ ಪ್ರಾರಂಭಿಸಿದರೆ ಅವ್ರ ಹತ್ರ ಕ್ವಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತಂದರೆ ನೀವು ಹದೀಸ್ ನಂಬ್ತೀರಾ, ಹದೀಸ್ ನಂಬೋದಿಲ್ವಾ, ಅಥವಾ ಹದೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಹದೀಸ್ ನಿಷೇಧಿಗಳ, ಈ ರೀತಿಯೆಲ್ಲ ಕ್ವಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ ಏನಂತಂದರೆ ನೀವು ಕೇಳಿ ಇಂಥವ್ರ ಹತ್ರ ನೀವು ಈ ಎಲ್ಲ ಆರು ಪುಸ್ತಕಗಳು ಹದೀಸ್ ನೀವು ನಂಬ್ತೀರಾ ಅಂತ ಯಾರು ಕೇಳ್ತಾರಲ್ಲ, ಈ ಆರು ಪುಸ್ತಕಗಳು ಸುನ್ನಿ ಸಮುದಾಯದ ಹದೀಸ್ಗಳಂತ ಏನು ಹೇಳ್ತಾ ಇದ್ದಾರೆ ಇದನ್ನು ನೀವು ಓದಿದ್ದೀರಾ, ಅಥವಾ ಶಿಯಾ ಸಮುದಾಯದ ನಾಲ್ಕು ಪುಸ್ತಕಗಳಿದೆ ಅದನ್ನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಾ ಅಂತ ನೀವು ಅವ್ರ ಹತ್ರ ಕ್ವಶನ್ ಮಾಡಿ ಕೇಳಿ. ಇಲ್ಲ, ಯಾರೂ ಓದೋದಿಲ್ಲ, ಸುಮ್ಮನೆ ಒಂದು ಆರ್ಗ್ಯುಮೆಂಟಿಗಾಗಿ ಒಂದು ಮಾತು ಹೇಳ್ತಾರೆ ಅಷ್ಟೇ, ಇದ್ರ ಬಗ್ಗೆ ಯಾವುದು ಅಧ್ಯಯನ ನಡೆಸದೆ ಸುಮ್ಮನೆ ಹದೀಸ್ ಹದೀಸ್ ಅಂತ ಹೇಳಿದಾಕ್ಷಣ ನಾವು ಹದೀಸ್ ನಂಬ್ತೇವೆ ಅಂತ ಹೇಳ್ತಾರೆ ಹೊರತು ಅದರ ಅಧ್ಯಯನ ಯಾರೂ ಮಾಡುವುದಿಲ್ಲ. ಈ ರೀತಿ ನಮ್ಮ ಸಮುದಾಯದಲ್ಲಿ ಇದನ್ನೆಲ್ಲ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದೇನಂತಂದರೆ ನೀವು ಕುರಾನನ್ನು ಅರಬಿನಲ್ಲಿ ವಾಚಿಸಿ ಅಥವಾ ವಾಚನ ಅದನ್ನು ಅರಬಿನಲ್ಲಿ ಓದಿ, ಆದರೆ ಹದೀಸ್ಗಳನ್ನು ಮಾತ್ರ ಅವರವರ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳಲಾಗುತ್ತದೆ. ಈಗ ಈ ಹದೀಸ್ಗಳು ದುರ್ಬಲವಾಗಿರೋದು ಮತ್ತು ಇದು ನಂಬಲರ್ಹವಾದ ಹದೀಸ್ಗಳಿವೆ ಅಂತೇಳಿ ಇದನ್ನೆಲ್ಲ ಸರಿಪಡಿಸೋದು ಹೇಗೆ ಅಂತ ಇದೇ ವಿದ್ವಾಂಸರುಗಳು, ಈ ಪಂಡಿತರು, ಮೌಲ್ವಿಗಳು, ಅವರು ಏನು ಒಂದು ಉಲಮಾಗಳು ಒಂದು ರೂಲ್ಸ್ ಮಾಡಿದ್ದಾರೆ. ಅದೇನಂತಂದರೆ ಭಾಳಷ್ಟು ರೂಲ್ಸ್ ಮಾಡಿದ್ದಾರೆ, ಅದರಲ್ಲಿ ಒಂದು ರೂಲ್ಸ್ ಏನಂತಂದರೆ ಗೋಲ್ಡನ್ ರೂಲ್ ಅಂತಲೂ ಹೇಳ್ತಾರೆ ಅದಕ್ಕೆ. ಅದೇನಂದರೆ ಕುರಾನ್ ಫುರ್ಕಾನ್ ಅಂತಂದರೆ ಸತ್ಯಾಸತ್ಯತೆಗಳನ್ನು ಬೇರ್ಪಡಿಸುವ, ಅಸತ್ಯ ಸತ್ಯವನ್ನು ಬೇರ್ಪಡಿಸುವ ಗ್ರಂಥ ಕುರಾನ್ ಅಂತ ಹೇಳ್ತಾರೆ. ಇದನ್ನು ಮೇಲಿಡೋಣ. ಆಮೇಲೆ ಇದಕ್ಕೆ ಅನುಕೂಲವಾದ ಮೀನ್ಸ್ ಇದಕ್ಕೆ ವಿಪರೀತವಲ್ಲದ ಅಂದರೆ ಇದರ ವಿರೋಧಾಭಾಸವಿಲ್ಲದ ಒಂದು ಹದೀಸ್, ಈಗ ಈ ಹದೀಸ್ನಲ್ಲಿ ಒಂದು ಮಾತಿದೆ, ಒಳ್ಳೆ ಮಾತು ಇರ್ಬೋದು, ನೋ ಪ್ರಾಬ್ಲಮ್. ಈಗ ಅದರಲ್ಲಿ ಇತ್ತಂದರೆ ಇದಕ್ಕೆ ಅನುಗುಣವಾದ ಹದೀಸ್ ಇದ್ದರೆ ಅದನ್ನು ಅಂಗೀಕರಿಸೋಣ, ಇದಕ್ಕೆ ವಿರೋಧಾಭಾಸವಾಗಿದ್ದರೆ ಅದನ್ನು ಡೈರೆಕ್ಟಾಗಿ ನಿಷೇಧಿಸೋಣ ಅಂತ ಒಂದು ಗೋಲ್ಡನ್ ರೂಲ್ ಮಾಡಿದ್ದಾರೆ. ಸೊ ಅದು ಇದರಿಂದ ಈ ಗೋಲ್ಡನ್ ರೂಲ್ ಕುರಾನು ಹಾಗೆ ಹೇಳುತ್ತದೆ, ಕುರಾನು ಅದೇ ಮಾತನ್ನು ಹೇಳುತ್ತೆ. ಕುರಾನ್ ಫುರ್ಕಾನ್ ಅಂತ ಅಂದರೆ ಫುರ್ಕಾನ್ ಅಂದರೆ ಕ್ರೈಟೇರಿಯಾ, ಸತ್ಯ ಮತ್ತು ಅಸತ್ಯಗಳನ್ನು ಬೇರ್ಪಡಿಸುವ ಮಾನದಂಡ ಅಂತ ಕುರಾನ್ ಹೇಳುತ್ತೆ. ಸೊ ಈ ರೂಲೊಂದಿಗೆ ನಾನು ಹೋಗ್ತೇನೆ, ಭಾಳಷ್ಟು ರೂಲ್ಗಳಿದೆ ಅದು ಬೇಡ ನಮಗೆ. ಕುರಾನಿನ ಏನು ರೂಲ್ ಏನಿದೆ ಆ ರೂಲ್ ಜೊತೆಗೆ ನಾನು ಹೋದರೆ, ಈಗ ಕುರಾನಲ್ಲಿರುವ ಒಂದು ಸತ್ಯ ಕುರಾನಿನ ಮೂಲಾಧಾರವಾಗಿ ಇಟ್ಕೊಂಡು, ಅಡಿಸ್ಥಾನವಾಗಿ ಅಂದರೆ ಮಾನದಂಡವಾಗಿ ಇಟ್ಕೊಂಡು ಹದೀಸಲ್ಲಿ ಒಂದು ಒಳ್ಳೆಯ ವಿಷಯವಿತ್ತಂದರೆ ಅದನ್ನು ಅಂಗೀಕರಿಸ್ಬೋದು, ಇದಕ್ಕೆ ಅನುಗುಣವಾದರೆ. ಇದ್ರ ವಿರೋಧವಾಗಿದ್ದರೆ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡಬಹುದು. ಸೊ ಅದೇ ರೀತಿ ಬೈಬಲ್ ಆಗಲಿ ಅಥವಾ ಭೂಮಿಯಲ್ಲಿ ಇರುವ ಯಾವುದೇ ಒಂದು ಒಳ್ಳೆಯ ಮಾತುಗಳು, ಯಾವುದೇ ಗ್ರಂಥದಲ್ಲಿರುವ ಒಳ್ಳೆಯ ಮಾತುಗಳು ಅದು ಕುರಾನಿನೊಂದಿಗೆ ಅನುಕೂಲವಾಗಿದ್ದರೆ, ಅದನ್ನು ಅನುಗುಣವಾಗಿದ್ದರೆ ಅದನ್ನು ಈಸಿಯಾಗಿ ಅಂಗೀಕರಿಸ್ಬೋದು, ಅದರಲ್ಲಿ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಇದರ ಏನು ಕಷ್ಟಕರವಾದ ಮಾತು ಅಲ್ಲ. ಫಸ್ಟ್ ಏನು ಹೇಳ್ತಾರೆ ಅಂತಂದರೆ ಕುರಾನ್ ಫುರ್ಕಾನ್ ಅಂತ ಹೇಳಿಬಿಟ್ಟು ಕುರಾನಿಂದ ಎಲ್ಲವನ್ನು ನಾವು ಜಡ್ಜ್ ಮಾಡೋಣ, ಇದಕ್ಕೆ ಯಾವುದು ಅನುಕೂಲವಾಗಿದೆಯೋ ಅಂದರೆ ಅದರ ಅನುಗುಣವಾಗಿದೆಯೋ ಅದನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಅದು ಹೇಳಿಬಿಟ್ಟು ಇದನ್ನು ಸೈಡಿಗಿಟ್ಟು ನೀವು ಕುರಾನನ್ನು ಅರ್ಥಕೊಳ್ಬೇಕಾದ್ರೆ ಈ ಹದೀಸ್ಗಳನ್ನ ನೀವು ಅಧ್ಯಯನ ಮಾಡಬೇಕು. ಹದೀಸ್ ಇಲ್ಲದೆ ಕುರಾನ್ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ಬೈಬಲ್ ಇಲ್ಲದೆ ಕುರಾನ್ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಲಾಗಿದೆ, ಭಾಳಷ್ಟು ವಚನಗಳ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಂದರೆ ಬೈಬಲಲ್ಲಿ ಓದಬೇಕು. ಹದೀಸ್ ಓದದೆ ನಿಮಗೆ ಕುರಾನ್ ಅರ್ಥ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ಅಥವಾ ಬೈಬಲಲ್ಲಿ ಇದ್ರ ಎಲ್ಲ ವಿವರಣೆಗಳು ಬರೆದಿದೆ ಅಂತ ಹೇಳ್ತಾರೆ. ನೀವು ಹೇಳಿ ಯಾವುದನ್ನು ನಂಬ್ತೀರಾ? ಮೊದಲು ಹೇಳಿದ್ರು ಕುರಾನ್ ಫುರ್ಕಾನ್ ಅಂದರೆ ಸತ್ಯ ಅಸತ್ಯಗಳನ್ನು ಬೇರ್ಪಡಿಸುವ ಗ್ರಂಥ ಅಂತ ಹೇಳಿಬಿಟ್ಟು ಕುರಾನ್ ವಿವರಣೆ ಕೊಡುತ್ತೆ, ಕುರಾನ್ ಸತ್ಯ ಅಸತ್ಯನ್ನು ಬೇರ್ಪಡುತ್ತೆ ಅಂತ ಹೇಳಿ ಆಮೇಲೆ ಹೇಳೋದು ಏನಂತಂದರೆ ಬೈಬಲ್ ಇಲ್ಲದೆ ಕುರಾನ್ ಅರ್ಥ ಆಗಲ್ಲ, ಹದೀಸ್ ಓದದೆ ಕುರಾನ್ ಅರ್ಥ ಆಗಲ್ಲ, ಬೈಬಲ್ ನಿಮಗೆ ಇದರಲ್ಲಿ ಆ ಕುರಾನಿನ ವಚನಗಳ ವ್ಯಾಖ್ಯಾನಗಳು ಸಿಗುತ್ತೆ ಅಂತ ಇವ್ರು ಹೇಳ್ತಾರೆ. ನೀವು ಹೇಳಿ ಯಾವ್ದು ನಂಬ್ತೀರಾ? ಎರಡು ವಿರೋಧಾಭಾಸವಾದ ಹೇಳಿಕೆಗಳನ್ನು ಇವ್ರು ಕೊಡ್ತಾರೆ. ನೀವು ಇದನ್ನು ನಂಬ್ತೀರಾ ಅಥವಾ ಕುರಾನ್ ಅಲ್ಲಾಹನ ಗ್ರಂಥ ಎಲ್ಲವೂ ವಿವರಣೆ ವಿವರಿತವಾಗಿ ಮಾನವ ಜನಾಂಗಕ್ಕೆ ಮನುಕುಲಕ್ಕೆ ಮಾರ್ಗದರ್ಶನ ಅಂತ ಬರೆದಿರೋ ಈ ಗ್ರಂಥ, ಎಲ್ಲ ಸತ್ಯ ವಿಷಯಗಳನ್ನು ಸತ್ಯ ಅಸತ್ಯಗಳನ್ನು ಬೇರ್ಪಡಿಸುವ ಈ ಗ್ರಂಥವನ್ನು ನಂಬ್ತೀರಾ ಅಥವಾ ಇವರು ಹೇಳ್ತಾ ಇರುವ ಈ ವಿರೋಧಾಭಾಸವಿರುವ ಹೇಳಿಕೆಗಳನ್ನು ನಂಬ್ತೀರಾ? ನೀವು ಡಿಸೈಡ್ ಮಾಡಿ. ನನ್ನ ಇಮಾನ್ ಏನಂತಂದರೆ ನನ್ನ ವಿಶ್ವಾಸದ ಪ್ರಕಾರ ಹೇಳಿದ್ದು, ಇವರು ವಿಶ್ವಾಸ ಎರಡು ವಿರೋಧಾಭಾಸ ಇದೆ, ಒಂದು ಇದನ್ನು ಫುರ್ಕಾನ್ ಅಂತಲೂ ಹೇಳಿ, ಎರಡನೇದು ಏನಂತಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಗ್ರಂಥಗಳ ಅವಶ್ಯಕತೆ ಇದೆ ಅಂತ ಅವರ ಹೇಳಿಕೆ. ಆದರೆ ನನ್ನ ನಂಬಿಕೆ ಏನಂತಂದರೆ
ಇದನ್ನು ಓದಿ ಇದರಿಂದ ನಾನು ನೋಡುವೆ ಏನಂತಂತಂದರೆ ಬೈಬಲ್ ಒಂದು ಹದೀಸ್ನಲ್ಲಿ ಒಂದು ಒಳ್ಳೆ ಮಾತಿತ್ತಂದರೆ ಇದಕ್ಕೆ ಅನುಕೂಲವಾದರೆ ನಾನು ಅಂಗೀಕರಿಸ್ತೇನೆ. ಅದೇ ಪ್ರಕಾರ ಬೈಬಲಲ್ಲಿ ಒಂದು ಒಳ್ಳೆ ಮಾತಿದ್ದರೆ ಅದನ್ನು ನಾನು ಅಂಗೀಕರಿಸುತ್ತೇನೆ, ಅದು ಕುರಾನಿಗೆ ಅನುಕೂಲವಾಗಿರಬೇಕು. ಈ ರೀತಿ ಯಾವುದೇ ಗ್ರಂಥದಲ್ಲಿ ಒಂದು ಒಳ್ಳೆ ಮಾತಿದ್ದರೆ ಅದನ್ನು ನಾವು ಕುರಾನಿಗೆ ಅನುಗುಣವಾಗಿದ್ದರೆ ಅದನ್ನು ಅಂಗೀಕರಿಸ್ಬೋದು. ಇದೊಂದು 100% ಟ್ರುತ್, ಅಂದರೆ ಸತ್ಯ ವಿಷಯಗಳು ಬರೆದಿರುವ ಗ್ರಂಥ. ಒಂದು ವಚನ ಇನ್ನೊಂದು ವಚನ ಜೊತೆ ಸೇರಿ ಒಂದರ ವ್ಯಾಖ್ಯಾನ ಇನ್ನೊಂದು ವ್ಯಾಖ್ಯಾನ ಮಾಡುತ್ತಾ ವಿವರಿಸುತ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ವಿರೋಧಾಭಾಸ ನಿಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. 7 ಸಮುದ್ರಗಳು ನೀವು ಶಾಯಿಯಾಗಿ ಮಾಡಿಕೊಳ್ಳಿ ಮತ್ತು ಲೋಕದಲ್ಲಿರುವ ಎಲ್ಲ ಮರಗಳನ್ನು ನೀವು ಪೆನ್ನಾಗಿ ಮಾಡಿಕೊಂಡ್ರೂ ಇದರಲ್ಲಿರುವ ಏನು ಶಬ್ದಗಳಿವೆ ಅದರ ವಿವರಣೆ ನಿಮಗೆ ಬರೆಯಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಮಾತುಗಳು ಇದರಲ್ಲಿ ಬರೆದಿದೆ ಅಂತ ಅವನು ಹೇಳ್ತಾನೆ. ಅಂದರೆ ಸೃಷ್ಟಿಕರ್ತನು ಅವನು ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚೆ ಅವನೇ ಸೃಷ್ಟಿಸಿರುವ ಈ ಎಲ್ಲ ಸೃಷ್ಟಿಗಳ ಬಗ್ಗೆ ಅದರ ಕಂಪ್ಲೀಟ್ ಡೀಟೇಲ್ ಆಗಿ ಬರೆದಿದ್ದಾನೆ. ಇಷ್ಟೇ ಯಾಕೆ, ನೀವು ಬೇಕಾದರೆ ಒಂದು ಸೈಂಟಿಫಿಕಲ್ ಫ್ಯಾಕ್ಟ್ ತೆಗೆದುಕೊಂಡು ಬನ್ನಿ, ಆ ಸೈಂಟಿಫಿಕಲ್ ಫ್ಯಾಕ್ಟು ಸಹಿತ ಈ ಕುರಾನ್ ಅಲ್ಲಾಹನ ಗ್ರಂಥ ಅದನ್ನು ರೈಟ್ ಅಥವಾ ರಾಂಗ್ ಅಂತ ನಮ್ಗೆ ಹೇಳ್ಕೊಡುತ್ತೆ. ಅದು ಬಿಟ್ಟು ಕುರಾನಲ್ಲಿ ಅದಿಲ್ಲ ಇದಿಲ್ಲ ಹಾಗಿಲ್ಲ ಈಗಿಲ್ಲ ಅಂತ ಇದನ್ನು ಅಧ್ಯಯನ ನಡೆಸದೆ ಯಾರು ಯಾರೆಲ್ಲ ಈ ಹೇಳಿಕೆ ಕೊಡ್ತಾ ಇದ್ದಾರೋ ಕುರಾನಲ್ಲಿ ಆ ಥರ ಇಲ್ಲ ಈ ಥರ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಕುರಾನ್ ಬಗ್ಗೆ ಅಧ್ಯಯನ ನಡೆಸದೆ ಈ ಥರ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದರೆ ಈ ಬಹಳಷ್ಟು ದುರ್ಬಲ ಹದೀಸ್ ಇರುವ ಗ್ರಂಥ ಅಥವಾ ಬಹಳಷ್ಟು ಎರರ್ಗಳಿರುವ ಗ್ರಂಥ, ಇವರು ಹೇಳುವ ಪ್ರಕಾರ ಇವೆಲ್ಲ ಒಂದು ವೀಕ್ ಆಗಿರುವ ಗ್ರಂಥ ಅಥವಾ ಬಹಳಷ್ಟು ವಿರೋಧಾಭಾಸಗಳಿರುವ ಗ್ರಂಥ ಒಂದು ಸತ್ಯವಾದ ಗ್ರಂಥವನ್ನು ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವೇ ಇಲ್ಲದ ಮಾತು. ಆದ್ದರಿಂದ ಇವತ್ತಿನಿಂದ ಕುರಾನ್ ಫುರ್ಕಾನ್ ಇದು ನೀವು ಕ್ರೈಟೇರಿಯಾವನ್ನಾಗಿ ಮಾನದಂಡವನ್ನಾಗಿ ಮಾಡಿಕೊಳ್ಳಿ, ಇದನ್ನು ಓದಿ. ಇದರಲ್ಲಿ ನಿಮಗೆ ಇದರಿಂದ ಈಗ ಜಗತ್ತಿನಲ್ಲಿ ಯಾವುದೇ ಒಬ್ಬ ಒಳ್ಳೆ ಮಾತುಗಳನ್ನ ಹೇಳ್ಬೋದು, ಆದರೆ ಅದರ ಅರ್ಥ ಏನಂದ್ರೆ ಅದು ದೈವವಾಣಿ ಆಗಲು ಸಾಧ್ಯ ಇಲ್ಲ. ಆದರೆ ಆ ಒಳ್ಳೆ ಮಾತು ಅದನ್ನು ಅಂಗೀಕರಿಸ್ಬೋದು. ಒಳ್ಳೆಯ ಮಾತು ಯಾವಾಗಲೂ ಈ ಕುರಾನ್ ಜೊತೆಗೆ ಅನುಕೂಲವಾಗಿರುತ್ತದೆ ಹೊರತು ವಿರೋಧಾಭಾಸ ಆಗಿರಲು ಸಾಧ್ಯ ಇಲ್ಲ. ಸೊ ಒಂದು ಒಳ್ಳೆ ಮಾತು ಯಾರು ಹೇಳಿರ್ಬೋದು ಆ ಮಾತುಗಳನ್ನು ನೀವು ಅದನ್ನು ಅಂಗೀಕರಿಸ್ಬೋದು. ಬಟ್ ಕುರಾನ್ ಫುರ್ಕಾನ್ನ ಇದ್ರ ಮೇಲೆ ವಿಶ್ವಾಸ ಈಮಾನ್ ಇದ್ರ ಮೇಲೆ ಇರಬೇಕು, ಇದರ ವಚನದ ಮೇಲೆ ನಿಮ್ಮ ಈಮಾನ್ ಆಗಿರಬೇಕು. ಇದರ ವಿರೋಧವಾಗಿರುವ ಯಾವುದೇ ಗ್ರಂಥ ಇರಲಿ, ಯಾವುದೇ ಒಂದು ಮಾತು ಹೇಳ್ತಾ ಯಾರಾದರೂ ಬಂದ್ರೂ ಅದನ್ನು ಇದು ರಸೂಲ್ ಹೇಳಿದ್ದು ಅಥವಾ ಇದು ಸಂದೇಶವಾಹಕರು ಹೇಳಿದ್ದು ಅಂತ ಬಂದರೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ವಿಷಯವಾಗಿತ್ತು, ಇದು ಹೇಳಬೇಕಂತಿದೆ. ಯಾಕಂದರೆ ಕುರಾನಲ್ಲಿ ಹೋಗೋಕ್ಕಿಂತ ಮೊದಲು ಈ ಕೆಲವು ವಿಷಯಗಳನ್ನು ನಾನು ಎಸ್ಟಾಬ್ಲಿಷ್ ಮಾಡಬೇಕಂತ ಇದ್ದೆ. ಈಗ ವಚನದಲ್ಲಿ ಕುರಾನಿನ ವಚನದಲ್ಲಿ ಒಂದು ಅಲ್ಲಾಹನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದನ್ನು ನಾವು ನೋಡೋಣ. ಸೂರ ಬಕರಾ ಆಯತ್ ನಂಬರ್ 282. ಯಾ ಅಯ್ಯುಹಲ್ಲಜೀನ ಆಮನು ಇಜಾ ತದಾಯಂತುಂ ಬಿದೈನಿನ್ ಇಲಾ ಅಜಲಿನ್ ಮುಸಮ್ಮ ಫಕ್ತುಬುಹು. ಓ ಸತ್ಯ ವಿಶ್ವಾಸಿಗಳೇ, ನೀವು ನಿರ್ದಿಷ್ಟ ಅವಧಿಯ ತೀರ್ಪಿನೊಂದಿಗೆ ಪರಸ್ಪರರ ನಡುವೆ ಒಂದು ತೀರ್ಮಾನಕ್ಕೆ ತಲುಪಿದಾಗ ಅದನ್ನು ಬರೆದುಕೊಳ್ಳಿರಿ. ಇದು ಕುರಾನ್ ಮಜೀದಿನ ಅತ್ಯಂತ ದೊಡ್ಡ ಸೂಕ್ತವಾಗಿದೆ. ಆದರೂ ನಾನು ಇದರಲ್ಲಿ 2 ಫ್ರೇಸ್ ಮಾತ್ರ ಓದ್ತಾ ಇದ್ದೇನೆ. ಅದರಲ್ಲಿ ಏನಂತಂದರೆ, ಸಾಧಾರಣವಾಗಿ ಜಗತ್ತಿನಲ್ಲಿ ಯಾವುದೇ ನೀವು ಒಂದು ಅಗ್ರಿಮೆಂಟ್ ಪರಸ್ಪರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಿದ್ರೆ ಅಥವಾ ಒಂದು ತೀರ್ಮಾನ ತೀರ್ಪು ಮಾಡೋದಿದ್ರೆ ಅದನ್ನು ಏನು ಬರ್ಕೊಳ್ಳಿ ಅಂತ ಹೇಳ್ದೆ. ಎಲ್ಲರೂ ಬರ್ಕೊಳ್ತಾರೆ, ಒಂದು ತೀರ್ಮಾನ ಮಾಡಿ ಅದು ಲೇವಾದೇವಿ ಯಾವುದೇ ಆದರೂ ಬರ್ಕೊಳ್ತಾರೆ. ಬರೀ ಬರ್ಕೊಳ್ಳಿಕ್ಕಷ್ಟೇ ಹೇಳಿಲ್ಲ, ಅದ್ರ ಮುಂದೆ ಮತ್ತೇನು ಹೇಳ್ತದೆ ಅದನ್ನು ನಾವು ನೋಡೋಣ. ವಸ್ತಶ್ಹಿದು ಶಹಿದೈನಿ ಮಿನ್ ರಿಜಾಲಿಕುಂ ಫೈನ್ ಲಂ ಯಕೂನ ರಜುಲೈನಿ ಫ ರಜುಲುನ್ ವ ಅಮ್ರತಾನ್ ಮಿಮ್ಮಂತರ ದೌನ ಮಿನಶುಹುದಾಯಿ ಅಂತದಿಲ್ಲ ಎಹದಾಹುಮ ಫತು ಝಕ್ಕರ ಎಹದಾಹುಮಲ್ ಉಖರ. ಮತ್ತು ನಿಮ್ಮ ಪುರುಷರಿಂದ ಇಬ್ಬರು ಸಾಕ್ಷಿಗಳನ್ನು ತೆಗೆದುಕೊಳ್ಳಿರಿ, ನಂತರ ಇಬ್ಬರು ಪುರುಷರು ಇಲ್ಲದಿದ್ದರೆ ಸಾಕ್ಷಿಗಳಲ್ಲಿ ಒಬ್ಬ ಪುರುಷ ಮತ್ತು ನೀವು ಮೆಚ್ಚುವ ಇಬ್ಬರು ಮಹಿಳೆಯರನ್ನು ತೆಗೆದುಕೊಳ್ಳಿರಿ. ಒಂದು ವೇಳೆ ಇಬ್ಬರು ಮಹಿಳೆಗಳಲ್ಲಿ ಒಬ್ಬರು ತಪ್ಪಿದರೆ ಆಗ ಮತ್ತೊಬ್ಬಳು ಅವಳಿಗೆ ನೆನಪಿಸುವಳು. ಈಗ ಜಗತ್ತಿನಲ್ಲಿ ಸರ್ವೇ ಸಾಧಾರಣವಾಗಿ ಯಾವುದೇ ಒಂದು ಪರಸ್ಪರ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾದರೆ ಅದನ್ನು ಬರೆದುಕೊಳ್ತಾರೆ, ಅದನ್ನು ಬರ್ಕೊಂಡು ಸಾಕ್ಷಿಗಳನ್ನ ತೆಗೆದುಕೊಳ್ತಾರೆ. ಈಗ ನಾನಿಲ್ಲಿ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಈಗ ಈ ಎಲ್ಲ ನಮಗೀಗಿಲ್ಲಿ ಈ ವಚನದಲ್ಲಿ ಅಲ್ಲಾಹು ಏನು ಹೇಳ್ತಾ ಇದ್ದಾನಂದರೆ, ವಿಶ್ವಾಸಿಗಳೇ ನೀವೇನು ಮಾಡಬೇಕಂತಂದರೆ ಪರಸ್ಪರ ನೀವೊಂದು ಒಂದು ಏನು ಅಗ್ರೀಡ್ ಅಪಾನ್ ಅಂದರೆ ನೀವು ಯಾವುದೇ ಒಂದು ತೀರ್ಪನ್ನು ತೀರ್ಮಾನ ಕೈಗೊಳ್ಳೋದಿದ್ದರೆ ಅದನ್ನು ಬರೆದುಕೊಳ್ಳಿ. ಅದಾದಮೇಲೆ 2 ಗಂಡಸರ ಸಾಕ್ಷಿಗಳನ್ನು ಇಡಿ, 2 ಪುರುಷರು ಅದಕ್ಕೆ ಸಾಕ್ಷಿ ಇರಬೇಕು. 2 ಪುರುಷರು ಲಭ್ಯದಿಲ್ಲದಿದ್ದಲ್ಲಿ 1 ಪುರುಷ 2 ಹೆಂಗಸರು ಇರಬೇಕು. ಈಗ ಮೇನ್ ಪಾಯಿಂಟ್ ಏನಂತಂದರೆ, ಈಗ ನಾವು ಒಂದು ತೀರ್ಪು ತೀರ್ಮಾನ ಮಾಡಿಕೊಂಡು ಈ ಗ್ರಂಥಗಳನ್ನು ಎಲ್ಲ ನಮ್ಮ ಸಮುದಾಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಈ ಗ್ರಂಥಗಳನ್ನು ನಂಬಲಿದ್ದಿಲ್ಲದವರು ಇದು ಇವರು ಅವರು ಮುಸ್ಲಿಮರೇ ಅಲ್ಲ ಅಂತ ಹೇಳಿಕೆ ಕೂಡ ಇದೆ. ಇದನ್ನು ನಂಬದವರು ಮುಸ್ಲಿಮರೇ ಅಲ್ಲ,
ಅಂತಲೂ ಹೇಳ್ತಾರೆ. ಸೊ ಈ ರೀತಿಯಾದ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕಗಳನ್ನು ತೀರ್ಮಾನ ಮಾಡಿಕೊಂಡು ನಾವು ಇದನ್ನೆಲ್ಲ ಮಾಡಿಕೊಂಡು ಸಮುದಾಯದಲ್ಲಿ ನೀವು ಹೇಳಿಕೆ ಕೊಡ್ತಾ ಇರಬೇಕಾದ್ರೆ ಈ ಎಲ್ಲ ಗ್ರಂಥಗಳಿಗೆ ಎರಡು ಗಂಡಸರ ಸಾಕ್ಷಿ ಇದೆಯಾ ಅಥವಾ ಒಂದು ಪುರುಷರ ಎರಡು ಹೆಂಗಸರ ಸಾಕ್ಷಿ ಇದೆಯಾ, ಮಹಿಳೆಯರ ಸಾಕ್ಷಿ ಇದೆಯಾ? ಇಲ್ಲ. ಈ ಎಲ್ಲ ಗ್ರಂಥಗಳ ಈ ಪ್ರತಿಯೊಂದು ಗ್ರಂಥಕ್ಕೂ ಇದರ ಕಂಪೈಲರ್ ಒಬ್ಬರೇ. ಇದಕ್ಕೆ ಯಾವುದೇ ಸಾಕ್ಷಿಗಳು ಈ ಇಬ್ಬರು ಪುರುಷರು ಅಥವಾ ಒಂದು ಪುರುಷ ಎರಡು ಮಹಿಳೆಯರ ಸಾಕ್ಷಿ ಈ ಯಾವುದೇ ಗ್ರಂಥಗಳಿಗೆ ಇಲ್ಲ. ಶಿಯಾಗಳ ಆರು ಸುನ್ನಿಗಳ ಆರು ಪುಸ್ತಕದಲ್ಲೂ ಈ ಸಾಕ್ಷಿಗಳಿಲ್ಲ. ಅದೇ ರೀತಿ ಶಿಯಾಗಳ ನಾಲ್ಕು ಪುಸ್ತಕಕ್ಕೂ ಯಾವುದೇ ಸಾಕ್ಷಿಗಳು ನಿಮಗೆ ನೋಡಲು ಸಿಗೋದಿಲ್ಲ. ಈ ವಚನದ ಆಧಾರದಲ್ಲಿ ನೋಡಿದರೆ ಇವೆಲ್ಲ ಸಿಸ್ಟಮ್ ಇದು ತಪ್ಪಾಗಿದೆ. ಕುರಾನಿನ ಈ ಆಯತ್ ಕುರಾನನ್ನು ಫುರ್ಕಾನಾಗಿ ಅಥವಾ ಇದನ್ನು ಮಾನದಂಡವಾಗಿಟ್ಟು ನೀವು ನೋಡೋದಿದ್ರೆ, ಇದು ಈ ಒಂದು ವಚನದಲ್ಲೇ ನೀವು ನೋಡೋದಿದ್ರೆ ಈ ಎಲ್ಲ ಪುಸ್ತಕಗಳ ಈ ಸಿಸ್ಟಮ್ ಏನಿದೆ ಇದು ಟೋಟಲ್ ಆಗಿ ಇದರ ವಿರೋಧವಾಗಿದೆ, ವಿರೋಧಾಭಾಸವಾಗಿದೆ. ಈಗ ನಾವು ನೋಡೋಣ ಕುರಾನ್ ಏನು ಹೇಳುತ್ತದೆ ಹದೀಸಿನ ಬಗ್ಗೆ. ಈ ಅಲ್ಲಾಹನ ಗ್ರಂಥದಲ್ಲಿ ಎಲ್ಲ ವಿಷಯಗಳು ಇದರಲ್ಲಿ ಬರೆದಿದೆ ಅಂತ ಹೇಳೋ ಈ ಗ್ರಂಥದಲ್ಲಿ ಇದರಲ್ಲಿ ಮೊಹಮ್ಮದ್ ರಸೂಲುಲ್ಲಾ ಮತ್ತು ಇನ್ನುಳಿದ ಪ್ರವಾದಿಗಳ ಚರ್ಯೆಗಳು, ಅವರು ಏನು ಹೇಳಿದರು ಅಥವಾ ಅವರು ಏನು ಮಾಡಿದರು, ಅವರ ಕಾರ್ಯಗಳು, ಅವರ ಸ್ವಭಾವಗಳು ಇದರಲ್ಲಿ ಬರೆದಿದೆಯಾ ಇಲ್ವೋ ಅಂತ ನಾವು ಇವತ್ತು ಈ ಪರಿಶೀಲಿಸಿ ನೋಡೋಣ. ಮತ್ತು ಇದನ್ನು ವಿಶದೀಕರಣವಾಗಿ ಇದನ್ನು ನಾವು ಇವಾಗ ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಸೊ ಇದರಲ್ಲಿ ಇದಕ್ಕೆ ನಾವು ಕುರಾನ್ ಅಂತ ಜಗತ್ ಪ್ರಸಿದ್ಧ ಕುರಾನ್ ಅಂತಲೇ ಹೇಳ್ತೀವಿ. ಕುರಾನ್ ಅಂತಂದರೆ ಅರಬಿ ಪದದ ಅರ್ಥ ಓದುವುದು ಅಂತಾಗಿದೆ. ಇದನ್ನು ಇವಾಗ ನಾನು ಓದಿದರೆ ಅದು ಕುರಾನ್ ಆಗುತ್ತೆ, ಓದುವುದು ಕುರಾನ್ ಅಂತಂದರೆ ಓದುವುದು. ಆದರೆ ಅಲ್ಲಾಹ ಇದಕ್ಕೆ ಜಾಲಿಕಲ್ ಕಿತಾಬ್ ಲಾ ರೈಬ ಫೀ ಹುದಲಿಲ್ ಮುತ್ತಕೀನ್, ಇದು ಆ ಕಿತಾಬ್ ಆ ಗ್ರಂಥ, ಇದರಲ್ಲಿ ಯಾವುದೇ ಸಂಶಯವಿಲ್ಲ, ಯಾವುದೇ ಸಂದೇಹವಿಲ್ಲ, ಮಾನವರಿಗೆ ಅಲ್ಲ ಭಯಭಕ್ತಿ ಉಳ್ಳವರಿಗೆ ಮಾರ್ಗದರ್ಶನವಾಗಿದೆ. ಅದೇ ರೀತಿ ಇನ್ನೊಂದು ವಚನದಲ್ಲಿ ಮಾನವ ಕುಲಕ್ಕೆ ಮಾರ್ಗದರ್ಶನವಾಗಿದೆ ಅಂತಲೂ ಹೇಳ್ತಾನೆ. ಸೊ ಇದಕ್ಕೆ ಕಿತಾಬ್ ಅಂತ ಹೇಳ್ತಾನೆ, 231 ಸಲ ಇದಕ್ಕೆ ಗ್ರಂಥ 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 ಅಂತ ಹೇಳ್ತಾ ಇದ್ದಾನೆ. ಸೊ ನಮಗೆ ಹದೀಸ್ ಅಂದರೆ ಏನು, ಒಂದು ಘಟನೆಯ ಒಂದು ಸಂಭವ, ಅದ್ರ ಬಗ್ಗೆ ಅದು ಗೊತ್ತಾಯಿತು ಆಲ್ರೆಡಿ. ಸೊ ಕಿತಾಬ್ ಅಂತಂದರೆ ಇದು ಗ್ರಂಥ, ಅದೇ ರೀತಿ ಕುರಾನ್ ಅಂತಂದರೆ ಓದುವುದು. ಇನ್ನು ತೌರಾತ್ ಅಂತ ಒಂದು ಪದ ಇದೆ, ಅದಕ್ಕೆ ಕಾನೂನು ದ ಲಾ ಅಂತ ಹೇಳ್ತಾರೆ. ಸೊ ನಾವು ಕುರಾನ್ನಲ್ಲೇ ಇವಾಗ ಮುಂದೆ ನೋಡೋಣ ಹದೀಸ್ಗಳು ಇದರಲ್ಲಿ ಇದೆಯೋ ಇಲ್ಲೋ ಅಂತ. ಸೂರಾ ಆಲ ಇಮ್ರಾನ್ ಆಯತ್ ನಂಬರ್ 7, ಹುವಲ್ಲಜಿ ಅನ್ಸಲ ಅಲೈಕಲ್ ಕಿತಾಬ್ ಮಿನ್ಹು ಆಯಾತು ಮುಹುಕುಮಾತ್ ಹುನ್ನ ಉಮ್ಮುಲ್ ಕಿತಾಬ್ ವ ಉಹರು ಮುತಶಾಬಿಯಾತ್, ಅವನೇ ಈ ಗ್ರಂಥವನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿದನು, ಅದರಲ್ಲಿ ಮುಹಕಮಾತ್ ಆಜ್ಞಾಪಿಸುವ ಆಳುವ ಸೂಕ್ತಗಳಿವೆ, ಅದು ಗ್ರಂಥದ ಮಾತೆಯಾಗಿದೆ, ಉಳಿದವು ಮುತಶಾಬಿಯಾತ್ ಅನುರೂಪ ಪರಸ್ಪರ ಹೋಲುವುದಾಗಿದೆ. ಈಗ ಫ್ರೇಸ್ ಬೈ ಫ್ರೇಸ್ ನಾವು ಈ ಆಯತನ್ನು ನೋಡೋಣ. ಅವನೇ ಈ ಗ್ರಂಥವನ್ನು ನಿನ್ನ ಮೇಲೆ ಅವತರಿಸಿದ್ದು ಅಂತ ಹೇಳ್ತಾನೆ. ಈ ಗ್ರಂಥ ಅಲ್ಲ, ಗ್ರಂಥವನ್ನೇ ಅವತರಿಸಿದ್ದಾನೆ, ಟೋಟಲ್ ಗ್ರಂಥ. ಆ ಗ್ರಂಥ ಅವತರಿಸಿ ಸುಮ್ಮನೆ ಬಿಟ್ಟಿಲ್ಲ, ಅದರೊಳಗಡೆ ಏನಿದೆ ಅದನ್ನು ವಿವರಣೆ ಕೊಡ್ತಾ ಇದ್ದಾನೆ. ಏನಂತಂದರೆ ಇದರಲ್ಲಿ ಎರಡು ಬಗೆಯ ಸೂಕ್ತಗಳಿದೆ. ಅದರಲ್ಲಿ ಮೊದಲನೇದು ಏನಂತಂದರೆ ಮೊದಲನೇದು ಆಜ್ಞಾಪಿಸುವ ಸೂಕ್ತಗಳು. ಅಂತಂದರೆ ನೀನು ನಮಾಜನ್ನು ಸಂಸ್ಥಾಪಿಸು, ನೀನು ಸುಳ್ಳು ಹೇಳಬೇಡ, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳು, ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡ, ಮತ್ತು ನೀನು ಉಪವಾಸ ವ್ರತ ಆಚರಿಸು, ಹಜ್ಜಿಗೆ ಹೋಗು, ಈ ರೀತಿ ಬಹಳಷ್ಟು ನಿಬಂಧನೆಗಳು. ಆಜ್ಞಾಪಿಸುವ ಕೋಪಿತಗೊಳ್ಳಬೇಡ, ಈ ರೀತಿ ಆಜ್ಞಾಪನೆ ಒಂದೊಂದು ಆಜ್ಞಾಪಿಸುವ ಬಹಳಷ್ಟು ವಚನಗಳು ಇದರಲ್ಲಿದೆ. ಮನುಷ್ಯನಿಗೆ ಆಜ್ಞಾಪಿಸುತ್ತಾನೆ ಯಾರು, ಸೃಷ್ಟಿಕರ್ತನಾದ ಅಲ್ಲಾಹನು. ಆ ರೀತಿಯಾದ ವಚನಗಳಿವೆ, ಅದು ಈ ಗ್ರಂಥದ ಮೂಲ, ಅದು ಈ ಗ್ರಂಥದ ಮಾತೆ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಮುತಶಾಬಿಯಾತ್ ಆಯಾತ್ ಅಂತಂದು, ಅಂದರೆ ಅನುರೂಪ ಪರಸ್ಪರ ಹೋಲುವ ವಚನಗಳು ಇದೆ. ಎರಡು ಬಗೆಯ ವಚನಗಳಿರುವ ಒಂದು ಗ್ರಂಥ ನಿನ್ನ ಮೇಲೆ ಅವತೀರ್ಣಗೊಳಿಸಿದ್ದೇನೆ ಅಂತಂದ. ಈಗ ಆ ಅವತೀರ್ಣಗೊಳಿಸಿರುವ ಒಂದು ಬಗೆಯ ವಚನಕ್ಕೆ ಮತ್ತೊಂದು ಹೆಸರು ಏನು ಹೇಳ್ತಾ ಇದ್ದಾನೆ ಅದನ್ನು ನಾವು ನೋಡ್ಕೊಂಡು ಹೋಗೋಣ. ಅಂದರೆ ಈ ಆಳುವ ವಚನಗಳಿಗೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಸೂರ ಮಾಯ್ದ 5ನೇ ಅಧ್ಯಾಯ ಸೂಕ್ತ 43, ವ ಕೈಫ ಯು ಹಕ್ಕಿ ಮೂನಕ ವ ಹಿಂದಹುಮು ತೌರಾತ್ ಫೀಹಾ ಹುಕ್ಮುಲ್ಲಾಹ್ ಸುಮ್ಮ ಯತವಲ್ಲೌನ ಮಿನ್ ಬಾದಿ ಜಾಲಿಕ್ ವಮಾ ಉಲಾಯಿಕ ಬಿಲ್ ಮುಮಿನೂನ್, ಇವರು ನಿಮ್ಮನ್ನು ಹೇಗೆ ಆಜ್ಞಾಪಿಸುವರು ಮತ್ತು ಇವರ ಬಳಿ ತೌರಾತ್ ಕಾನೂನು ಇದೆ, ಅದರಲ್ಲಿ ಅಲ್ಲಾಹನ ಆಜ್ಞೆಗಳಿವೆ, ಆದಾಗಿಯೂ ಇವರು ಹಿಂದಿರುಗುತ್ತಾರೆ, ವಾಸ್ತವದಲ್ಲಿ ಇವರು ವಿಶ್ವಾಸವನ್ನೇ ಇರಿಸುವುದಿಲ್ಲ. ಈ ವಚನದಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ಇವರು ನಿಮ್ಮನ್ನು ಹೇಗೆ
ಆಜ್ಞಾಪಿಸುವರು. ಮೀನ್ಸ್ ಒಬ್ಬರಿಗೆ ಆಜ್ಞಾಪಿಸಬೇಕು ಅಂತಂದರೆ ಅವರು ಅಲ್ಲಾಹನ ವಚನದಿಂದ ಆಜ್ಞಾಪಿಸಬೇಕು. ಮೀನ್ಸ್ ಅವರ ಬಳಿ, ಯಾಕಂತಂದರೆ ಅವರ ಬಳಿ ತೌರಾತ್ ಇದೆ. ಆ ತೌರಾತಲ್ಲಿ ಅಲ್ಲಾಹನ ಆಜ್ಞಾಪಿಸುವ ಸೂಕ್ತಗಳಿವೆ, ಅಂದರೆ ಫೀಹಾ ಹುಕುಮುಲ್ಲಾ, ಅದರಲ್ಲಿ ಆಜ್ಞಾಪಿಸುವ ಸೂಕ್ತಗಳಿವೆ. ಮೀನ್ಸ್ ತೌರಾತ್ ಅಂತಂದರೆ ಏನು ಅಂತಂದರೆ ಕುರಾನ್ನಲ್ಲಿ ಇರುವ ಎಲ್ಲ ಈ ಆಜ್ಞಾಪಿಸುವ ವಚನಗಳನ್ನು ನೀವು ತೆಗೆದು ಒಂದು ಪುಸ್ತಕವನ್ನಾಗಿ ಮಾಡಿಕೊಂಡ್ರೆ ಅದನ್ನು ಅಲ್ಲಾಹ್ ತೌರಾತ್ ಅಂತ ಹೇಳ್ತಾನೆ. ಫೀಹಾ ಹುಕುಮುಲ್ಲಾ, ಅದರಲ್ಲಿ ಅಲ್ಲಾಹನ ಆಜ್ಞಾಪಿಸುವ ಸೂಕ್ತಗಳಿವೆ. ಅದು ಈ ಗ್ರಂಥದ ಮಾತೆಯಾಗಿದೆ. ಮೀನ್ಸ್ ಈ ಗ್ರಂಥದಲ್ಲಿರುವ ಆಜ್ಞಾಪಿಸುವ ಸೂಕ್ತಗಳು ಅಂದರೆ ತೌರಾತ್ ಅಂತ ನಮಗೆ ಈ ವಚನದಲ್ಲಿ ಗೊತ್ತಾಯಿತು. ಅವ್ರೇನು ಮಾಡ್ತಾ ಇದ್ದಾರೆಂದರೆ ಅವರು ಈ ಅಲ್ಲಾಹನ ವಚನಗಳು ಇದ್ರೂ ಅದು ಬಿಟ್ಟು ಬೇರೆ ಯಾವುದೋ ರೀತಿಯಲ್ಲಿ ಆಜ್ಞಾಪಿಸುತ್ತಿದ್ದಾರೆ. ಅದಕ್ಕೆ ಅವರನ್ನು ವಿಶ್ವಾಸಿಗಳೇ ಅಲ್ಲ ಅಂತ ಅಲ್ಲಾಹ್ ಹೇಳ್ತಾ ಇದ್ದಾನೆ. ಅವ್ರು ಹಿಂದಿರುಗುತ್ತಾರೆ, ಇದು ಕೈಯಲ್ಲಿ ಇಟ್ಕೊಂಡು ಅವ್ರು ಹಿಂದಿರುಗುತ್ತಿದ್ದಾರೆ, ಅವ್ರನ್ನ ವಿಶ್ವಾಸಿಗಳಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ಲಾಹ್. ಸೊ ನಮಗೇನು ಗೊತ್ತಾಯ್ತು ಅಂದರೆ ಈ ಗ್ರಂಥ ಅವತರಿಸಿದ ಇದರಲ್ಲಿ ಒಂದು ಬಗೆಯ ಆಯತ್ಗಳು ಅದು ತೌರಾತ್ ಅಂತ ಆಯಿತು. ಇನ್ನು ಉಳಿದ ಆಯತ್ತುಗಳನ್ನು, ಸೂಕ್ತಗಳನ್ನು ಮುಹಕ್ಕಮಾತ್ ಆಯತ್ತುಗಳು ಅಂತ ಹೇಳ್ತಾ ಇದ್ದಾನೆ. ಅದೇನಪ್ಪ, ಅದನ್ನು ಯಾರು ವಿವರಿಸಬೇಕು? ಅದನ್ನು ಅಲ್ಲಾಹನೇ ಹೇಳ್ಕೊಡ್ತಾನೆ. ಸೂರಾ ಝುಮರ್ 39 ಅಧ್ಯಾಯ ವಚನ 23. ಅಲ್ಲಾಹು ನಜ್ಜಲ ಅಹ್ಸನುಲ್ ಹದೀಸಿ ಕಿತಾಬಂ ಮುತಶಾಬಿಯಾ ಮಸಾನಿಯಾ ತಕ್ಷಯಿರು ಮಿನ್ಹು ಜುಲೂದುಲ್ ಲಜೀನ ಯಕ್ಷಊನ ರಬ್ಬಹುಂ ಸುಮ್ಮ ತಲೀನು ಜುಲೂದುಹುಂ ವ ಕುಲೂಬುಹುಂ ಇಲಾ ಜಿಕ್ರಿಲ್ಲಾ ಝಾಲಿಕ ಹುದುಲ್ಲಾಹಿ ಯಹದಿ ಬಿಹಿ ಮಯಶಾಉ ವಮಯ್ಯುದ್ಲಿಲ್ಲಾಹು ಫಮಾಲಹು ಮಿನ್ಹಾದ್. ಅಲ್ಲಾಹನು ಅತ್ಯುತ್ತಮ ಹದೀಸ್ ಸಂಭವ ಘಟನೆ ಅವತರಿಸಿರುವನು, ಅನುರೂಪ ಪರಸ್ಪರ ಹೋಲುವಂತಹ ಪುನರಾವರ್ತಿಸಲ್ಪಟ್ಟ ಗ್ರಂಥ. ಇಷ್ಟು ಟ್ರಾನ್ಸ್ಲೇಷನ್, ಇದು ಅನುವಾದ ನಾವು ಅರ್ಥ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿ ನೋಡ್ಕೊಳ್ಳೋಣ. ಈಗ ಈ ಗ್ರಂಥದಲ್ಲಿ ಎರಡನೇ ಬಗೆಯ ವಚನಗಳು ಏನಿದೆ ಅದಕ್ಕೆ ಅತ್ಯುತ್ತಮ ಹದೀಸ್ ಘಟನೆ ಸಂಭವ ಅಂತ ಹೇಳ್ದ. ಯಾರು ಅಲ್ಲಾನೇ ಹೇಳ್ತಾ ಇದ್ದಾನೆ. ಒಂದು ಬಗೆಯ ತೌರಾತ್ ವಚನಗಳಾದರೆ ಇನ್ನೊಂದು ಬಗೆಯ ಸೂಕ್ತಗಳಿಗೆಲ್ಲದಕ್ಕೂ ಅತ್ಯುತ್ತಮ ಹದೀಸ್ ಘಟನೆ ಸಂಭವ ಅಂತ ಹೇಳ್ದ. ಈಗ ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡೋಣ, ಆಮೇಲೆ ಅದನ್ನು ಓದಿದರೆ ಏನಾಗುತ್ತೆ ಅಂತ ವಿವರಿಸ್ತಾ ಇದ್ದಾನೆ. ಅದು ಏನಂತಂದರೆ ಈಗ ನೀವು ಕುರಾನ್ ಅರ್ಥ ಮಾಡಿಕೊಂಡು ಓದಬೇಕಾದ್ರೆ ನೀವು ಅದರಲ್ಲಿ ನೋಡಬಹುದು ಏನಂತಂದರೆ ಆದಮರ ಬಗ್ಗೆ ಒಂದು ವಿಷಯ ಸ್ಟಾರ್ಟ್ ಮಾಡ್ತಾನೆ ಒಂದು ವಚನದಲ್ಲಿ, ಇನ್ನೊಂದು ವಿಷಯದಲ್ಲಿ ಮತ್ತೆ ಅದನ್ನೇ ಹೇಳಿ ಅದರಲ್ಲಿ ಕಂಟಿನ್ಯೂಟಿ ಮಾಡ್ತಾ ಹೋಗ್ತಾನೆ. ಹೀಗೆ ಒಂದು ಘಟನೆ ವಿವರಿಸಲಿಕ್ಕೆ ಒಂದು ವಚನ ಮತ್ತೊಂದು ವಚನ ಇನ್ನೊಂದು ವಚನ ಜೊತೆ ಪರಸ್ಪರ ಹೋಲುವಂಥ ಪುನರಾವರ್ತಿಸಲ್ಪಟ್ಟಂಥ ವಚನಗಳು ಬಹಳಷ್ಟು ಸಲ ಬರುತ್ತೆ. ಫಾರ್ ಎಕ್ಸಾಂಪಲ್, ಅರ್ ರಹಮಾನ್ ಸೂರ 55 ಅಧ್ಯಾಯದಲ್ಲಿ ಫಬಿ ಅಯ್ಯಿ ಆಲಾಯಿ ರಬ್ಬಿಕು ಮಾತು ಕಜ್ಜಿಬಾನ್, ನೀವು ಅಲ್ಲಾಹನ ಯಾವ ಯಾವ ನಿಮಗೆ ದಯಪಾಲಿಸಿರುವ ಅದನ್ನು ನೀವು ತಿರಸ್ಕರಿಸುತ್ತೀರಿ ಅಂತ ಕೇಳ್ತಾ ಇದ್ದಾನೆ. ಅದರಲ್ಲಿ ಅಂದರೆ ಅದರಲ್ಲಿ ನಮಗೆ ಯಾವುದೇ ಒಂದು ಆದೇಶ ಅಥವಾ ಆಜ್ಞಾಪಿಸುವ ಮಾತುಗಳಿಲ್ಲ, ಅದರಲ್ಲಿ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ, ಮತ್ತೊಂದು ವಿಷಯ ಕೇಳ್ತಾ ಇದ್ದಾನೆ. ಎಲ್ಲಿ ಅಂತ ಸೂರ ಕಮರ್ 64 ಅಧ್ಯಾಯ ಅದರಲ್ಲಿ 4 ಬಾರಿ ವಲಕದ್ ಯಸ್ಸರ್ನಲ್ ಕುರ್ಆನ್ ಅಲಿ ಝಿಕ್ರಿ ಫಾಲ್ಮಿ ಮುದ್ದಕ್ಕೀರ್, ನಾನು ಈ ಕುರಾನ್ ಓದುವುದನ್ನು ನಿಮಗಾಗಿ ಅತ್ಯಂತ ಸರಳವಾಗಿ ಮಾಡಿದ್ದೇನೆ, ಇದನ್ನು ಉಪದೇಶವನ್ನು ಪ್ರಾಪ್ತಿಸಲಿಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದಾರೆ ಇದರಿಂದ ಉಪದೇಶ ಪ್ರಾಪ್ತಿಸಲು ಅಂತ ಕೇಳ್ತಾ ಇದ್ದಾನೆ. ಇದರಲ್ಲಿ ನಮಗೆ ಯಾವುದು ಆದೇಶ ಇಲ್ಲ, ಇದರಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್. ಅದೇ ರೀತಿ ಪ್ರತಿಯೊಂದು ವಿಷಯದ ಇನ್ಫಾರ್ಮೇಷನ್ ಇದರಲ್ಲಿ ಕೊಡ್ತಾ ಇದ್ದಾನೆ. ಯಾರ್ಯಾರು ಏನು ಮಾಡಿದರು, ಮೂಸಾರ ಬಗ್ಗೆ, ಈಸಾರ ಬಗ್ಗೆ, ಮೊಹಮ್ಮದ್ ರಸೂಲ್ಲಾ ಇನ್ಕ್ಲೂಡಿಂಗ್ ಅವರ ಬಗ್ಗೆ ಎಲ್ಲ ವಿಷಯಗಳನ್ನು ಒಂದು ಘಟನಾವಳಿಯ ಪ್ರಕಾರ ವಿವರಿಸ್ತಾ ಬರ್ತಾ ಇದ್ದಾನೆ. ಅದಕ್ಕೆ ಅತ್ಯುತ್ತಮ ಹದೀಸ್ ಅಂತ ಹೇಳ್ತಾನೆ. ಭೂಮಿ ಹೇಗೆ ಸೃಷ್ಟಿಸಲ್ಪಟ್ಟು ಬಾಕಿ ಎಲ್ಲ ವಿಷಯಗಳನ್ನು ಹೇಗೆ ಸೃಷ್ಟಿಸಿದ ಪ್ರತಿಯೊಂದು ವಿಷಯಗಳು ನೀವು ಇದರಲ್ಲಿ ಯಾವುದು ಬೇಕೋ ಅದನ್ನು ನೀವು ಸ್ಟಡಿ ಮಾಡ್ತಾ ಹೋದರೆ ನಿಮಗೆ ಒಂದು ವಚನ ಮತ್ತೊಂದು ವಚನ ಪರಸ್ಪರ ಹೋಲುವಂತೆ ಪುನರಾವರ್ತಿಸಲ್ಪಟ್ಟಿರ್ತದೆ. ಆ ವಚನಗಳನ್ನು ಓದಿದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಓದಿದವರಿಗೆ ಏನಾಗುತ್ತೆ, ಅದರಿಂದ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ರೋಮಾಂಚನವಾಗುತ್ತದೆ ಮತ್ತು ಅವರ ಶರೀರ ಹಾಗೂ ಹೃದಯಗಳು ಮೃದುವಾಗಿ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿಬಿಡುತ್ತದೆ. ಇದು ಅಲ್ಲಾಹನ ಮಾರ್ಗದರ್ಶನ, ಇದರ ಮೂಲಕ ಅವನು ತಾನು ಇಚ್ಛಿಸುವವರಿಗೆ ಸನ್ಮಾರ್ಗಕ್ಕೆ ತರುತ್ತಾನೆ ಮತ್ತು ಅಲ್ಲಾಹನೇ ಸನ್ಮಾರ್ಗ ತೋರದಿದ್ದರೆ ಅಂಥವನಿಗೆ ಬೇರಾವ ಮಾರ್ಗದರ್ಶಕನೂ ಇಲ್ಲ. ಈಗ ನೋಡಿ, ಇದರಲ್ಲಿ ಯಾರು ಅಲ್ಲಾಹನಿಗೆ ಭಯಪಡುತ್ತಾರೋ ಅವರಿಗೆ ಈ ವಚನವನ್ನು ಓದಿದಾಗ ಅವ್ರಿಗೇನಾಗುತ್ತೆ, ಒಂದೇದು ಅವರಿಗೆ ರೋಮಾಂಚನ ಆಗುತ್ತೆ. ಆಮೇಲೆ ಅವರ ಹೃದಯ ಶರೀರ ಎಲ್ಲ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿಬಿಡುತ್ತದೆ. ಯಾಕಂತಂದರೆ ಅವರ ಹೃದಯಗಳು ಮೃದುವಾಗಿ ಇಂಥ ವಚನಗಳು ಓದಿದ ತಕ್ಷಣ ಈ ಯಾವುದೇ ಒಂದು ಈಗ ನೀವು ಒಂದು ಮೂವಿ ನೋಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಆ ಮೂವಿನಲ್ಲಿ ಡೈರೆಕ್ಟರ್ ನಿಮಗೆ ಆ ರೀತಿ ಕೆಲವೊಂದು ಸೀನ್ಗಳೆಲ್ಲ ಮಾಡ್ತಾನೆ. ಆ ಸೀನಲ್ಲಿ ನಾವೇ ನಗ್ತಾ
ಇರ್ತೀವಿ, ಅಳ್ತಾನೂ ಇರ್ತೀವಿ, ಈ ರೀತಿ ಒಂದು ಇಮೋಷನ್ ಬರುವ ರೀತಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಕುರಾನ್ನಲ್ಲೂ ಅಲ್ಲಾಹನು ವಿವರಿಸುವ ಈ ಒಂದು ಸಂಭವಗಳೇನಿದೆ ಅದನ್ನು ನೀವು ಓದಿದರೆ ನಮ್ಮ ಹೃದಯಗಳು, ನಮ್ಮ ಶರೀರಗಳು ಎಲ್ಲ ರೋಮಾಂಚನಗೊಂಡು ಮೃದುವಾಗಿ ಅಲ್ಲಾನ ಸ್ಮರಣೆ ಕಡೆಗೆ ವಾಲಿಬಿಡುತ್ತೆ. ಇದನ್ನೇ ಅಲ್ಲಾಹ ಜಾಲಿಕ ಹೌದಲ್ಲ, ಇದುವೇ ಮಾರ್ಗದರ್ಶನ ಅಂತ ಹೇಳಿದ್ದಾನೆ. ನೀವು ನೋಡ್ಬೋದು ಮುತಶಾಬಿಯತ್ ಆಯತ್ಗಳು ಆ ಸೂಕ್ತಗಳ ಹಿಂದೆ ಬೀಳಬಾರ್ದು, ನೀವು ಅದರಿಂದ ದಾರಿ ತಪ್ಪಿ ಹೋಗ್ತೀರ ಅಂತ ಹೇಳೋ ಪಂಡಿತರು ಇದ್ದಾರೆ. ಆದರೆ ಅಲ್ಲಾಹನೇನು ಹೇಳ್ತಾ ಇದ್ದಾನೆ ಅಂದರೆ ಅದರ ತದ್ವಿರುದ್ಧವಾಗಿ ಮುತಶಾಬಿಯತ್ ಆಯತ್ತಿಂದಲೇ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ, ಅದುವೇ ನನ್ನ ಮಾರ್ಗದರ್ಶನ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಅಲ್ಲಾಹನು ಯಾರಿಗೆ ಸನ್ಮಾರ್ಗ ನೀಡೋದಿಲ್ಲೋ ಅವನಿಗೆ ದಾರಿ ತೋರಿಸೋರು ಯಾರೂ ಇಲ್ಲ ಅಂತ ಈ ವಚನದಲ್ಲಿ ಗೊತ್ತಾಗ್ತಾ ಇದೆ. ಮೀನ್ಸ್ ಅದೇನಂತಂದರೆ ಇದರಲ್ಲಿ ಇರುವ ಎರಡು ಬಗೆಯ ವಚನಗಳಲ್ಲಿ ಒಂದು ತೌರಾತ್ ಆದರೆ ಇನ್ನುಳಿದ ಎಲ್ಲ ವಚನಗಳು ಅದು ಮಾರ್ಗದರ್ಶನ, ಮತ್ತು ಅದನ್ನೇ ಆಸನುಲ್ ಹದೀಸ್ ಅತ್ಯಂತ ಅತ್ಯುತ್ತಮ ಹದೀಸ್ ಅಂತ ಅದಕ್ಕೆ ಅಲ್ಲಾಹ್ ಹೇಳ್ದ, ಅಂದರೆ ಸಂಭವ ಘಟನೆಗಳು ಅಂತ ಹೇಳ್ದ ಮತ್ತು ಅದನ್ನು ವಿವರಿಸ್ದ. ಈಗ ಮತ್ತೆ ಸೂರಾ ಆಲ್ ಇಮ್ರಾನ್ ಆಯತ್ ನಂಬರ್ 7 ತಿರುಗಿ ಹೋಗೋಣ. ಒಂದು ಫ್ರೇಸ್ ನಾವು ಓದಿದ್ವಿ, ಅದರಲ್ಲಿ ಎರಡು ಬಗೆಯ ವಚನಗಳು ಗೊತ್ತಾಯಿತು. ಆ ಎರಡು ಬಗೆಯ ವಚನಗಳಿಗೂ ಒಂದೊಂದು ಹೆಸರಿದೆ, ಅದನ್ನು ನಮಗೆ ಗೊತ್ತಾಯಿತು. ಈಗ ಮುಂದೆ ನೋಡೋಣ. ಫ ಅಮ್ಮಲ್ಲಝೀನ ಫಿ ಕುಲೂಬಿಹಿಂ ಝೈಗುನ್ ಫ ಯತ್ತಬಿಯೂನ ಮಾತ ಶಾಬಹ ಮಿನ್ಹು ಇಬ್ತಿಗಾ ಅಲ್ ಫಿತ್ನತ ವ ಇಬ್ತಿಗಾ ಅತಾವೀಲಿಹಿ. ಹೃದಯದಲ್ಲಿ ಕೊಂಕುಳ್ಳವರು ಅದಕ್ಕೆ ಹೋಲುವುದನ್ನು ಅನುಸರಿಸುತ್ತಾರೆ ಮತ್ತು ಅದರಿಂದ ಮನಸೆಳೆಯುವುದನ್ನು ಹುಡುಕುತ್ತಾರೆ ಮತ್ತು ಅದರ ವ್ಯಾಖ್ಯಾನ ಹುಡುಕುತ್ತಾರೆ. ಇದರಿಂದ ಆಜ್ಞೆಗಳನ್ನು ಪಡೆದು ಮತ್ತು ಸನ್ಮಾರ್ಗದರ್ಶನ ಪಡೆಯೋದನ್ನು ಬಿಟ್ಟು ಕೆಲವರು ಹೃದಯದಲ್ಲಿ ಕೊಂಕುಳ್ಳವರು ಏನು ಮಾಡ್ತಾರಂತಂದರೆ ಫ ಅಮ್ಮಲ್ಲಝೀನ ಫಿ ಕುಲೂಬಿಹಿಂ ಝೈಗುನ್, ಯಾರ ಹೃದಯದಲ್ಲಿ ಕೊಂಕಿದೆಯೋ ಅಂದರೆ ವಕ್ರತನ ಇದೆಯೋ ಅವ್ರೇನು ಮಾಡ್ತಾರಂತಂದರೆ ಇದರ ಮುತಶಾಬಿಯ ಇದಕ್ಕೆ ಹೋಲುವ ಇದರ ಮಾತಶಾಬಹ ಇದರ ಮಾತಶಾಬ ಅಂದರೆ ಇದಕ್ಕೆ ಹೋಲುವಂತಹ ಗ್ರಂಥಗಳನ್ನು ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಯಾಕೆ ಅದ್ರ ಕಾರಣ ಏನಂತಂದರೆ ಅದರಲ್ಲಿ ಅವರೇ ವಶೀಕೃತರಾಗಿರೋದು ಮತ್ತು ಜನರನ್ನು ಅದರಲ್ಲಿ ಮನ ಸೆಳೆಯುವಂತಾಗಿ ಮಾಡಿ ಅದರಲ್ಲಿ ಫಿತ್ನಾ ಅಂತಂದರೆ ಏನಂತಂದರೆ ಮನ ಸೆಳೆಯುವಂಥ ಮಾತುಗಳು ಅಥವಾ ಅದರಲ್ಲಿ ವಶೀಕೃತರಾಗಿರೋದು ಮತ್ತು ವಶೀಕರಿಸುವುದು, ಈ ರೀತಿ ಅದರಲ್ಲಿ ಒಳಗಾಗ್ತಾರೆ ಮತ್ತು ಅದರ ವ್ಯಾಖ್ಯಾನಗಳನ್ನು ಹುಡುಕ್ತಾರೆ. ಇದ್ರ ವ್ಯಾಖ್ಯಾನಗಳು ಕುರಾನಿನ ವ್ಯಾಖ್ಯಾನಗಳು, ಕುರಾನೇ ಒಂದು ವಚನ ಇನ್ನೊಂದು ವಚನದ ವ್ಯಾಖ್ಯಾನ ಕುರಾನೇ ಮಾಡ್ತದೆ. ಒಮಾ ಯಾಲಮು ತಾವಿಲಹು ಇಲ್ಲಲ್ಲ, ಅಲ್ಲಾಹನ ಹೊರತು ಇದರ ವ್ಯಾಖ್ಯಾನಗಳು ಬಲ್ಲವರಿಲ್ಲ. ಅಂದರೆ ಇದರ ವ್ಯಾಖ್ಯಾನಗಳು ಅಲ್ಲಾಹನೇ ಇದರಲ್ಲಿ ಹೇಳಿದ್ದಾನೆ, ಅವನೇ ಮಾರ್ಗದರ್ಶನ ನೀಡಬೇಕು. ಈಗ ನಾವು ಒಂದು ವಚನ ಓದಿಲ್ವಾ, ಅವನ ಆಸನುಲ್ ಹದೀಸ್ನಲ್ಲಿ ಸನ್ಮಾರ್ಗದರ್ಶನ ಅವನೇ ನೀಡ್ತಾನೆ. ಒಂದು ವಚನ ಇನ್ನೊಂದು ವಚನ ಪುನರಾವರ್ತಿಸಲ್ಪಟ್ಟು ಒಂದಕ್ಕೊಂದು ಸೇರಿ ಒಂದು ಕಂಪ್ಲೀಟಾಗಿ ಒಂದು ಟಾಪಿಕ್ ಅಥವಾ ಒಂದು ಶೀರ್ಷಿಕೆ ಬಗ್ಗೆ ಅದು ನೀವು ನೋಡಬೇಕಂತಂದರೆ ಅದಕ್ಕಿರುವ ಆ ವಚನಗಳನ್ನೆಲ್ಲ ತೆಗೆದ್ರೆ ಸಂಪೂರ್ಣ ವ್ಯಾಖ್ಯಾನಗಳು ನಿಮಗೆ ಅಲ್ಲಾಹನೇ ತೆಗೆದು ಮುಂದಿಡ್ತಾನೆ. ಇದರ ವ್ಯಾಖ್ಯಾನ ಇನ್ನೊಂದು ಗ್ರಂಥದಲ್ಲಿ ಹೋಗಿ ಹುಡುಕಬೇಕಂತ ಅವಶ್ಯಕತೆಯೇ ಇಲ್ಲ. ಯಾರ ಹೃದಯದಲ್ಲಿ ವಕ್ರತೆ ಇದೆಯೋ ಅವರೇನು ಮಾಡ್ತಾರಂತಂದರೆ ಇದಕ್ಕೆ ಹೋಲುವಂತಹ ಗ್ರಂಥಗಳನ್ನು ಮಾಡಿಕೊಂಡು ಅದನ್ನು ಹಿಂಬಲಿಸ್ತಾರೆ. ಅವರಿಗೆ ಹೃದಯದಲ್ಲಿ ವಕ್ರತೆ ಇರುವವರು ಅಂತ ಅಲ್ಲಾಹನು ಕ್ಲಿಯರಾಗಿ ಹೇಳಿಬಿಟ್ಟ. ಈಗ ಮುಂದೆ ವರ್ ರಾಸಿ ಹೂನ ಫಿಲ್ ಇಲ್ಮಿ ಯಕೂಲೂನ ಆಮನ್ನಾ ಬಿಹಿ ಕುಲ್ಲು ಮಿನ್ ಇಂದಿ ರಬ್ಬಿನ ವಮಾ ಯಜ್ಜಕ್ಕರು ಇಲ್ಲ ಉಲುಲ್ ಅಲ್ಬಾಬ್. ಜ್ಞಾನದಲ್ಲಿ ಪರಿಪಕ್ವತೆ ಹೊಂದಿರುವವರು ನಾವು ಇವುಗಳ ಬಗ್ಗೆ ವಿಶ್ವಾಸ ತಳೆದಿದ್ದೇವೆ, ಇವೆಲ್ಲ ನಮ್ಮ ಪ್ರಭುವಿನ ವತಿಯಿಂದಲೇ ಆಗಿರುತ್ತವೆ ಎನ್ನುತ್ತಾರೆ, ಮತ್ತು ಮೂಲ ಅರಿಯುವವರ ಹೊರತು ಇದನ್ನು ಸ್ಮರಿಸಲಾರರು. ಅಂದರೆ ಜ್ಞಾನದಲ್ಲಿ ಪರಿಪಕ್ವ ಇರುವವರು ಇದನ್ನು ಓದಿ ಇದರ ಮೇಲೆ ನಾವು ವಿಶ್ವಾಸವಿರಿಸಿದ್ದೇವೆ, ಇದೆಲ್ಲ ನಮ್ಮ ಅಲ್ಲನಿಂದ ಬಂದಿದೆ ಅಂತ ಇದರಲ್ಲೇ ಆಜ್ಞಾಪಿಸುವ ವಚನಗಳನ್ನು ತೆಗೆದುಕೊಂಡು ಏನು ಮಾಡು ಅಂತ ಹೇಳಿದ್ದಾನೆ ಅದನ್ನು ಮಾಡಿ, ಏನನ್ನು ಮಾಡಬೇಡ ಅಂತೇಳಿ ಹೇಳಿದ್ರೆ ಅದನ್ನು ತಡೆದುಕೊಂಡು ಇದರಲ್ಲಿರುವ ಮುತಶಾಬಿಯಾತ್ ಆಯತ್ ಆಸನುಲ್ ಹದೀಸ್ ಅಂತಂದರೆ ಅತ್ಯುತ್ತಮ ಘಟನಾವಳಿಗಳು ಅಥವಾ ಸಂಭವಗಳಿಂದ ಸನ್ಮಾರ್ಗದರ್ಶನವನ್ನು ಪಡೆದುಕೊಂಡು ಅಲ್ಲಾನ ಸ್ಮರಣೆಯಲ್ಲಿ ತಲ್ಲೀನರಾಗಿ ಮಾರ್ಗದರ್ಶನವನ್ನು ಪಡೀತಾರೆ, ಮತ್ತು ಇದೆಲ್ಲ ಅಲ್ಲಾಹನಿಂದ ಅಂತ ಹೇಳ್ತಾರೆ, ಇದರ ಮೂಲವನ್ನು ಅರಿತುಕೊಳ್ಳುವವರಾಗಿದ್ದಾರೆ ಅಂತ ಅಲ್ಲಾಹ ಹೇಳ್ತಾ ಇದ್ದಾನೆ.
ಹಾಗೆ ನಮ್ಗೇನು ಗೊತ್ತಾಯ್ತಂದರೆ ಈ ಗ್ರಂಥದಲ್ಲಿ ಎರಡು ಬಗೆಯ ವಚನಗಳು ಮತ್ತು ಆಸನುಲ್ ಹದೀಸ್ ಅಂತಂದರೆ ಅತ್ಯುತ್ತಮ ಹದೀಸ್ಗಳು, ಬಹಳಷ್ಟು ವಿಷಯಗಳು ಕುರಾನ್ನಲ್ಲಿ, ಪ್ರತಿಯೊಂದು ಭೂಮಿ ಹೇಗೆ ಸೃಷ್ಟಿಸಿದ, ಆದಂ ಬಗ್ಗೆ ಮತ್ತು ಈಗ ಪ್ರಳಯ ದಿನದ ಬಗ್ಗೆ, ನಮ್ಮ ಅಂತ್ಯ ಏನಾಗ್ಬೋದು, ನಮ್ಮ ಬಗ್ಗೆ, ನಮ್ಮ ಇವತ್ತಿನ ಸ್ಥಿತಿಯ ಬಗ್ಗೆ, ಪ್ರತಿಯೊಂದು ಬಗೆಯನ್ನು ವಿವರಿಸುತ್ತಾ ಅದನ್ನು ಹದೀಸ್ ಘಟನೆ ಸಂಭವಗಳು ಅಂತ ಇದರಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದಾನೆ. ಈಗ ನಾವು ಇದೆಲ್ಲ ಹೇಳೋ ಮಾತುಗಳು ಇನ್ನೂ ದೃಢೀಕರಣ ಆಗಲು ಕೆಲವೊಂದು ವಚನಗಳು ನಾನು ಓದ್ತಾ ಇದ್ದೇನೆ. ಈಗ 79 ಸೂರ ಅನ್ನಾಜಿಯಾತ್ ಸೂಕ್ತ 15, ಹಲ್ ಅತಾಕ ಹದೀಸು ಮೂಸಾ, ನಿಮಗೆ ಮೂಸಾರ ಹದೀಸ್ ಸಂಭವ ಘಟನೆ ತಲುಪಿದೆಯೇ? ಸಿಂಪಲ್ ಸ್ಟೇಟ್ ಫಾರ್ವರ್ಡ್ ಒಂದು ಪ್ರಶ್ನೆ ಅಲ್ಲಾಹ್ ನಮ್ಮ ಹತ್ರ ಕೇಳ್ತಾ ಇದ್ದಾನೆ, ನಿಮಗೆ ಮೂಸಾರ ಹದೀಸ್ ಬಂದು ಮುಟ್ಟಿದೆಯೇ, ತಲುಪಿದೆಯೇ ಅಂತ. ಮೂಸಾರ ಹದೀಸ್, ಮೂಸಾ ಒಬ್ಬ ಪ್ರವಾದಿ, ಅವರ ಹದೀಸ್ ಈ ಗ್ರಂಥದಲ್ಲಿದೆ. ಇದು ನಿಮ್ಗೆ ಗೊತ್ತಿತ್ತಾ? ಮೊದಲು ನಿಮ್ಗೆ ಗೊತ್ತಿತ್ತಾ ಇದರಲ್ಲಿ ಹದೀಸ್ ಇದೆ ಅಂತ? ಹದೀಸ್ ಅಂತ ಹೇಳಿದ ತಕ್ಷಣ ಎಲ್ಲೆಲ್ಲೋ ಹೋಗಿ ಮೊಹಮ್ಮದ್ ರಸೂಲ್ಲಾ ಹೇಳಿದ ಮಾತು ಅಂತೇಳಿ ಯಾವ್ಯಾವುದೋ ಗ್ರಂಥ ಹುಡುಕ್ತೀವಲ್ಲ, ಇದರಲ್ಲಿ ಯಾವಾಗಾದರೂ ಹುಡುಕಿದ್ದೀರಾ? ಈಗ ಮೂಸಾ ಅಲೈಹಿಸ್ಸಲಾಮರ ಹದೀಸ್ ಇದರಲ್ಲಿ ಇದೆಯಾ, ಇದು ನಿಮಗೆ ಬಂದು ಸಿಕ್ಕಿದೆಯಾ ಅಂತ ಅಲ್ಲ ಕೇಳ್ತಾ ಇದ್ದಾನೆ. ಇದರಲ್ಲಿದೆ ಮೂಸಾ ಅಲೈಹಿಸ್ಸಲಾಮ ಅವರ ಬಗ್ಗೆ 136 ಬಾರಿ ಅವರ ಹೆಸರು ಮತ್ತು ಅವರ ಬಗ್ಗೆ ಅತ್ಯುತ್ತಮವಾಗಿ ಅವರ ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಹೋದರು, ಏನೇನು ಅವರು ಹೇಳಿದರು, ಏನೇನು ಆಯಿತು, ಆ ಘಟನೆಗಳನ್ನು ಎಲ್ಲ ಅತ್ಯುತ್ತಮವಾದ ಹದೀಸ್ ಅಲ್ಲ ಇದರಲ್ಲಿ ವಿವರಿಸಿದ್ದಾನೆ. ಮುಂದೆ ನೋಡಿ, ಅಧ್ಯಾಯ 51 ಅದ್ದಾರಿಯಾತ್ ಸೂಕ್ತ 24, ಹಲ್ ಅತಾಕ ಹದೀಸು ದೈಫಿ ಇಬ್ರಾಹಿಮ್ ಅಲ್ ಮುಕ್ರಮೀನ್, ಇಬ್ರಾಹಿಮರ ಸನ್ಮಾನ್ಯ ಅತಿಥಿಗಳ ಹದೀಸ್ ಸಂಭವ ಘಟನೆ ನಿನಗೆ ತಲುಪಿದೆಯೇ? ನೋಡಿ, ಇಬ್ರಾಹಿಮ್ ಅಲೈಹಿಸ್ಸಲಾಂ ಅವರ ಮನೆಗೆ ಬಂದ ಅತಿಥಿಗಳ ಹದೀಸ್ ನಿನಗೆ ತಲುಪಿದೆಯೇ? ಇದರಲ್ಲಿದೆ ಆ ಹದೀಸ್ ಸಂಭವ ಘಟನೆ, ಇದರಲ್ಲಿದೆ. ನಿಮಗೆ ತಲುಪಿದೆಯಾ? ಅರ್ಥ ಮಾಡಿ ಓದಿದ್ರೆ ಎಲ್ಲ ಹದೀಸ್ಗಳು ಇದರಲ್ಲಿ ತಲುಪುತ್ತೆ. ಹದೀಸ್ಗಳು ನಿಮ್ಮ ಹತ್ರ ಅಲ್ಲಾಹ್ ನೇರವಾಗಿ ಪ್ರಶ್ನಿಸುತ್ತಿದ್ದಾನೆ. ಇದರಲ್ಲಿ ಹದೀಸ್ ಇದೆ, ನೋಡಿದ್ದೀರಾ ಯಾವಾಗಾದರೂ? ಇಲ್ಲ. ಹದೀಸ್ ಅಂತ ಹೇಳಿದ ತಕ್ಷಣ ಬೇರೆ ಕಡೆ ಹೋಗಿ ಹುಡ್ಕೋದಲ್ಲ, ಇದರಲ್ಲಿ ನೋಡಿ ಅತ್ಯುತ್ತಮವಾದ ಹದೀಸ್, ಅದರಿಂದ ನಿಮಗೆ ಸನ್ಮಾರ್ಗ ಕೊಡ್ತಾ ಇದ್ದಾನೆ. ಮತ್ತು ಮುಂದೆ ಅಧ್ಯಾಯ 88 ಅಲ್ ಗಾಶಿಯಾ ಸೂಕ್ತ 1, ಹಲ್ ಅತಾಕ ಹದೀಸುಲ್ ಗಾಶಿಯಾ, ನಿನಗೆ ಆವರಿಸಲಿರುವ ಹದೀಸ್ ಸಂಭವ ಘಟನೆ ತಲುಪಿದೆಯೇ? ಅಂದರೆ ಆವರಿಸುವುದು ಅಂದರೆ ಒಂದು ಇದು ಪ್ರಳಯ ದಿನದ ಬಗ್ಗೆ ಇರುವ ಹದೀಸ್, ಅಂದರೆ ಹಿಂದೆ ನಡೆದಿದ್ದು, ಇವತ್ತು ಆಗ್ತಾ ಇರೋದು, ನಾಳೆ ಬರುವ ಎಲ್ಲ ಹದೀಸ್ಗಳನ್ನು ಅಲ್ಲ ಈ ಘಟನೆ ಸಂಭವಗಳನ್ನು ಇದರಲ್ಲಿ ವಿವರಿಸಿದ್ದಾನೆ. ನಮ್ಗೆ ಕೇಳ್ತಾ ಇದ್ದಾನೆ, ನಿಮ್ಮ ಹತ್ರ ಇದೆಲ್ಲ ತಲುಪಿದೆಯಾ ಅಂತ. ಈ ರೀತಿ ಎಲ್ಲ ಹದೀಸ್ಗಳು ಇದರಲ್ಲಿ ಅಲ್ಲಾಹ್ ವಿವರಿತವಾಗಿ ಬರೆದಿದ್ದಾನೆ. ಹದೀಸ್ಗಳು ಇದರಲ್ಲಿ ಹುಡುಕಬೇಕು. ಈ ಎಲ್ಲ ವಚನಗಳು ನಾನು ಯಾಕೆ ಓದ್ದೆ ಅಂದರೆ, ಇದು ನಮ್ಗೆ ಗೊತ್ತಾಗಬೇಕು, ಇದರಲ್ಲಿ ಎಲ್ಲ ಹದೀಸ್ಗಳಿದೆ, ಎಲ್ಲ ಪ್ರವಾದಿಗಳ ಹದೀಸು ಇದೆ, ಅವರು ಹೇಳಿದ್ದು, ಅವರ ಚರ್ಯೆಗಳು ಎಲ್ಲ ಇದರಲ್ಲಿ ಇದೆ ಅಂತ ಅರ್ಥ ಆಗ್ಲಿಗೋಸ್ಕರ ಈ ಹದೀಸ್ಗಳ ವಚನಗಳು ಓದ್ದೆ. ಅದೇ ಪ್ರಕಾರ ಸೂರ ಯೂಸುಫ್ 12 ಅಧ್ಯಾಯ 6 ಸೂಕ್ತದಲ್ಲೂ ನೋಡಿ, ವಕಜಾಲಿಕ ಎಸ್ತ ಬೀಕ ರಬ್ಬುಕ ವ ಯು ಅಲ್ಲಿ ಮುಖ ಮಿನ್ ತಾವೀಲಿಲ್ ಹಾದೀಸ್, ಹಾಗೆಯೇ ನಿನ್ನ ಪ್ರಭುವು ನಿನ್ನನ್ನು ಆಯ್ದುಕೊಂಡನು, ನಿನಗೆ ಹದೀಸ್ ಸಂಭವ ಘಟನೆಯ ವ್ಯಾಖ್ಯಾನ ಕಲಿಸಿಕೊಟ್ಟನು. ಈ ವಚನದಲ್ಲಿ ನಮಗೇನು ಗೊತ್ತಾಗ್ತದೆ ಅಂದರೆ, ಪ್ರವಾದಿಗಳನ್ನು ಅಲ್ಲಾ ಏನು ಮಾಡ್ತಾನಂದರೆ ಆರಿಸಿಕೊಳ್ತಾನೆ, ಮತ್ತು ಈ ಯೂಸುಫ್ ಅಲೈಹಿಸ್ಸಲಾಮರ ಬಗ್ಗೆ ಮತ್ತು ಅವರಿಗೆ ಅಲ್ಲಾಹನ ಹದೀಸ್ ಈ ಸಂಭವ ಮುತಶಾಬಿಯಾತ್ ಆಯತ್ತುಗಳು ಅದು ಎಲ್ಲ ಘಟನೆಗಳನ್ನು ಅವರಿಗೆ ತಿಳಿಹೇಳುತ್ತಾನೆ. ಮೀನ್ಸ್ ಅವರಿಗೆ ಅದರ ವ್ಯಾಖ್ಯಾನದ ಇಲ್ಮ್ ಅಂತಂದರೆ ಅದರ ಜ್ಞಾನ ಕೊಡುತ್ತಾನೆ. ಈ ಪ್ರವಾದಿಗಳು ಬಂದು ಅವರೇ ಒಂದು ಕಲ್ಪಿತ ಒಂದು ಯಾವುದೇ ಮಾತು ಹೇಳೋದಿಲ್ಲ. ಅಲ್ಲಾಹನು ಏನು ಕಲಿಸಿಕೊಟ್ಟಿದ್ದಾನೋ ಇದರಲ್ಲಿರುವ ಒಂದು ವಚನ ಮತ್ತೊಂದು ವಚನಕ್ಕೆ ಸೇರಿಸಿ ಒಂದು ಅಧ್ಯಾಯ ಒಂದು ಟಾಪಿಕನ್ನೇ ಅವರು ಹೇಳ್ಕೊಡ್ತಾರೆ. ಈಗ ಮುಂದೆ ನೋಡೋಣ, ಸೂರ ಅಹ್ಜಾಬ್ ಆಯತ್ ನಂಬರ್ 53, ಯಾ ಅಯ್ಯುಹಲ್ಲಜೀನ ಆಮನು ಲಾ ತದ್ಖುಲು ಬುಯೂತನ್ ನಬಿಯಿ ಇಲ್ಲ ಅಂ ಯೂಜನ ಲಕುಂ ಇಲಾ ತಾಮಿನ್ ಗೈರ ನಾಜಿರಿನ್ ಇನಾಹ್ ವಲಾಕಿನ್ ಇಜಾ ದುಯಿತುಂ ಫದ್ಖುಲು ಫೈಜಾ ತಯಿಮ್ತುಂ ಫಂತಶಿರು ವಲಾ ಮುಸ್ತಯಸಿನೀನ ಲಿಲ್ ಹದೀಸ್. ವಿಶ್ವಾಸಿಗಳೇ, ಪ್ರವಾದಿಯ ಮನೆಯೊಳಗೆ ಅನುಮತಿ ಇಲ್ಲದೆ ಪ್ರವೇಶಿಸಬೇಡಿರಿ, ಊಟದ ಸಮಯವನ್ನು ಕಾದುಕೊಂಡಿರಲೂ ಬೇಡಿರಿ, ನಿಮ್ಮನ್ನು ಊಟಕ್ಕೆ ಕರೆದರೆ ಆಗ ಪ್ರವೇಶಿಸಿರಿ, ಆದರೆ ಊಟ ಮಾಡಿದೊಡನೆ ಚದರಿಬಿಡಿರಿ, ಒಂದು ಹದೀಸ್ ಸಂಭವ ಘಟನೆಗಾಗಿ ಬೇಡಿರಿ. ಈಗ ಇದರಲ್ಲಿ ಏನು ಹೇಳ್ತಾ ಇದ್ದಾನಂದರೆ, ಅಲ್ಲಾಹು ಪ್ರವಾದಿಗಳ ಮನೆಗೆ ಹೋದರೆ ಊಟಕ್ಕೆ ಕರೆದಾಗ ಊಟಕ್ಕೆ ಅದನ್ನು ತಯಾರಾಗೋವರೆಗೆ ಅದು ಕಾಯ್ತಾ ಕುಳಿಬಾರದು. ಇದರಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತಾ ಇದ್ದಾನೆ. ಊಟಕ್ಕೆ ಕರೆದೊಡನೆ ಊಟ ಮಾಡಿ ಅಲ್ಲಿಂದ ಊಟ ಮುಗಿದ ತಕ್ಷಣ ಅಲ್ಲಿಂದ ಎಲ್ಲರೂ ನೀವು ಅಲ್ಲಿಂದ ನೀವು ಚದುರಿ ಬಿಡ್ರಿ, ಅಲ್ಲಿ ಕೂತ್ಕೋಬೇಡಿ. ಅಲ್ಲಿ ಅವರ ಪತ್ನಿಯರೊಡನೆ ಒಂದು ಹದೀಸ್ ಬಗ್ಗೆ ನೀವು ಹದೀಸ್ ಬಗ್ಗೆ ಅವ್ರ ಹತ್ರ ಹದೀಸ್ ಕೇಳಲಿಕ್ಕೆ ಅವರ ಜೊತೆಗೆ ಬೆರಿಬೇಡಿ, ಹದೀಸ್ ಸಂಭವ ಘಟನೆ ಬಗ್ಗೆ.
ಇದು ಯಾಕೆ ಪ್ರವಾದಿಯರ ಪತ್ನಿಯರೊಡನೆ ಯಾಕೆ ನನಗೆ ಹೇಗೆ ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ಮುಂದೆ ನಾನು ಓದ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾಲದ ಅದು ಯಾರು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಯಾವುದೇ ಕಾಲದಲ್ಲೂ ಅಲ್ಲಾಹನು ವಿಶ್ವಾಸಿಗಳಿಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನಬಿಗಳ ಮನೆಗೆ ಹೋಗಿ ಊಟ ಮಾಡಿ, ಊಟ ಕರೆದ್ರೆ ಊಟ ಮಾಡಿ, ಅದನ್ನು ಅದು ತಯಾರಾಗೋದು ಕಾಯ್ತಾ ಕುತ್ಕೊಳ್ಬೇಡಿ, ಅದು ಊಟ ಮುಗಿದ ತಕ್ಷಣ ಅಲ್ಲಿಂದ ಚದುರ್ಬಿಡಿ, ಯಾವುದೇ ಹದೀಸಿಗಾಗಿ ಅವರ ಪತ್ನಿಯರೊಡನೆ ನೀವು ಬೆರೆತ್ಕೊಳ್ಬೇಡಿ ಅಂತ ಅಲ್ಲಾಹ ಹೇಳ್ತಾ ಇದ್ದರೆ ಯಾವುದೇ ಕಾಲದ ವಿಶ್ವಾಸಿಗಳು ಇದನ್ನು ಪಾಲಿಸ್ತಾರೆ. ಆದರೆ ನೀವು ನೋಡ್ಬೋದು ಈ ಹದೀಸ್ ಗ್ರಂಥಗಳಲ್ಲಿ, ಇವರು ಹೇಳ್ತಾ ಇರೋ ಹದೀಸ್ ಗ್ರಂಥಗಳಲ್ಲಿ ಪ್ರವಾದಿಯರ ಪತ್ನಿಗಳ ಹತ್ರ ಹೋಗಿ, ಕೆಲವರು ಹೋಗಿ ಅವ್ರ ಹತ್ರ ಎಲ್ಲ ಹದೀಸ್ಗಳನ್ನ ಕೇಳ್ತಾ ಇದ್ದಾರೆ, ಅವರು ಹದೀಸ್ಗಳನ್ನ ಹೇಳ್ತಾ ಇದ್ದಾರೆ. ಎಂಥದ್ದು ಹದೀಸ್ಗಳು ಪ್ರವಾದಿಯರ ಪತ್ನಿಯರ ಹತ್ರ ಹದೀಸ್ ಕೇಳಿ 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 ಬರೆಯಲಾದ ಹಲವಾರು ಹದೀಸ್ಗಳು ಇಂಥ ಗ್ರಂಥಗಳಲ್ಲಿ ಬರೆದಿಡಲ್ಪಟ್ಟಿದೆ. ಆದರೆ ಈ ವಚನದ ಸಂಪೂರ್ಣ ತದ್ವಿರುದ್ಧವಾದ ಒಂದು ಕಾರ್ಯ ಇದರಲ್ಲಿ ಏನು ಹೇಳ್ತಾ ಇದ್ದಾನಂದರೆ, ಪ್ರವಾದಿಯ ಪತ್ನಿಯರೊಡನೆ ಯಾವುದೇ ಹದೀಸ್ಗಾಗಿ ನೀವು ಬೆರೆಯಬೇಡಿ. ಯಾಕಂತಂದ್ರೆ ಅದು ಹೇಗೆ ಗೊತ್ತಾಗುತ್ತೆ ಮುಂದೆ ನೋಡಿ. ಇನ್ನ ಝಾಲಿಕುಂ ಕಾನ ಯೂಜಿನ್ ನಬಿಯ ಫ ಯಸ್ತಹೀಮಿನ್ ಕುಂ ವಲ್ಲಾಹು ಲಾ ಯಸ್ತಹೀಮಿನ್ ಅಲ್ ಹಕ್ಕಿ. ಅದು ನಿಶ್ಚಯವಾಗಿ ಅದು ಪ್ರವಾದಿಗೆ ನೋವುಂಟು ಮಾಡುತ್ತದೆ, ಆಗ ಅವರು ನಿಮ್ಮಿಂದ ನಾಚುತ್ತಾರೆ ಮತ್ತು ಅಲ್ಲಾಹ ಸತ್ಯದಿಂದ ನಾಚುವುದಿಲ್ಲ. ಈ ರೀತಿ ಮಾಡೋದ್ರಿಂದ ಪ್ರವಾದಿಗಳಿಗೆ ನೋವುಂಟಾಗುತ್ತೆ, ಅವರು ನಾಚಿಕೆಯಿಂದ ಇದನ್ನು ಹೇಳೋದಿಲ್ಲ, ಆದರೆ ಅಲ್ಲಾಹು ಒಂದು ಸತ್ಯ ಸಂಗತಿ ಹೇಳಲು ನಾಚುವುದಿಲ್ಲ ಅಂತ ನೋಡಿ. ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಏನಂತಂದರೆ ಏನು ಮಾಡಬೇಕು. ಏನಾದರೂ ಈಗ ಹದೀಸ್ ಅಂತೂ ನೀವು ಕೇಳಲೇಬೇಡಿ, ಅವರ ಪತ್ನಿ ಪ್ರವಾದಿಯ ಪತ್ನಿಗಳೊಡನೆ ಹದೀಸ್ಗಳನ್ನು ಕೇಳಬಾರದು ಅಂತ ಅಲ್ಲಾಹ ಫುಲ್ ಸ್ಟಾಪ್ ಆಗಿಬಿಟ್ಟ. ಅದಕ್ಕೆ ಅದನ್ನು ಕೇಳಲಿಕ್ಕೆ ಒಂದು ಅಲ್ಲಾಹನ ಒಂದು ಕಾನೂನು ಅದು, ನೀವು ಇದು ಮಾಡಬಾರ್ದು ಅಂತಂದರೆ ಮಾಡಬಾರ್ದು, ಇದನ್ನು ಮಾಡಿ ಅಂತಂದರೆ ಅದನ್ನು ಮಾಡಬೇಕು. ಸೊ ಇಲ್ಲಿ ಹದೀಸ್ಗಳನ್ನ ಕೇಳಬೇಡಿ ಅಂತ ಹೇಳಿಬಿಟ್ಟ. ಇದೊಂದು ಅಲ್ಲಾಹನ ಒಂದು ತೌರಾತ್, ಒಂದು ಕಾನೂನು. ಅದಾದಮೇಲೆ ಮುಂದೆ ಏನು ಹೇಳ್ತಾನೆ, ಈಗ ಅದು ಆ ಥರ ಮಾಡೋದ್ರಿಂದ ಪ್ರವಾದಿಗೆ ನೋವಾಗ್ತದೆ. ಇನ್ನು ಅವರ ಜೊತೆ ಅವ್ರ ಹತ್ರ ಏನಾದರೂ ಒಂದು ವಿಷಯ ಇನ್ನು ಅವ್ರ ಹತ್ರ ಒಂದು ವಸ್ತುಗಳನ್ನೇನಾದರೂ ಕೇಳಬೇಕಿದ್ರೆ ಅದನ್ನು ಏನು ಹೇಳ್ತಾ ಇದ್ದಾನೆ, ಹೇಗೆ ಕೇಳಬೇಕು ಅಂತಲೂ ವಿವರಿಸ್ತಾ ಇದ್ದಾನೆ. ವೈಜಾ ಸಾಲ್ತುಮು ಹುನ್ನ ಮತಾಅನ್ ಫಸ್ಸಹಲು ಹುನ್ನ ಮಿನ್ ವರಾಹಿ ಹಿಜಾಬ್ ಝಾಲಿಕುಮ್ ಅತಹರೂಲಿ ಕುಲೂಬಿಕುಮ್ ವ ಕುಲೂಬಿ ಹಿನ್ನ ಒಮಾ ಕಾನಲಕುಮ್ ಅನ್ ಯೂಜುನ ರಸೂಲುಲ್ಲಾ. ಪ್ರವಾದಿಯವರ ಪತ್ನಿಯರಿಂದ ನಿಮಗೆ ಏನಾದರೂ ವಸ್ತುವನ್ನು ಕೇಳಬೇಕಿದ್ದರೆ ತೆರೆ ಹಿಂದಿನಿಂದ ಕೇಳಿರಿ, ಇದು ನಿಮ್ಮ ಹಾಗೂ ಅವರ ಹೃದಯಗಳ ಶುದ್ಧಿಗೆ ಹೆಚ್ಚು ಸೂಕ್ತವಾದ ಕ್ರಮವಾಗಿದೆ. ಅಲ್ಲಾಹನ ಸಂದೇಶವಾಹಕರಿಗೆ ಕೀಟಲೆ ಕೊಡುವುದು ನಿಮಗೆ ಎಷ್ಟು ಮಾತ್ರಕ್ಕೂ ಸೂಕ್ತವಲ್ಲ. ಸೊ ಇಷ್ಟು ಕ್ಲಿಯರ್ ಕಟ್ಟಾಗಿ ಅಲ್ಲ ಏನು ಹೇಳ್ತಾ ಇದ್ದಾನಂದರೆ, ಹದೀಸ್ ಅಂತೂ ಪ್ರವಾದಿಯವರ ಪತ್ನಿಯರ ಹತ್ರ ಕೇಳಬಾರ್ದು ಅಂತ ಹೇಳ್ದ. ಆದರೆ ಇದರಲ್ಲಿ ಹಲವಾರು ಹದೀಸ್ಗಳು ಪ್ರವಾದಿಯವರ ಪತ್ನಿಗಳು ಹೇಳಿದ್ದು ಅಂತ ಹಲವೊಂದು ಹದೀಸ್ಗಳನ್ನು ಹೇಳಿದ್ದಾರೆ. ಅದನ್ನು ಜನರ ಮುಂದೆ ಸಮುದಾಯದಲ್ಲಿ ತಂದು ಇವರು ಹೇಳುತ್ತಾನೂ ಇರುತ್ತಾರೆ. ಆದರೆ ಕುರಾನ್ನಲ್ಲಿ ಅದಕ್ಕೆ ಸಂಪೂರ್ಣ ನಿರ್ಬಂಧ ಹಾಕಲಾಗಿದೆ. ಮತ್ತು ಮುಂದೆ ಏನಂತಂದರೆ, ಹದೀಸ್ ಅಂತೂ ಕೇಳಬಾರ್ದು, ಆದರೆ ಏನಾದರೂ ಒಂದು ವಸ್ತು, ಹದೀಸಲ್ಲ ಯಾವುದಾದ್ರು ಒಂದು ವಸ್ತು ಸಹ ಕೇಳಬೇಕಿದ್ದರೆ ಒಂದು ತೆರೆ ಹಿಂದಿನಿಂದ ಕೇಳಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಷ್ಟು ಒಂದು ಸೂಕ್ಷ್ಮವಾದ ಒಂದು ಒಳ್ಳೆಯ ರೀತಿ ನಡವಳಿಕೆಯ ರೀತಿಯ ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ಸಂದೇಶವಾಹಕರಿಗೆ ಕೀಟಲೆ ಆಗುತ್ತೆ, ಈ ಥರ ನೋವುಂಟು ಮಾಡುತ್ತದೆ, ಈ ಥರ ಕೀಟಲೆ ನೀವು ಕೊಡಬಾರ್ದು ಅಂತ ಅದರಲ್ಲಿ ಅಲ್ಲಾಹು ಇದರಲ್ಲಿ ಸಂದೇಶ ನಮಗೆ ಒಂದು ಕಟ್ಟಳೆಯನ್ನು ಹಾಕ್ತಾ ಇದ್ದಾನೆ. ಸೊ ಯಾವುದೇ ಕಾಲದ ಸತ್ಯವಿಶ್ವಾಸಿ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಸತ್ಯವಿಶ್ವಾಸಿಯಾದವನು ಹೋಗಿ ಪ್ರವಾದಿಯವರ ಪತ್ನಿಯರ ಹತ್ರ ಹೋಗಿ ಹದೀಸ್ ಕೇಳಲು ಸಾಧ್ಯವೇ ಇಲ್ಲ. ಈ ವಚನದ ಅಡಿಸ್ಥಾನದಲ್ಲಿ ಇನ್ನು ಮುಂದೆ ಯಾರಾದರೂ ಪ್ರವಾದಿಯರು ಪತ್ನಿಯವರು ಹೇಳಿದರು, ಅವರು ಅವರಿಂದ ಕೇಳಿದರು, ಇವರಿಂದ ಕೇಳಿದರು ಅಂತ ಯಾವುದಾದ್ರು ಹದೀಸ್ ತೊಗೊಂಡು ಬಂದರೆ ಈ ವಚನದ ಅಡಿಸ್ಥಾನದಲ್ಲಿ ಸಂಪೂರ್ಣವಾಗಿ ಅದನ್ನು ರಿಜೆಕ್ಟ್ ಮಾಡಿ, ಅದನ್ನು ನಂಬಬೇಕಂತ ಏನೂ ಇಲ್ಲ. ಇದು ಈ ವಚನದ ತದ್ವಿರುದ್ಧವಾಗಿದೆ. ಅದನ್ನು ರಿಜೆಕ್ಟ್ ಮಾಡಿ, ರಸೂಲರ ಅಥವಾ ನಬಿ ಪ್ರವಾದಿಯವರ ಹೆಂಡತಿಯರ ಪತ್ನಿಯರ ಬಗ್ಗೆ ಹೇಳಿರುವ ಯಾವುದೇ ಹದೀಸ್ಗಳಿದ್ದರೂ ಅದನ್ನು ರಿಜೆಕ್ಟ್ ಮಾಡಿ. ಅಲ್ಲಾಹನು ಯಾವುದೇ ಸತ್ಯ ವಿಷಯಗಳನ್ನು ಹೇಳಲು ನಾಚೋದಿಲ್ಲ. ಅವನು ಏನು ಬೇಕಾದರೂ ಅವನ ಗ್ರಂಥದಲ್ಲಿ ಸತ್ಯವಾಗಿ ಇದರಲ್ಲಿ ವಿವರಿಸ್ತಾನೆ. ಯಾವುದು ನಿಜವಾದ ಮಾರ್ಗದರ್ಶನ, ನೇರ್ಮಾರ್ಗ ಯಾವುದು, ಸನ್ಮಾರ್ಗ ಯಾವುದು ಅಲ್ಲಾಹನು ನಮಗೆ ಕೊಡಬೇಕಂತ ಬಯಸ್ತಾನೋ ಅದೆಲ್ಲ ಡೀಟೇಲ್ ಇದರಲ್ಲಿ ಬರೆಯಲಾಗಿದೆ. ಹೊರಗಿಂದ ಯಾವುದೇ ಹದೀಸ್ ತರಬೇಡಿ ಅಂತ ಅಂಥ ಜನರು ಅವ್ರ ಬಗ್ಗೆ ಅಲ್ಲಾಹ ಕುರಾನಲ್ಲಿ ಏನು ಹೇಳ್ತಾನೆ ಮುಂದಿನ ವಚನ ನೋಡಿ. ಒಮಿನನ್ನ ಮಯ್ಯಷ್ಟರಿ ಲಹುವಲ್ ಹದೀಸಿನ್ ಲಿ ಯುದಿಲ್ಲ ಅನ್ ಸಬೀಲಿಲ್ಲಾಹಿ ಬಿಗೈರಿ ಇಲ್ಮ್ ವ ಎತ್ತ ಹೀಜಹ ಹುಜುವನ್ ಉಲಾಯಿಕ ಲಹುಂ ಅಜಾಬುನ್ ಮುಹೀನ್. ಜನರಲ್ಲಿ ಯಾರೊಬ್ಬನು ಮನಮೋಹಕ ಹದೀಸ್ ಸಂಭವ ಘಟನೆಯನ್ನು ಖರೀದಿಸಿ ತರುತ್ತಾನೆ ಅಲ್ಲಾಹನ ಮಾರ್ಗದಿಂದ ಜ್ಞಾನರಹಿತವಾಗಿ ದಾರಿಗೆಡಿಸಲಿಕ್ಕಾಗಿ ಮತ್ತು ಅದನ್ನು ತಮಾಷೆಯಲ್ಲಿ ಹಾರಿಸಿ ಬಿಡಲಿಕ್ಕಾಗಿ ಇಂಥವರಿಗೆ ಬಹಳ ಅಪಮಾನಕರ ಯಾತನೆ ಇದೆ. ಇದರಲ್ಲಿರುವ
ಮಹತ್ವ ಅತ್ಯಂತ ಮಹತ್ವವಾದ ಹದೀಸ್ಗಳು, ಅತ್ಯಂತ ಅತ್ಯುತ್ತಮವಾದ ಹದೀಸ್ ಇದರಲ್ಲಿದೆ. ಇದು ಬಿಟ್ಟು ಮನಮೋಹಕ ಹದೀಸ್ಗಳು, ಪ್ರವಾದಿಯವರ ಪತ್ನಿಯರ ಹತ್ರ ಹದೀಸ್ ಕೇಳಬೇಡಿ ಅಂದ್ರೂ ಪ್ರವಾದಿಯವರ ಪತ್ನಿಯವರು ಹೇಳಿದ್ದಾರೆ ಅಂತೇಳಿ ಹದೀಸ್ಗಳನ್ನ ತರ್ತಾರೆ. ಮನಮೋಹಕ ಹದೀಸ್ ಯಾಕದು ತರೋದು? ಅಲ್ಲಾಹನ ದಾರಿ, ಅಲ್ಲಾಹನ ದಾರಿ ಎಲ್ಲಿದೆ? ಕುರಾನ್ನಲ್ಲಿ. ಈ ಗ್ರಂಥವನ್ನು ಅರ್ಥ ಮಾಡಿಕೊಂಡು ಓದದೆ ಅಲ್ಲಾಹನ ಮಾರ್ಗ ಯಾವುದು ಅಂತ ಅರಿಯಲು ಸಾಧ್ಯವೇ ಇಲ್ಲ. ಅಲ್ಲಾಹನ ಮಾರ್ಗ ಎಲ್ಲಿದೆ? ಈ ಗ್ರಂಥದಲ್ಲಿದೆ. ಇದರಿಂದ ತಪ್ಪಿಸಲಿಕ್ಕಾಗಿ ಜ್ಞಾನರಹಿತವಾಗಿ ದಾರಿಗೆಡಿಸಲಿಕ್ಕೆ ಅವನೇನು ಮಾಡ್ತಾನೆ ಅಂತಂದರೆ ಇಂಥ ಹದೀಸ್ಗಳನ್ನು ತರ್ತಾನೆ. ಇಂಥ ಹದೀಸ್ಗಳು ತಂದು ಇದರಿಂದ ತಡಿಬೇಕಲ್ಲ, ಇದರಿಂದ ತಡಿಲಿಕ್ಕೋಸ್ಕರ ಅಂತ ಹದೀಸ್ಗಳು, ಮನಮೋಹಕ ಹದೀಸ್ಗಳು. ಅವರು ಆ ಥರ ಹೇಳಿದರು, ಇವರು ಈ ಥರ ಹೇಳಿದರು, ಅವರು ಹಾಗೆ ಮಾಡಿದರು, ಇವರು ಹೀಗೆ ಮಾಡಿದರು ಅಂತ ಒಂದೊಂದು ಹದೀಸ್ಗಳನ್ನ ತರ್ತಾನೆ. ಇದರಿಂದ ತಪ್ಪಿಸ್ಲಿಕ್ಕಾಗಿ, ಯಾಕಂದರೆ ಒಂದು ಕುರಾನಿನ ಮಾತು ಸೂಕ್ತ ಹೇಳಬೇಕಾದ್ರೆ ಏನೂ ಅರಿವಿಲ್ಲದೆ ಬಂದು ಹೇಳೋದು. ಹದೀಸ್ ನೀವು ನಂಬ್ತೀರಾ, ಹದೀಸ್ ನಿಮ್ಗೆ ಗೊತ್ತಿದೆಯಾ, ಹದೀಸ್ ಇಲ್ಲದೆ ನೀವು ಹಾಗೇಗೆ ಮಾಡ್ಲಿಕ್ಕೆ ಸಾಧ್ಯ, ಹೀಗೇಗೆ ಮಾಡ್ಲಿಕ್ಕೆ ಸಾಧ್ಯ? ಒಂದು ಹದೀಸ್ ಅನ್ನೋ ಒಂದು ಪದ ಹಿಡ್ಕೊಂಡಿದ್ದಾನೆ ಎಲ್ಲ ಕಾಲದಲ್ಲೂ. ಅವನು ಗೊತ್ತಿಲ್ಲ ಯಾವುದೇ, ಎಷ್ಟು ಅವನ ಹತ್ರ ಹೋಗಿ ಕೇಳಿ, ನೀನು ಆ 6 ಹದೀಸ್ ಗ್ರಂಥಗಳು ಓದಿದೀಯಾ, ಆ 4 ಹದೀಸ್ ಶಿಯಾ ಸಮುದಾಯದವರ ಜೊತೆ ಇರುವ ಆ 4 ಹದೀಸ್ಗಳು ಅದರ ಹೆಸರು ಸಹಿತ ಅವರಿಗೆ ಗೊತ್ತಿಲ್ಲ. ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ವಚನಗಳನ್ನು ಹೇಳಿದಾರ ಜನರಿಗೆ, ಅಥವಾ ಆ ಸುನ್ನಿ ಸಮುದಾಯದಲ್ಲಿರುವ 6 ಪುಸ್ತಕಗಳು ಅಥವಾ ಶಿಯಾ ಸಮುದಾಯದಲ್ಲಿರುವ 4 ಪುಸ್ತಕಗಳು ಅದನ್ನು ಹೇಳಿದರ ಜನರಿಗೆ ಬಂದು? ಇಡೀ ಜೀವನ ಅವರು ಹೇಳಿದ್ದು ಅವರ ಅಲ್ಲಾಹನ ವಚನಗಳು. ಅಲ್ಲಾಹನ ವಚನಗಳನ್ನು ಜನರ ಮುಂದೆ ಓದಿ ಓದಿ ಹೇಳ್ತಾ ಇದ್ದಾರೆ. ಅಲ್ಲಾನು ಹೇಳ್ತಾ ಇದ್ದಾರೆ, ನನ್ನ ಸಂದೇಶ ವಾಹಕರು ನಿಮ್ಮ ಮುಂದೆ ನನ್ನ ಸುವ್ಯಕ್ತ ವಚನಗಳನ್ನು ಓದಿ ಹೇಳುತ್ತಾರೆ ಅಂತ. ಅವರ ಜೀವನದಲ್ಲಿ ಇಲ್ಲದೇ ಇರುವ ಗ್ರಂಥಗಳನ್ನು ಪುಸ್ತಕಗಳನ್ನು ತಂದು ಈಗ ನೀವು ಜನರಿಗೆ ಆ ಪುಸ್ತಕಗಳನ್ನು ಕೊಡ್ತಾ ಇದ್ದೀರ ಕೈಯಲ್ಲಿ, ಅದರಲ್ಲಿದೆ ರಸೂಲರು, ಅದು ರಸೂಲರು ಹೇಳಿದ್ದು ಅಂತ ಸತತವಾಗಿ ಅವರ ಬಗ್ಗೆ ಸತತವಾಗಿ ಗ್ರಂಥಗಳನ್ನು ಬರಿತಾ ಇದ್ದೀರಿ. ಅವರು ಹೇಗೆ ಕೂತ್ಕೊಂಡ್ರು, ಹೇಗೆ ಮಲ್ಕೊಂಡ್ರು, ಹೇಗೆ ನಿಂತರು, ಹೇಗೆ ಏನೇನು ಮಾಡಿದರು ಅಂತ ಏನೇನೋ ಕಂಟಿನ್ಯೂಸ್ ಆಗಿ ಅಂಥ ಗ್ರಂಥಗಳನ್ನೇ ಜನರ ಮುಂದೆ ಓದಿ ಓದಿ ಹೇಳ್ತಾ ಇದ್ದೀರಾ, ಅವರಿಗೆ ನಂಬಿಸ್ತಾನೂ ಇದ್ದೀರಾ? ಅದೆಲ್ಲ ರಸೂಲರು ಹೇಳಿದ್ದೇ ಅಲ್ಲ, ಅದೆಲ್ಲ ಜನರು ಬರೆದಿದ್ದು ಗ್ರಂಥಗಳು. ಅವೆಲ್ಲ ಜನರು ಎಷ್ಟೋ 250 ವರ್ಷಗಳ ಮೇಲೆ ಯಾರ ಹತ್ರನೋ ಕೇಳಿ ಬರೆದ ಗ್ರಂಥಗಳನ್ನು ಅದನ್ನು ಜನರ ಮುಂದೆ ತಂದು ನೀವು ತೋರಿಸ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಮೆಲ್ಲರ ಹತ್ರ, ನೀವು ಯಾರ್ಯಾರು ಹದೀಸ್ ನಾವು ನಂಬ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಓದಿ. ನೀವು ಆ 6 ಗ್ರಂಥಗಳನ್ನು ಸುನ್ನಿ ಸಮುದಾಯದಲ್ಲಿರುವ ಮೊಹಮ್ಮದ್ ರಸೂಲ್ಲಾ ಅವರು ಹೇಳಿದ್ದು ಮತ್ತು ಅವರ ಚರ್ಯ ಅಂತ ಇರುವ ಆ ಗ್ರಂಥಗಳನ್ನು ಓದಿ. ಅದಾದಮೇಲೆ ಶಿಯಾ ಸಮುದಾಯದ 4 ಗ್ರಂಥಗಳು, ಸುನ್ನಿ ಸಮುದಾಯದ 6 ಗ್ರಂಥಗಳು, ಶಿಯಾ ಸಮುದಾಯದ 4 ಗ್ರಂಥಗಳನ್ನು ಇವೆಲ್ಲ ಓದಿ ಬಂದು ಆಮೇಲೆ ನೀವು ಮಾತಾಡಿ ನೀವು ಹದೀಸ್ ನಿಷೇಧಿಗಳು, ನೀವು ಹದೀಸ್ ನಂಬೋದಿಲ್ಲ ಅಂತ ಹೇಳಿ. ಸುಮ್ಮನೆ ಅದನ್ನು ಓದದೆ ಬಂದು ಕುರಾನಿನ ಮುಂದೆ ಬಂದು ಆ ಒಂದು ವಚನ ಹೇಳಬೇಕಾದ್ರೆ ಇಲ್ಲ, ಹದೀಸ್ ಇಲ್ಲದೆ ಕುರಾನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ ಬಂದು ನಿಂತು ಇದರಿಂದ ದಾರಿಗೆಡಿಸಲು ಪ್ರಯತ್ನಿಸಬೇಡಿ. ಅಲ್ಲಾಹನ ಮಾರ್ಗದಿಂದ ತಡೆಯಲು ಪ್ರಯತ್ನಿಸುವವರಿಗೆ ಅಂಥವರಿಗೆ ಅಪಮಾನಕರ ಯಾತನೆ ಇದೆ, ಅವರಿಗೆ ಅಪಮಾನಕರವಾದ ಶಿಕ್ಷೆ ಇದೆ. ನೋಡಿ ಅಂಥವರ ಕ್ಯಾರೆಕ್ಟರ್ ಈಗ ಮುಂದಿನ ವಚನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೂರಾ ಲುಕ್ಮಾನ್ 7. ವೈಜಾ ತುತ್ಲಾ ಅಲೈಹಿ ಆಯತುನ ವಲ್ಲಾ ಮುಸ್ತಕ್ಬಿರನ್ ಕಅನ್ ಲಂ ಯಸ್ಮಹುಹ ಕಅನ್ನ ಫಿ ಉಜುನೈಹಿ ವಕರ ಫಬಶ್ಶಿರುಹು ಬಿ ಅಜಾಬಿನ್ ಅಲೀಂ. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ ಅವನು ದುರಹಂಕಾರದಿಂದ ಮುಖ ತಿರುಗಿಸಿಬಿಡುತ್ತಾನೆ. ಅವುಗಳನ್ನು ತಾನು ಕೇಳಲೇ ಇಲ್ಲವೋ ಎಂಬಂತೆ ಅವನ ಕಿವಿಗಳು ಕಿವಿಡೋ ಎಂಬಂತೆ ಅವನಿಗೆ ಒಂದು ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿ. ಇದಾಗಿದೆ ಆ ಹದೀಸ್. ನೋಡಿದ್ರ ಈ ಹದೀಸ್ ಯಾವಾಗ ಇವನ ಮುಂದೆ ವೈಜಾ ತುತ್ಲಾ ಅಲೈಹಿಂ ಆಯಾತುನ ಬಯ್ಯಿನಾತ್, ಯಾವಾಗ ಅವನ ಮುಂದೆ ನಮ್ಮ ಸುವ್ಯಕ್ತ ವಚನಗಳನ್ನು ಓದಿ ಹೇಳಿದಾಗ ವಲ್ಲಾ ಮುಸ್ತಕ್ಬಿರನ್, ಅವನು ಏನು ಮಾಡ್ತಾನೆ, ಅದ್ರ ಮುಂದೆ ಗ್ರೇಟ್ನೆಸ್, ಅದ್ರ ಮುಂದೆ ಅಹಂಕಾರ ತೋರಿಸ್ತಾನೆ. ಹದೀಸ್ ನೀವು ನಂಬೋದಿಲ್ಲ, ಈ ಹದೀಸ್ ನಮಗೆ ಈ ವಚನವನ್ನು ಹೇಳ್ಕೊಡುತ್ತದೆ, ಈ ಹದೀಸ್ನಿಂದ ಈ ವಚನಗಳು ನಮಗೆ ಅರ್ಥ ಆಗುತ್ತೆ ಅಂತ ಅಲ್ಲಾಹನ ಗ್ರಂಥದಿಂದ ಇದ್ರ ಮೇಲೆ. ನೋಡಿ, ಮೊದಲೇ ನಾವು ಮಾತಾಡಿದ ಹಾಗೆ ಇದು ಸುಸ್ಪಷ್ಟ ಗ್ರಂಥ, ಎಲ್ಲ ವಿಷಯಗಳನ್ನು ಇದರಲ್ಲಿ ಬರೆದಿದ್ದಾನೆ. ಇದು ಫುರ್ಕಾನ್, ಇದರಲ್ಲಿ ನಾವು ಇದನ್ನು ಓದಿ ಇದರಿಂದ ಬೇರೆ ವಸ್ತುಗಳನ್ನು ನಾವು ನೋಡಬಹುದು. ಅದು ಬರೆದಿದ್ದು ಸರಿನೋ ತಪ್ಪು ಅಂತ ನಾವು ಇದನ್ನು ಮಾನದಂಡವಾಗಿ ಇಟ್ಕೊಂಡ್ರೆ ಅದನ್ನು ನಾವು ಪರೀಕ್ಷಿಸಬಹುದು. ಸರಿ ಇದ್ದರೆ ತಗೊಳ್ಬೋದು, ಅದು ಸರಿ ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ಬೋದು. ಆದರೆ ಆ ಮನುಷ್ಯ ಹದೀಸ್ನ ಹಿಡ್ಕೊಂಡು ಬಂದು ಏನು ಹೇಳ್ತಾನೆ ಅಂತಂದರೆ, ಈ ಆಯತ್ತುಗಳನ್ನು ಹೇಳಿದವಾಗ ಇಲ್ಲ, ಹದೀಸ್ ಇಲ್ಲದಿದ್ದರೆ ಈ ವಚನ ನಮಗೆ ಗೊತ್ತಾಗಲ್ಲ, ಇದ್ರ ಬಗ್ಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಹದೀಸ್
ಹದೀಸ್ ನಿಮಗೆ ಬೇಕು ಅಂತ ಹದೀಸ್ ತೊಗೊಂಡು ಬಂದು ಅಲ್ಲಾನ ವಚನದ ಮುಂದೆ ಅಹಂಕಾರ ತೋರಿಸ್ತಾ ನಿಲ್ಲಿಸ್ತಾನೆ. ಅವನು ಅವನ ಕಿವಿಗಳು ಎರಡು ಆ ವಚನಗಳು ಕೇಳೋದಿಲ್ಲ, ಯಾಕಂದರೆ ಕಿವಿಯಲ್ಲಿ ವಕ್ರತನ ಇದೆ, ಕಿವಿಯಲ್ಲಿ ಏನು ಕಿವಿಯಲ್ಲಿ ಕಸ ತುಂಬಿದೆ, ಕೇಳೋದಿಲ್ಲ ಅವನಿಗೆ, ಅಲ್ಲಾಹನ ವಚನ ಕೇಳೋದಿಲ್ಲ. ಅದು ಹದೀಸ್ ಅಂತ ಒಂದು ಯಾರೋ ಹೇಳಿದ ಮಾತುಗಳು ತಲೆಯಲ್ಲಿ ಇಟ್ಕೊಂಡು ಬಂದು ದುರಹಂಕಾರದಿಂದ ಅವನು ತಿರುಗಿ ಹೋಗ್ತಾನೆ. ಅಂಥವನಿಗೆ ಯಾತನಾಮಯ ಶಿಕ್ಷೆಯ ಒಂದು ಸುವಾರ್ತೆಯನ್ನು ನೀಡಿದೆ ಅಂತ ಅಲ್ಲಾಹನು ಕುರಾನಲ್ಲಿ ಹೇಳ್ತಾ ಇದ್ದಾನೆ. ನೀವೇ ನೋಡ್ಕೊಳ್ಳಿ ಯಾವುದು ಅದು ಹದೀಸ್, ಯಾವ ಆ ಹದೀಸ್ ಯಾವುದು ಹದೀಸ್, ಅಲ್ಲಾಹನ ವಚನಗಳು ನಿಮ್ಮ ಮುಂದೆ ಸುವ್ಯಕ್ತವಾಗಿ ಓದಲ್ಪಟ್ಟಾವಾಗ ಹದೀಸ್ ಅಂತ ಒಂದು ನಿಮಗೆ ನೆನಪು ಬರುವ ಹದೀಸ್ಗಳು ಯಾವುದು ನೀವೇ ಅವಲೋಕಿಸಿ. ಮತ್ತು ಇದೇ ಜನಗಳು ಏನು ಹೇಳ್ತಾರಂತಂದರೆ 23 ವರ್ಷಗಳು ಬೇಕಾದವು ಈ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರವಾದಿವರ್ಯರಿಗೆ 23 ವರ್ಷ. ಅಂದರೆ ನೀವೇನು ಇದನ್ನು ಆಲ್ರೆಡಿ ನೀವು ಅರ್ಥ ಮಾಡ್ಕೊಂಬಿಟ್ರಾ, ಇದನ್ನು ಅರ್ಥ ಮಾಡ್ಕೊಂಬಿಟ್ರೋ, ಇದನ್ನು ಅರ್ಥ ಮಾಡಿಕೊಂಡು ಈಗ ನಾನು ಬೇರೆ ಎಲ್ಲ ಗ್ರಂಥಗಳನ್ನ ಓದ್ತಾ ಇದ್ದೀನಿ ಅಂತ ಹೇಳಲಿಕ್ಕಾ? ಅಲ್ಲಾನ್ ಏನು ಹೇಳ್ತಾ ಇದ್ದಾನಂದರೆ ನೀವು 7 ಸಮುದ್ರಗಳನ್ನು ಶಾಯಿ ಮಾಡಿಕೊಳ್ಳಿ, ಮತ್ತು ಇದರಲ್ಲಿ ಲೋಕದಲ್ಲಿರುವ ಎಲ್ಲ ಮರಗಳನ್ನು ನೀವು ಪೆನ್ನಾಗಿ ಮಾಡಿಕೊಂಡ್ರೂ ಇದರ ವಿವರಣೆಗಳು ಮುಗಿಯೋದಿಲ್ಲ. ಅಷ್ಟು ಮಾತುಗಳಿರುವ ಈ ಗ್ರಂಥ ಓದಿ ಅರ್ಥ ಮಾಡಿ ನೀವು ಅಧ್ಯಯಿಸ್ಕೊಂಡ್ರೆ, ಅದನ್ನು ಅಧ್ಯಯಿಸ್ಬಿಟ್ಟು ಈಗ ನಾನು ಇಲ್ಲ ನಾ ಬೇರೆ ಗ್ರಂಥಗಳನ್ನೆಲ್ಲ ಓದ್ತಾ ಇದ್ದೀನಿ, ಈ 6 ಗ್ರಂಥ 10 ಗ್ರಂಥ ಇಷ್ಟೆಲ್ಲ ಗ್ರಂಥಗಳನ್ನೆಲ್ಲ ಓದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲಾಹನು ಈ ಗ್ರಂಥವನ್ನು ಇಟ್ಟು ನಮ್ಮ ನಿಮ್ಮ ಎಲ್ಲರ ಲೆಕ್ಕಪತ್ರವನ್ನು ಮಾಡುವನು. ಸೂರಾ ಜುಮರ್ 69ನೇ ಅಧ್ಯಾಯ 39ನೇ ಅಧ್ಯಾಯ 69ನೇ ವಚನದಲ್ಲಿ ಹೇಳ್ತಾನೆ, ವ ಅಶ್ರಕತಿಲ್ ಅರ್ದು ಬಿ ನೂರಿ ರಬ್ಬಿಹಾ ವ ಉದಿಯಲ್ ಕಿತಾಬ್. ಅಲ್ಲಾಹನ ಪ್ರಕಾಶದಿಂದ ಈ ಭೂಮಿ ಎಲ್ಲವೂ ಜಗಮಗಿಸುವುದು ಮತ್ತು ಈ ಗ್ರಂಥವನ್ನು ಇಡಲ್ಪಡುವುದು. ಆಮೇಲೆ ವಜ್ಜಿಯ ನಬೀನ್ ವಶುವದ, ಮತ್ತು ಎಲ್ಲ ಪ್ರವಾದಿಗಳನ್ನು ಕರೆತರಲ್ಪಡುವುದು ಮತ್ತು ಸಾಕ್ಷಿಗಳನ್ನು ತರಲ್ಪಡುವುದು. ವ ಕುದಿಯ ಬೈನ ಹುಂ ಬಿಲ್ ಹಕ್ಕಿ ವಹುಂ ಲಾ ಯಜ್ಲಮೂನ್. ಅವರ ಮಧ್ಯ ನ್ಯಾಯೋಚಿತವಾಗಿ ಅವರಿಗೆ ತೀರ್ಮಾನ ಮಾಡಲಾಗುವುದು ಮತ್ತು ಅವರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಲಾಗದು ಅಂತ ಹೇಳ್ತಾ ಇದ್ದಾನೆ. ಆ ದಿನ ನಮ್ಮ ನಿಮ್ಮ ಎಲ್ಲರ ಲೆಕ್ಕಪತ್ರ ಆಗುವುದು ಈ ಕಾನ್ಸ್ಟಿಟ್ಯೂಷನ್, ಈ ಗ್ರಂಥ ಇಟ್ಟು ಇದನ್ನೇ ಸನ್ಮಾರ್ಗದರ್ಶನ ಅಂತ ಹೇಳಿ ಇದರಲ್ಲಿ ನೀವು ಈ ಬರೆದಿರೋ ಹಾಗೆ ಮಾಡಿದ್ದೀರಾ ಇಲ್ವಾ ಅಂದ್ರೆ ಅಂತ ಈ ಗ್ರಂಥವನ್ನು ಇಟ್ಟು ಅಲ್ಲಾಹನು ನಮ್ಮ ನಿಮ್ಮೆಲ್ಲರ ನ್ಯಾಯ ತೀರ್ಮಾನ ಮಾಡುವನಿದ್ದಾನೆ. ನೀವು ಆವಾಗ ನಾನು ಇಲ್ಲ ನಾನು ಹದೀಸಿನ ಗ್ರಂಥಗಳನ್ನು ಓದ್ತಾ ಇದ್ದೆ, ನಾನು ಜ್ಞಾನಕ್ಕೋಸ್ಕರ ಬೈಬಲ್ನ ಸ್ಟಡಿ ಮಾಡ್ತಾ ಇದ್ದೆ, ಅಥವಾ ಆ ಗ್ರಂಥವನ್ನು ಓದ್ತಾ ಇದ್ದೆ, ಈ ಗ್ರಂಥವನ್ನು ಓದ್ತಾ ಇದ್ದೀವಿ ಅಂತ ಈ ಮಾತು ಹೇಳ್ತೀರಾ? ಅವತ್ತಿನ ನೀವು ಇವತ್ತು ತೀರ್ಮಾನ ಮಾಡ್ಕೊಳ್ಳಿ, ಇದೇ ಗ್ರಂಥ ಇಟ್ಟು ನನ್ನ ನಿಮ್ಮ ನಮ್ಮೆಲ್ಲರ ಲೆಕ್ಕಪತ್ರ ಅಲ್ಲಾಹನು ಮಾಡುವವನಿದ್ದಾನೆ. ಈಗ ನೋಡಿ ಮುಂದೆ ನೀವು ನೋಡ್ತಾ ಹೋಗಿ ಅಲ್ಲಾಹನ ಸಂದೇಶವಾಹಕರ ಮಾತು. ಈಗ ಏನಂತಂದರೆ ನಮ್ಮ ಡಿಸ್ಕಷನ್ ಏನಂತಂದರೆ ಹದೀಸ್ ಅಂದಾಕ್ಷಣ ಏನಂತಾರೆ ಜನ, ರಸೂಲರ ಸಂದೇಶವಾಹಕರ ಅವರು ಹೇಳಿದ್ದು ಮತ್ತು ಅವರ ಚರ್ಯೆ. ಇವತ್ತು ನಿಮ್ಗೆ ಗೊತ್ತಾಗ್ಬೋದು ಇದರಲ್ಲಿದೆ ಸಂದೇಶವಾಹಕರು ಏನು ಹೇಳಿದ್ದಾರೆ ಮತ್ತು ಅವರ ಮಾತುಗಳು ಮತ್ತು ಅವರ ಚರ್ಯೆ. ಈಗ ಮುಂದಿನ ವಚನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅಧ್ಯಾಯ 33 ಅಲ್ ಹಜಾಬ್ ಸೂಕ್ತ 21, ಲಕದ್ ಖಾನ ಲಕುಂ ಫಿ ರಸೂಲುಲ್ಲಾಹಿ ಉಸ್ವತುನ್ ಹಸನ ಲಿಮನ್ ಖಾನ ಯರ್ಜುಲ್ಲಾಹ ವಲ್ ಯೌಮಿಲ್ ಆಖಿರಾ ವಜ್ಕುರುಲ್ಲಾಹ ಕಸೀರಾ. ನಿಶ್ಚಯವಾಗಿಯೂ ಅಲ್ಲಾಹನ ಸಂದೇಶ ವಾಹಕರಲ್ಲಿ ನಿಮಗಾಗಿ ಒಂದು ಅತ್ಯುತ್ತಮ ಮಾದರಿ ಇದೆ. ಅಲ್ಲಾಹ್ ಹಾಗೂ ಅಂತಿಮ ದಿನವನ್ನು ನಿರೀಕ್ಷಿಸುವವನಿಗೆ ಮತ್ತು ಅಲ್ಲಾಹನನ್ನು ಬಹಳವಾಗಿ ಸ್ಮರಿಸುವವನಿಗೆ, ನಿಮಗೆ ಅಂದರೆ ಯಾರು? ಅಲ್ಲಾಹ್ ಮತ್ತು ಅಂತ್ಯ ದಿನವನ್ನು ಯಾರು ನಿರೀಕ್ಷಿಸುತ್ತಿದ್ದಾರೋ ಅಂತಹ ವಿಶ್ವಾಸಿಗೆ ಅಲ್ಲಾಹನ ಸಂದೇಶವಾಹಕರಲ್ಲಿ ಅತ್ಯುತ್ತಮ ಮಾದರಿ ಇದೆ ಅಂತ ಅಲ್ಲಾಹ್ ಹೇಳ್ತಾ ಇದ್ದಾನೆ. ಆದರೆ ನೀವು ನೋಡ್ಬೋದು ಜನರು, ಇದು ಅಲ್ಲಾಹನ ಗ್ರಂಥ, ಯಾರ ಸಂದೇಶವಾಹಕರವರು? ಅಲ್ಲಾಹನ ಸಂದೇಶವಾಹಕರು, ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸುವವರು. ಅವರ ಬಗ್ಗೆ ಅವರ ಅತ್ಯುತ್ತಮ ಮಾದರಿ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಾಹನು ರಹಮತುಲ್ಲಿಲ್ ಆಲಮೀನ್ ಅಂತಂದರೆ ಸಮಸ್ತ ಲೋಕಕ್ಕೆ ಅನುಗ್ರಹವನ್ನಾಗಿ ಕಳಿಸಿರುವ ಸಂದೇಶವಾಹಕರ ಚರ್ಯೆ ಅದು ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅವರ ಅತ್ಯುತ್ತಮ ಮಾದರಿ ಇದರಲ್ಲಲ್ಲ, ಬೇರೆ ಗ್ರಂಥಗಳಲ್ಲಿ ಹುಡುಕಿ ಅಂತ ಬೇರೆ ಬೇರೆ ಗ್ರಂಥಗಳನ್ನು ತೋರಿಸ್ತಾರೆ. ಈಗ ನಮ್ಮ ಟಾಪಿಕ್ ಏನಿತ್ತಂದರೆ ಹದೀಸ್ ಅಂದರೆ ಏನು, ಒಂದು ಕಾಲದಲ್ಲಿ ಮೊಹಮ್ಮದ್ ರಸೂಲ್ಲಾ ಏನು ಹೇಳಿದರು ಮತ್ತು ಅವರು ಏನು ಚರ್ಯೆ ಮಾಡಿದರು, ಅವರ ಏನೇನು ಮಾಡಿದ್ದಾರೆ ಅದರ ಬಗ್ಗೆ ಗ್ರಂಥಗಳನ್ನೆಲ್ಲ ಭಾಳಷ್ಟು ಬರೆದು ಅಲ್ಲಿ ನಮಗೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಆ ಗ್ರಂಥದಲ್ಲಿ ಹುಡುಕ್ತಾ ಇದ್ದೀವಿ ನಾವು, ಆ ಗ್ರಂಥಗಳಲ್ಲಿ ಆ ಪುಸ್ತಕಗಳಲ್ಲಿ ಹುಡುಕ್ತಾ ಇದ್ದೀವಿ.
ಅದರಲ್ಲಿ ಮೊಹಮ್ಮದ್ ರಸೂಲರ ಅತ್ಯುತ್ತಮ ಮಾದರಿ ಇದೆ ಅಂತ ಅದರಲ್ಲಿ ಹುಡುಕ್ತಾ ಇದ್ದೀವಿ. ಇಲ್ಲ, ಇವತ್ತು ನಿಮ್ಗೆ ಗೊತ್ತಾಗ್ಬೋದು, ಇದರಲ್ಲಿ ಅಲ್ಲಾಹನ ಗ್ರಂಥದಲ್ಲಿ ಅಲ್ಲಾಹನ ರಸೂಲರ ಬಗ್ಗೆ ಅವರ ಅತ್ಯುತ್ತಮ ಮಾದರಿ, ಮೊಹಮ್ಮದ್ ರಸೂಲ್ ಅವರು ಏನು ಹೇಳಿದರು, ಅವರ ಏನು ಚರ್ಯೆ, ಅವರ ಸ್ವಭಾವ ಎಲ್ಲ ಈ ಗ್ರಂಥದಲ್ಲಿ ಅಲ್ಲಾಹನು ಬಹಳ ವಿಸ್ತಾರವಾಗಿ ಅದನ್ನು ವಿವರಿಸಿದ್ದಾನೆ. ಅಧ್ಯಾಯ 4 ಅನ್ನಿಸ ಸೂಕ್ತ 80. ಮೈಯುತಿಯ ರಸೂಲ್ ಫಕದ್ ಅತ ಅಲ್ಲಾಹ್ ಒಮಂತ ವಲ್ಲವ್ ಫಮ ಅರ್ಸಲ್ ನಾಕ ಅಲೈಹಿಂ ಹಫೀಜ. ಯಾರು ಸಂದೇಶವಾಹಕನನ್ನು ಅನುಸರಿಸಿದನೋ ವಾಸ್ತವದಲ್ಲಿ ಅವನು ಅಲ್ಲಾಹನನ್ನು ಅನುಸರಿಸಿದನು. ಯಾವನಾದರೂ ವಿಮುಖನಾಗಿ ಬಿಟ್ಟರೆ ನಾವು ನಿಮ್ಮನ್ನು ಅವರ ಮೇಲೆ ರಕ್ಷಕರನ್ನಾಗಿ ಮಾಡಿಯಂತೂ ಕಳುಹಿಸಿರುವುದಿಲ್ಲ. ಈ ವಚನದಲ್ಲಿ ಅಲ್ಲಾ ಏನು ಹೇಳ್ತಾ ಇದ್ದಾನಂತಂದರೆ, ಯಾರು ಸಂದೇಶವಾಹಕನನ್ನು ಅನುಸರಿಸಿದನೋ ವಾಸ್ತವದಲ್ಲಿ ಅವನು ಅಲ್ಲಾಹನನ್ನು ಅನುಸರಿಸಿದನು. ಎಷ್ಟು ಕ್ಲಿಯರ್ ಕಟ್ ಆದ ಮಾತು! ಅಲ್ಲಾಹನ ಸಂದೇಶವಾಹಕನನ್ನು ಅನುಸರಿಸುವುದು, ಅಲ್ಲಾಹನನ್ನು ಅನುಸರಿಸುವುದು ಎರಡು ಒಂದೇ. ಅಲ್ಲಾಹನ ಮಾತು ಬೇರೆಲ್ಲ, ರಸೂಲರ ಮಾತು ಬೇರೆಲ್ಲ. ಅಲ್ಲ ಎರಡನ್ನು ಒಂದು ಮಾಡ್ತಾ ಇದ್ದಾನೆ. ಅಲ್ಲಾಹನ ಸಂದೇಶವಾಹಕರ ಮಾತನ್ನು ಅನುಸರಿಸುವುದೇ ಅಲ್ಲಾಹನನ್ನು ಅನುಸರಿಸಿದಂತೆ. ಇಷ್ಟು ಸ್ಪಷ್ಟವಾದ ಮಾತು ಅಲ್ಲಾಹ ಹೇಳ್ತಾ ಇದ್ದಾನೆ. ಆದರೆ ನಮಗೆ ನಮ್ಮ ಸಮುದಾಯದಲ್ಲಿ ಏನು ಹೇಳ್ಕೊಡ್ತಾರೆ ಅಂತಂದರೆ, ಇದು ಕುರಾನ್, ಇದು ಪಾಲಿಸುವುದು ಅಂದರೆ ಅಲ್ಲಾಹನನ್ನು ಅನುಸರಿಸಿದಂತೆ. ಅದೇ ರೀತಿ ಇದು ಜನರು ಬರೆದ ಗ್ರಂಥಗಳನ್ನು ಪಾಲಿಸುವುದಂದರೆ ಅದನ್ನು ಅದು ರಸೂಲರನ್ನು ಅದು ಸಂದೇಶವಾಹಕರನ್ನು ಪಾಲಿಸಿದಂತೆ. ನೀವು ಹೇಳಿ, ಈಗ ಇಷ್ಟೆಲ್ಲ ಸಹಿ ಹದೀಸ್, ಲೈಫ್ ಹದೀಸ್ ಅಂತ ಆ ಥರ ಈ ಥರ ಇರೋ ಪುಸ್ತಕಗಳು, ಯಾರೋ ಯಾವುದೋ ಕಾಲದಲ್ಲಿ ರಸೂಲರ ಬಗ್ಗೆ ಬರೆದಿರುವ ಗ್ರಂಥಗಳು, ಅದರಲ್ಲಿ ಎಲ್ಲೂ ರಸೂಲ್ ಮಾತಾಡಿದಂಥ ಇಲ್ಲವೇ ಇಲ್ಲ. ಯಾರೋ ಯಾರ ಹತ್ರ ಕೇಳಿದ್ರು, ಯಾರೋ ಯಾರ ಹತ್ರ ಇನ್ನೊಬ್ರು ಕೇಳಿಸ್ಕೊಂಡ್ರು, ಹೀಗೆ ಒಬ್ರು ಇನ್ನೊಬ್ರಿಗೆ ಒಬ್ರು ಇನ್ನೊಬ್ರಿಗೆ ಯಾವ್ಯಾವುದೋ ಕಾಲದಲ್ಲಿ ಒಂದು ಸ್ಪೆಷಲ್ ಟೈಮಲ್ಲಿ ಒಬ್ಬ ಯಾರು ಬಂದು ಒಂದೊಂದು ಗ್ರಂಥವನ್ನು ಬರೆದು ಅದನ್ನು ಸಂದೇಶವಾಹಕರ ಮಾತು ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ಫಾಲೋ ಮಾಡಿ ಅಲ್ಲಾನ ಫಾಲೋ ಮಾಡ್ದಂಗೆ ಆಯ್ತಲ್ವಾ? ಕುರಾನಿನ ಅವಶ್ಯಕತೆ ಇಲ್ಲ. ಜನರು ಬರೆದ ಗ್ರಂಥವನ್ನು ಪಾಲಿಸಿದರೆ ಅಲ್ಲಾನ ಅನುಸರಣೆ ಮಾಡ್ದಂಗೆ ಆಗುತ್ತೆ. ಈ ಗ್ರಂಥದ ಅವಶ್ಯಕತೆ ಆದರೂ ಏನು? ನೀವೇ ತೀರ್ಮಾನ ಮಾಡಿ. ಈ ಥರ ಮಾತುಗಳು ಅಲ್ಲಾಹನ ಬಗ್ಗೆ, ಅಲ್ಲಾನ ಸಂದೇಶವಾಗರ ಬಗ್ಗೆ ಬಹಳಷ್ಟು 50 ಲಕ್ಷ ಗ್ರಂಥಗಳು ಬರೆದಿದ್ದಾರೆ ಅಂತ ಈಗ ನೀವು ನೋಡ್ಬೋದು. ಎಷ್ಟೋ ಗ್ರಂಥಗಳು ರಸೂಲರ ಬಗ್ಗೆ ಹಾಕಿ ಬರಿತಾ ಇದ್ದಾರೆ. ಏನೇನೋ ಅಲ್ಲ ಸಲ್ಲದ ಮಾತುಗಳು, ಅವರು ಹಾಗೆ ಮಾಡಿದರು, ಅವ್ರು ಹೀಗೆ ಮಾಡಿದರು ಅಂತ. ಅಲ್ಲಾಹನ ಸಂದೇಶವಾಹಕರ ಬಗ್ಗೆ ಅಲ್ಲಾಹನು ಅವನ ಸಂದೇಶವಾಹಕನ ಬಗ್ಗೆ ಅವನು ತಿಳಿಸ್ತಾ ಇದ್ದಾನೆ. ಇದರಲ್ಲಿ ಒಂದೊಂದು ಮಾತು ಕ್ಲಿಯರ್ ಆಗಿ ರಸೂಲರ ಅವರು ಹೇಳಿದ್ದು ಮತ್ತು ಅವರ ಚರ್ಯೆ ಇದರಲ್ಲಿ ತಿಳಿಸ್ತಾ ಇದ್ದಾನೆ. ಯಾರು ರಸೂಲರನ್ನು ಅನುಸರಿಸಿದನೋ ಅವನು ವಾಸ್ತವದಲ್ಲಿ ಅಲ್ಲಾಹನನ್ನೇ ಅನುಸರಿಸಿದನು. ಹಾಗಾಗಿ ಇದರಲ್ಲೇ ಇದೆ ಎರಡು. ಈಗ ಮುಂದೆ ಎಲ್ಲ ವಚನಗಳು ಗೊತ್ತಾಗುತ್ತೆ, ಇದರಲ್ಲೇ ಎಲ್ಲ ವಿಷಯಗಳು ಇದರಲ್ಲೇ ಬರೆದಿದೆ ಅಂತ ಕ್ಲಿಯರ್ ಆಗುತ್ತೆ ನಿಮಗೆ. ನೋಡ್ತಾ ಇರಿ, ಸೂರ ಆಲ್ ಇಮ್ರಾನ್ 3:132. ವ ಅತಿಯುಲ್ಲಾಹ ವ ರಸೂಲ ಲಅಲ್ಲಕುಮ್ ತುರ್ಹಮೂನ್. ಮತ್ತು ಅಲ್ಲಾಹನನ್ನು ಹಾಗೂ ಸಂದೇಶವಾಹಕರನ್ನು ಅನುಸರಿಸಿರಿ, ನೀವು ಕೃಪಾರ್ಹರಾಗುವಿರೆಂದು ನಿರೀಕ್ಷಿಸಬಹುದು. ಈ ವಚನದಲ್ಲಿ ಅಲ್ಲಾಹನನ್ನು ಅನುಸರಿಸಿರಿ ಮತ್ತು ಸಂದೇಶವಾಹಕರನ್ನು ಅನುಸರಿಸಿರಿ, ನಿಮ್ಮ ಮೇಲೆ ಕೃಪೆ ಮಾಡಲಾಗುವುದು, ನೀವು ಕೃಪಾಹರರಾಗಬಹುದು ಅಂತ ಅಲ್ಲಾ ಹೇಳ್ತಾ ಇದ್ದಾನೆ. ಸೊ ಇಬ್ಬರು, ಅಲ್ಲಾಹನ ಅನುಸರಣೆ ಮತ್ತು ರಸೂಲರ ಅನುಸರಣೆ, ಎರಡು ಇದೇ ಗ್ರಂಥದಲ್ಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಸಂದೇಶವಾಹಕರ ಹದೀಸನ್ನು ಹುಡುಕಿ, ಇದು ಅತ್ಯುತ್ತಮ ಹದೀಸ್ ಅಂತ ಅಲ್ಲಾ ಹೇಳ್ತಾ ಇದ್ದಾನೆ. ಅಲ್ಲಾಹನು ಇದರ ರಾವಿ, ಅಲ್ಲಾಹನು ಇದನ್ನು ಡೈರೆಕ್ಟಾಗಿ ನಮ್ಗೆ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ಜನರು ಹೇಳ್ತಾ ಇಲ್ಲ, ಯಾರೋ ಕೇಳಿದ್ದು, ಯಾರೋ ಹೇಳಿದ್ದು, ಯಾರಿಗೋ ಬಂದು ಇನ್ನೊಬ್ರು ಹೇಳಿದ್ದು, ಯಾರೋ ಎಲ್ಲಿಂದನೋ ಯಾವುದೋ ದೇಶದಿಂದ ಯಾವುದೋ ದೇಶಕ್ಕೆ ಹೋಗಿ ಗ್ರಂಥಗಳನ್ನು ಬರಿತಾ ಇದ್ದಾರೆ, ಅದಕ್ಕೆ ಸಾಕ್ಷಿಗಳನ್ನು ತಗೊಳ್ತಾ ಇಲ್ಲ, ಏನೇನೋ ಬರಿತಾ ಇದ್ದಾರೆ ಅದರಲ್ಲಿ. ಸೊ ಅದೆಲ್ಲ ರಸೂಲರ ಮಾತಲ್ಲ. ಸೂರ ಹಕ್ಕ 69:38. ಫಲಾ ಉಕ್ಸಿಮು ಬಿಮಾ ತುಬ್ಸಿರೂನ್ ವಮಾಲಾ ತುಬ್ಸಿರೂನ್. ಹಾಗಾಗಿ ನೀವು ಹೊಂದಿರುವ ಒಳದೃಷ್ಟಿ ನಾನು ವಿಭಾಗಿಸುವುದಿಲ್ಲ ಮತ್ತು ನೀವು ಹೊಂದಿರದ ಒಳದೃಷ್ಟಿಯನ್ನು. ಮೀನ್ಸ್ ಇದರಲ್ಲಿ ಏನು ಹೇಳ್ತಾ ಇದ್ದಾನಂತಂದರೆ, ನಾವು ಈ ಗ್ರಂಥವನ್ನು ಓದಿದಾಗ ಇದರಲ್ಲಿ ಅನೇಕ ಒಳದೃಷ್ಟಿಗಳು, ಅದಂದರೆ ಇದರಲ್ಲಿರುವ ಇನ್ಸೈಟ್ ನಮ್ಗೆ, ಇದರಲ್ಲಿ ನಮಗೆ ವಿಷಯಗಳನ್ನು ಗೊತ್ತಾಗುತ್ತೆ. ಅದನ್ನು ನೀವು ಹೊಂದಿರುವ ಒಳದೃಷ್ಟಿಯನ್ನು ನಾವು ವಿಭಾಗಿಸುವುದಿಲ್ಲ. ಅದೇ ರೀತಿ ನೀವು ಹೊಂದಿರೋದನ್ನು ಬಹಳಷ್ಟು ವಿಷಯಗಳು ಇದರಲ್ಲಿದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಂದರೆ, ಮುಂದೆ ಇನ್ನಹು ಲಕೌಲು ರಸೂಲಿನ್ ಕರೀಮ್, ಸೂರ ಹಕ್ಕ ಆಯತ್ನ ವಚನ ನಂಬರ್ 40. ಅದರಲ್ಲಿ ಏನು ಹೇಳ್ತಾನಂದರೆ, ಇನ್ನಹು ಲಕೌಲು ರಸೂಲಿನ್ ಕರೀಮ್, ನಿಶ್ಚಯವಾಗಿಯೂ ಇದು ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ಈ ಗ್ರಂಥ ಅಲ್ಲಾಹನು ಅವತೀರ್ಣಗೊಳಿಸಿದ್ದು, ಇದನ್ನು ಸ್ಫೂರ್ತಿಸಿದ್ದು ಅಂದರೆ ಇದನ್ನು ವಹಿ ಮಾಡಿದ್ದು ಅಲ್ಲ.
ಇದರಲ್ಲಿರುವ ಕಲಾಂ, ಇದರಲ್ಲಿರುವ ಶಬ್ದಗಳು ಎಲ್ಲ ಅಲ್ಲಾಹನದ್ದು, ಅಲ್ಲಾಹನು ಕೊಟ್ಟ ಗ್ರಂಥ. ಆದರೆ ಇದರಲ್ಲಿರುವ ಮಾತುಗಳು ಅದು ಒಬ್ಬ ಓರ್ವ ಗೌರವಾನ್ವಿತ ಸಂದೇಶವಾಹಕರ ಮಾತಾಗಿದೆ ಅಂತ ಅಲ್ಲಾಹ್ ಹೇಳ್ತಾ ಇದ್ದಾನೆ. ಇನ್ನಹು ಲಕೌಲು ರಸೂಲಿನ್ ಕರೀಮ್, ಇದು ಒಬ್ಬ ಗೌರವಾನ್ವಿತ ಸಂದೇಶವಾಹಕರ ಮಾತು ಅಂತ. ಇದು ಸಂದೇಶವಾಹಕರ ಮಾತು ಅಂತ ಯಾರು ಹೇಳ್ತಾ ಇದ್ದಾರೆ? ಒಬ್ಬರು ಇನ್ನೊಬ್ಬರ ಹತ್ರ ಕೇಳಿ, ಇನ್ನೊಬ್ಬರು ಇನ್ನೊಬ್ಬರ ಹತ್ರ ಕೇಳಿ, ಇನ್ನೊಬ್ಬರು ಇನ್ನೊಬ್ಬರ ಹತ್ರ ಕೇಳಿ, ಈ ರೀತಿ ನಾಲ್ಕೈದು ಜನ ಒಟ್ಟಾಗಿ ಅವರವ್ರ ಹತ್ರ ಹೇಳಿದ್ದು, ಅವರವ್ರ ಹತ್ರ ಹೇಳಿದ್ದು, ಹೀಗೆ ಮಾಡಿ ಈ ಥರ ಎಲ್ಲ ಒಂದು ಕಲೆಕ್ಟ್ ಮಾಡಿ, ಒಬ್ಬರು ಯಾರೋ ಕಲೆಕ್ಟ್ ಮಾಡಿ ಬರೆದು, ಇದು ಸಂದೇಶವಾಹಕರ ಮಾತು ಅಂತ ಜನ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಹಿ ಹದೀಸ್, ಜಹೀಫ್ ಹದೀಸ್, ಹಾಗೆ ಹೀಗೆ ಏನೇನೋ ಅಂತ ನೀವು ಅದನ್ನು ಓದಿ ನೋಡಿದರೆ ಡೈರೆಕ್ಟಾಗಿ ಇದು ಯಾರೋ ಕೇಳಿದ್ದು ಆ ಮಾತುಗಳು ಇದರಲ್ಲಿ ಬರೆದಿದೆ. ಆದರೆ ನನ್ನ ನಿಮ್ಮ ಎಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹ್ ನಮ್ಮೊಂದಿಗೆ ಒಂದು ಸತ್ಯ ಮಾತು ಏನು ಹೇಳ್ತಾ ಇದ್ದಾನಂತಂದರೆ, ಅದರ ಸತ್ಯ ಮಾಡಿ ಏನು ಹೇಳ್ತಾ ಇದ್ದಾನಂದರೆ, ಇದು ಒಬ್ಬ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ ಅಂತ ಹೇಳ್ತಾ ಇದ್ದಾನೆ. ಮುಂದೆ ನೋಡಿ, ಇದನ್ನು ಕುರಾನ್, ಇದು ರಸೂಲರ ಮಾತು, ಅಲ್ಲಾಹನ ಕಲಾಂ, ಅಲ್ಲಾಹನ ಶಬ್ದಗಳು, ಅಲ್ಲಾಹನ ಗ್ರಂಥ, ಅಲ್ಲಾಹನ ವಾಣಿ. ಆದರೆ ಇದು ಮಾತು ಯಾರದು? ಸಂದೇಶವಾಹಕರ ಮಾತು, ಅಲ್ಲಾಹನ ಹೇಳ್ತಾ ಇದ್ದಾನೆ. ಮುಂದೆ ನೋಡಿ, ಸಂದೇಶವಾಹಕರು ಇದನ್ನೇ ಹೇಳ್ತಾರೆ ಮುಂದೆ. ಇನ್ನು ಅದರ ಐಡೆಂಟಿಫಿಕೇಶನ್ ನಿಮಗೆ ಹೇಗೆ ದೃಢೀಕರಣ ಆಗುತ್ತಂತಂದರೆ, ಅದೇ ಸೂರ ಹಕ್ಕ ಕಂಟಿನ್ಯೂಟಿ 41ನೇ ವಚನ, ವಮಾ ಹುವ ಬಿ ಕೌಲಿ ಶಾಯಿರ್ ಕಲೀಲಮ್ಮ ತೂಮಿನೂನ್, ಇದು ಯಾವುದೇ ಕವಿಯ ಮಾತಿನೊಂದಿಗಿಲ್ಲ, ನೀವು ಅತ್ಯಲ್ಪವೇ ವಿಶ್ವಾಸವಿರಿಸುತ್ತೀರಿ. ಇದು ಈ ಎಲ್ಲ ಆ ವಚನಗಳು, ಇದು ರಸೂಲರ, ಇದು ಸಂದೇಶವಾಹಕರ ಮಾತಾಗಿದೆ. ಇದರೊಂದಿಗೆ ಯಾವುದೇ ಕವಿತೆ ಅಥವಾ ಯಾವುದೇ ಶಾಯಿರಿ ಇದ್ರ ಜೊತೆಗಿಲ್ಲ. ಯಾವುದೇ ಶಾಯಿರಿ ಜೊತೆ ಒಂದು ಮಾತು ಬಂತಂದರೆ ಅದು ರಸೂಲರ ಮಾತಲ್ಲ, ಅದನ್ನು ತೆಗೆದಾಕಿ. ಎಲ್ಲ ಒಂದು ಕವಿತೆ, ಕವ್ವಾಲಿ, ಅದು ಇದು ಅಂತ ರಸೂಲರ ಮಾತಿನೊಂದಿಗೆ ಆ ಥರ ಈ ಥರ ಒಂದು ಹಾಡುಗಳನ್ನು ಸೇರಿಸಿ ಮಾತಾಡೋದು, ಶಾಯಿರಿನಲ್ಲಿ ಹೇಳೋದು, ಇದು ವಚನದಲ್ಲಿ ಗೊತ್ತಾಗೋದಿಲ್ಲ, ಶಾಯಿರಿನಲ್ಲಿ ನಮಗೆ ಕವಿತೆಯಲ್ಲಿ ಗೊತ್ತಾಗ್ತದೆ, ವಚನದ ಎಲ್ಲ ಅದರ ಮೀನಿಂಗ್ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳೋರು ಇದ್ದಾರೆ. ಈಗ ಮುಂದೆ ನೋಡಿ, ಇನ್ನೊಂದು ಅದೇ ಕಂಟಿನ್ಯೂಟಿನಲ್ಲಿ ಸುರ ಹಕ್ಕ ವಚನ ನಂಬರ್ 42, ವಲಾ ಬಿ ಕೌಲಿ ಕಾಹಿನ್ ಕಲೀಲಮ್ಮ ತಜಕ್ಕರೂನ್, ಮತ್ತು ಇದು ಯಾವುದೇ ಕತೆಗಾರನ ಮಾತಿನೊಂದಿಗಿಲ್ಲ, ನೀವು ಅತ್ಯಲ್ಪವೇ ಚಿಂತನೆ ನಡೆಸುತ್ತೀರಿ. ಇದು ಈ ವಚನ ಪ್ಯೂರ್ ಆಗಿ ಇದನ್ನು ಓದಿದ ತಕ್ಷಣ ನಿಮಗೆ ಇದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ವಚನಗಳು ಗೊತ್ತಾಗುತ್ತೆ, ಮತ್ತು ಉಳಿದ ಮುತಶಾಬಿಯಾತ್ ಆಯತ್ಗಳಿಂದ ಸನ್ಮಾರ್ಗಗಳು ನಿಮಗೆ ಬರುತ್ತೆ. ಆದರೆ ಜನರೇನು ಮಾಡ್ತಾ ಇದ್ದಾರೆಂದರೆ, ಇದರೊಂದಿಗೆ ಒಂದೊಂದು ವಚನಕ್ಕೆ ಒಂದೊಂದು ಕತೆ ಬರೆದಿದ್ದಾರೆ. ಏನಂತಂದರೆ, ಆ ಸಮಯದಲ್ಲಿ ಹೀಗಾಯಿತು, ಈ ಸಮಯದಲ್ಲಿ ಹೀಗಾಯಿತು, ಆಗ ಈ ವಚನವನ್ನು ಅಲ್ಲಾಹನು ಇಳಿಸಿದ್ದಾನೆ ಅಂತ ಒಂದು ವಚನಕ್ಕೆ ಒಂದು ಕತೆ ಸೇರಿಸಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಾಹ್ ಏನು ಹೇಳ್ತಾ ಇದ್ದಾನಂದರೆ, ಅದು ರಸೂಲರ ಮಾತಲ್ಲ, ರಸೂಲರ ಮಾತು ಒಂದು ಕತೆಯ ಜೊತೆಗಿಲ್ಲ, ಕತೆಗಾರನ ಮಾತಲ್ಲ ಅದು. ವಲಾ ಬಿ ಕೌಲಿ ಕಾಹಿನ್, ಅದು ಒಂದು ಕತೆಗಾರನ ಮಾತಿನೊಂದಿಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕಲೀಲಮ್ಮ ತಜಕ್ಕರೂ, ನೀವು ಸ್ವಲ್ಪವೇ ಅದನ್ನು ಅದರ ಚಿಂತನೆ ನಡೆಸುತ್ತಿದ್ದೀರಿ. ಮೀನ್ಸ್ ನೀವು ಅರ್ಥನೆ ಮಾಡ್ಕೊಳ್ತಾ ಇಲ್ಲ, ನೀವು ಇದು ರಸೂಲರ ಮಾತು ಏನು ಯಾವುದು ಅಂತ ನಿಮಗೆ ಇನ್ನೂವರೆಗೆ ಅದರ ಪರಿಚಯವಿಲ್ಲ ಅಂತ. ಮುಂದಿನ ವಚನಗಳಲ್ಲಿ ಇನ್ನೂ ದೃಢೀಕರಣ ಆಗ್ತದೆ. ತಂಜೀಲುಂ ಮಿನ್ ರಬ್ಬಿಲ್ ಆಲಮೀನ್, ಇದು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿದೆ. ಇದನ್ನು ಏನು ಹೇಳ್ತಾ ಇದ್ದಾನಂದರೆ, ಇದು ಸರ್ವಲೋಕದ ಪಾಲಕ ಪ್ರಭು ಅವನು ಅವತೀರ್ಣಗೊಳಿಸಿದ್ದಾನೆ, ಇದರಲ್ಲಿರುವ ಶಬ್ದಗಳೆಲ್ಲ ಅಲ್ಲಾಹನದು, ಈ ಗ್ರಂಥ ಅಲ್ಲಾಹನದು, ಆದರೆ ಇದು ಮಾತು ರಸೂಲರ ಮಾತಾಗಿದೆ, ಇದು ಒಬ್ಬ ಸಂದೇಶವಾಹಕರ ಮಾತು ಇದರಲ್ಲಿದೆ, ಇದರಲ್ಲಿ ಇಲ್ಲ, ಇದೆಲ್ಲ ಜನಗಳು ಹೇಳ್ತಾ ಇರೋದು, ಇದು ಅಲ್ಲಾಹ್ ಹೇಳ್ತಾ ಇರೋದು. ಮುಂದಿನ ವಚನ 44, 45, 46, ವಲೌ ತಕವ್ವಲ ಅಲೈನಾ ಬಾದಲ್ ಅಕಾವಿಲ್ ಲ ಅಖಜನಾ ಮಿನ್ಹುಲ್ ಬಿಲ್ ಯಮೀನ್ ಸುಮ್ಮಾ ಲ ಕತಾನಾ ಮಿನ್ಹುಲ್ ವತೀನ್, ಮತ್ತು ಇವರು ಸ್ವಯಂ ಯಾವುದಾದರೂ ಅಕ್ವಾಲ್ ಹೇಳಿಕೆಗಳನ್ನು ನಮ್ಮ ಮೇಲೆ ಹೇಳುತ್ತಿದ್ದರೆ ನಾವು ಇವರ ಬಲವನ್ನು ಹಿಡಿದು ಬಿಡುತ್ತಿದ್ದೆವು ಮತ್ತು ಇವರ ಕಂಠನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು. ನೋಡಿ, ಅಕಸ್ಮಾತ್ ಸಂದೇಶವಾಹಕರು ಕುರಾನಿನಲ್ಲಿರುವ ಈ ಶಬ್ದಗಳ ಹೊರತು ಬೇರೆ ಯಾವುದಾದರೂ ಅಕ್ವಾಲ್ಗಳು, ಅಂತಂದರೆ ಬೇರೆ ಯಾವುದಾದ್ರೂ ಮಾತುಗಳು ಅಲ್ಲಾಹನಿಂದ, ಇದೆಲ್ಲ ವಾಣಿ ಅಲ್ಲಾಹನದು ಅಂತ ಯಾವುದಾದ್ರೂ ಒಂದು ಮಾತುಗಳು ಹೇಳುತ್ತಿದ್ದರೆ ಅಲ್ಲಾಹ್ ಏನು ಹೇಳ್ತಾ ಇದ್ದಾನೆ, ಅವರ ಬಲವನ್ನು ನಾವು ಹಿಡಿದು ಬಿಡುತ್ತಿದ್ದೆವು ಮತ್ತು ಇವರ ಕಂಠನಾಡಿಯನ್ನು ನಾವು ಕಡಿದು ಬಿಡುತ್ತಿದ್ದೆವು ಅಂತ ಹೇಳ್ತಾರೆ.
ಯಾವುದೇ ಕಾಲದಲ್ಲೂ ಸಂದೇಶವಾಹಕರ ಮಾತು ಅಂತಂದರೆ ಅಲ್ಲಾಹನ ವಾಣಿಯಾಗಿರುತ್ತದೆ. ಅದರ ಹೊರತು ಯಾವುದೇ ಕತೆ, ಯಾವುದೇ ಶಾಯರಿ ಇದೆಲ್ಲ ರಸೂಲರ ಮಾತಾಗಲು ಸಾಧ್ಯವೇ ಇಲ್ಲ. ಇದು ಕ್ಲಿಯರ್ ಪ್ರೂಫ್. ಅಕಸ್ಮಾತ್ ಆಗಿ ಅವರೇನಾದರೂ ಇದರ ಹೊರತು, ಕುರಾನಿನ ವಚನಗಳ ಹೊರತು ಬೇರೆ ಯಾವುದಾದರೂ ಮಾತುಗಳು ಅಲ್ಲಾಹನ ಮೇಲೆ ಇಟ್ಟು ಹೇಳುತ್ತಿದ್ದರೆ ಅದು ಅವರ ಕಂಠನಾಡಿಯನ್ನು ಅಲ್ಲಾಹು ಹೇಳ್ತಾ ಇದ್ದಾನೆ, ನಾವು ಅವರನ್ನು ಕತ್ತರಿಸಿ ಬಿಡುತ್ತಿದ್ದೇವೆ ಅಂತ ಎಲ್ಲರೂ ಹೇಳ್ತಾ ಇರೋದು. ಇದು ಮಾತ್ರ, ಇದಲ್ಲ, ಇದರ ಜೊತೆಗೆ ಇದನ್ನೂ ಅಲ್ಲಾಹನ ವಾಣಿ ಅಂತ ಅಲ್ಲಾಹನ ಮೇಲೆ ಮತ್ತು ಸಂದೇಶವಾಹಕರ ಮೇಲೆ ಇಟ್ಟು ಕಟ್ಟಿ ಹೇಳುತ್ತಾ ಇದ್ದಾರೆ, ಅವರ ಮೇಲೆ ಹೊರಿಸಿ ಇಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅಲ್ಲಾಹ ಈ ಥರ ಸಂದೇಶವಾಹಕರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ನೋಡಿ ಈಗ ನೋಡಿ, ಕುರಾನ್ ಒಳಗಡೆನೆ ಯಾವ ರೀತಿ ಅವರೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಂದೇಶವಾಹಕರು ಏನು ಆನ್ಸರ್ ಕೊಡ್ತಾ ಇದ್ದಾರೆ, ಇಂಥ ಕೆಲವೊಂದು ವಚನಗಳು ಬರ್ತಾ ಇದೆ. ಇವಾಗ ಕುರಾನಲ್ಲೇ ತೋರಿಸ್ತಾ ಇದ್ದೀನಿ ನಾನು. ನೋಡಿ, 331 ಸಲ ಅವರು ಹೇಳಿದರು ಕಾಲು 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 ಅಂತ ಅಲ್ಲ ಹೇಳ್ತಾನೆ. 332 ಸಲ ನೀನು ಹೇಳು ಅಂತ ಅಲ್ಲ ಹೇಳ್ಕೊಡ್ತಾ ಇದ್ದಾನೆ ಅಂತ ಕೆಲವೊಂದು ವಚನಗಳು ಓದ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಸೂರ ಬಕರ ಆಯತ್ ನಂಬರ್ 80. ವಕಾಲು ಲನ್ ತಮಸ್ನ ನಾರು ಇಲ್ಲ ಅಯ್ಯಾಮನ್ ಮಹದೂದ ಕುಲ್ ಅತ್ತಖಸ್ತುಮ್ ಇಂದಲ್ಲಾಹಿ ಅಹದ. ಅವರು ನಮಗೆ ನರಕಾಗ್ನಿಯು ಕೇವಲ ಕೆಲವೇ ದಿನಗಳಷ್ಟೇ ಹೊರತು ನಮ್ಮನ್ನು ಸೋಂಕದು ಎನ್ನುತ್ತಾರೆ. ನೀನು ಹೇಳು, ಅಲ್ಲಾಹನಿಂದ ಕರಾರನ್ನೇನಾದರೂ ಪಡೆದುಕೊಂಡಿರುತ್ತೀರಾ? ನೋಡಿ, ಸಿಂಪಲ್ಲಾಗಿ ಅವರೇನು ಹೇಳ್ತಾ ಇದ್ದಾರೆ, ನೀನು ಹೇಳು. ಕುರಾನಲ್ಲಿ ಎರಡು ಪಾರ್ಟಿಗಳ ನಡುವೆ ಮಾತುಗಳು, ಸಂದೇಶವಾಹಕರು ಜನರೊಂದಿಗೆ ಮಾತಾಡ್ತಾ ಇದ್ದಾರೆ, ಜನರು ಸಂದೇಶವಾಹಕರಿಗೆ ಕೆಲವೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತಂದರೆ, ನಮಗೆ ನರಕಾಗ್ನಿ ಕೆಲವೇ ದಿನಗಳು ಮಾತ್ರ ಮುಟ್ಟಲು ಸಾಧ್ಯ, ಹದೀಸ್ನಲ್ಲಿದೆ ಅಂತ ಎಲ್ಲ ಮಾತುಗಳು ನೀವು ನೋಡಿ. ನಾವು ಕೆಲವು ದಿನ ನರಕದಲ್ಲಿ ಇರ್ತೇವೆ, ಆಮೇಲೆ ರಸೂಲರು ನಮ್ಮ ಕೈಯನ್ನು ಹಿಡಿದುಕೊಂಡು ಹೋಗಿ ಸ್ವರ್ಗದಲ್ಲಿ ಬಿಡುತ್ತಾರೆ ಅನ್ನೋ ಈ ಥರ ಹದೀಸ್ಗಳು ಇದೆ. ಅಲ್ಲ ಏನು ಹೇಳ್ತಾ ಇದ್ದಾನೆ ಅಂದರೆ, ಅವರು ಈ ಥರ ಹೇಳ್ತಾ ಇದ್ದಾರೆ, ನೀನು ಹೇಳು. ಇದರಲ್ಲಿ ಒರಿಜಿನಲ್ ಸತ್ಯವಾದ ಹದೀಸ್, ಅತ್ಯುತ್ತಮವಾದ ಹದೀಸ್ನಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಅವರು ಈ ರೀತಿ ಹೇಳ್ತಾ ಇದ್ದಾರೆ. ನೀನು ಕೇಳು ಅವ್ರ ಹತ್ರ, ನೀವೇನಾದರೂ ಈ ಥರ ಅಲ್ಲಾಹನೊಂದಿಗೆ ಕರಾರು ಹೊಂದಿದ್ದೀರಾ? ಅಲ್ಲಾಹನಿಂದ ಏನಾದರೂ ಕರಾರು ಪಡೆದಿದ್ದೀರಾ? ನಿಮಗೆ ಸ್ವರ್ಗದ ನರಕದಲ್ಲಿ ಹಾಕಿ ಕೆಲವು ದಿನಗಳು ಮಾತ್ರ ನರಕದಲ್ಲಿ ಇರುವಿರಿ, ಆಮೇಲೆ ಸ್ವರ್ಗಕ್ಕಾಗ್ತೀನಂತ ಇಲ್ಲ. ಕುರಾನಲ್ಲಿ ಅಲ್ಲಾಹನ ಸ್ಟೇಟ್ಮೆಂಟ್, 1 ಸಲ ನರಕಕ್ಕೆ ಹಾಕಿದ ಅಂದರೆ ಖಾಲಿದೂನ ಫಿ ಅಬದ ಅಂತ ಹೇಳ್ತಾನೆ. ಖಾಲಿದೂನ ಫಿಹ ಅಬದ, ಎಂದೆಂದಿಗೂ ನೀವು ನರಕದಲ್ಲೇ ಇರುವಿರಿ ಅಂತ. ಅದನ್ನು ಅದಕ್ಕೆ ವಿಪರೀತವಾಗಿ ಫಿತ್ನ ಅಂದರೆ ಮನಸೆಳೆಯುವ ಕೆಲವು ಲವ್ ಅಲ್ ಹದೀಸ್ ಅನ್ನು ಬರೆದು ತರ್ತಾರೆ. ಏನಂದರೆ, ಕೆಲವೇ ದಿನ, ಆಮೇಲೆ ನೀವು ಅಲ್ಲಿಂದ ಹೊರಗಡೆ ಬರ್ತೀರಿ ಅಂತ. ಈ ರೀತಿ ಹದೀಸ್ಗಳು, ದಾರಿ ತಪ್ಪಿಸೋ ಹದೀಸ್ಗಳು ಇವೆಲ್ಲ ಕುರಾನಿನ ವಚನಗಳ ಮುಂದೆ. ಕುರಾನಲ್ಲಿ ಅಲ್ಲಾಹ್ ಸ್ಟ್ರೇಟಾಗಿ ಹೇಳ್ತಾ ಇದ್ದಾನೆ, ಒಮ್ಮೆ ನೀವು ನರಕಕ್ಕೆ ಹೋದರೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದಿಲ್ಲ ಅಂತ. ಸೊ ಇದು ಇದರ ವಿರುದ್ಧ. ನೋಡಿ, ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ, ರಸೂಲರು ಅವರಿಗೆ ಹೇಳುವಂಥ, ನೀನು ಹೇಳುವಂಥ ಅವ್ರ ಹತ್ರ ಹೇಳಿಸ್ತಾ ಇದ್ದಾನೆ. ಮುಂದೆ ಸೂರ ಬಕರ 2ನೇ ಅಧ್ಯಾಯ ಸೂಕ್ತ 111. ವಕಾಲು ಲೈ ಯದ್ಖುಲಲ್ ಜನ್ನತ ಇಲ್ಲ ಮನ್ ಕಾನ ಹೂದಂ ಔ ನಸಾರ ತಿಲ್ಕ ಅಮಾನಿಯುಹುಂ ಕುಲ್ ಹಾತು ಬುರ್ಹಾನುಕುಂ. ಯಹೂದಿಯರಾಗದೆ ಅಥವಾ ನಸಾರ ಸಹಾಯಕರಾಗದೆ ಯಾರು ಸ್ವರ್ಗದೊಳಗೆ ಪ್ರವೇಶಿಸಲಾರರೆಂದು ಅವರೆನ್ನುತ್ತಾರೆ. ಇವು ಅವರ ಅಭಿಲಾಷೆಗಳಾಗಿವೆ. ನೀನು ಹೇಳು, ನಿಮ್ಮ ಆಧಾರ ಪ್ರಮಾಣಗಳನ್ನು ಮುಂದೆ ತನ್ನಿರಿ ಎಂದು. ಅಂದರೆ ನೋಡಿ, ಯಹೂದಿಯರಾಗದೆ ನಸ್ಸಾರ ಸಹಾಯಕರಾಗದೆ ಅಂದರೆ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಈ ರೀತಿ ನಮ್ಮ ಸಮುದಾಯದಲ್ಲಿ ಹಲವು ಪಂಗಡಗಳು ಒಬ್ಬರಿಗೊಬ್ಬರಿಗೆ ಹೇಳ್ತಾ ಇರ್ತಾರೆ, ನೀವು ನಮ್ಮ ಪಂಗಡದವ್ರು ಬಾ ಆದರೆ ಮಾತ್ರ ಸ್ವರ್ಗ, ಇಲ್ಲಾಂದರೆ ನೀವು ನರಕ, ಈ ಥರ ಏನೇನೋ ಹೇಳ್ತಾ ಇರ್ತಾರೆ. ಈ ರೀತಿ ಯಾರು ಹೇಳ್ತಾ ಇದ್ದಾರೋ ಅವರಿಗೆ ಅಲ್ಲ ನೀನು ಹೇಳು, ಆ ರೀತಿ ಹೇಳ್ತಾ ಇದ್ದಾರೆ. ಯಹೂದಿಯರಾಗದೆ ಅಥವಾ ನಸಾರ ಸಹಾಯಕರಾಗದೆ ನೀವು ಸ್ವರ್ಗವನ್ನು ಸೇರಲಾರಿರಿ ಅಂತ ನೀವು ಯಾರು ಹೇಳ್ತಾ ಇದ್ದೀರಲ್ಲ ಅವರಿಗೆ ನೀನು ಹೇಳು, ನಿನ್ನ ಹತ್ರ ಅಂತ ರಸೂಲ್ ಹತ್ರ ಹೇಳಿಸ್ತಾ ಇದ್ದಾನೆ ಅಂತ ಜನರು ಹೇಳ್ತಾ ಇದ್ದಾರೆ. ಅವರಿಗೆ ನೀನು ಹೇಳು, ಏನಂತಂದ್ರೆ ನೀವೇನಾದರೂ ಅಲ್ಲಾಹನ ಹತ್ರ ನಿಮ್ಮ ಆಧಾರ ಪ್ರಮಾಣಗಳನ್ನು ಮುಂದೆ ತನ್ನಿರಿ, ನೀವು ನಿಜ ಹೇಳ್ತಿದ್ರೆ ನಿಮ್ಮ ಆಧಾರ ತನ್ನಿ ಅಂತ ಹೇಳಿಸ್ತಾ ಇದ್ದಾನೆ. ಮುಂದೆ ನೋಡಿ, ಈ ರೀತಿ ಭಾಳಷ್ಟು ವಚನಗಳಿದೆ, ನಾನು ಕೆಲವೇ ಓದ್ತಾ ಇದ್ದೀನಿ. ಸೂರ ಆರಾಫ್ ಆಯತ್ ನಂಬರ್ 28. ವೈಜಾ ಫಹಲು ಫಾಯಿಷತನ್ ಕಾಲು ವಜದ್ನ ಅಲೈಹ ಅಬಾಅನ ವಲ್ಲಾಹು ಅಮರ್ನ ಬಿಹಾ ಕುಲ್ ಇನ್ನಲ್ಲಾಹ ಲಾ ಯಾಮುರು ಬಿಲ್ ಫಾಹಿಷ. ಇವರು ಯಾವುದಾದರೂ ಒಂದು ಅಶ್ಲೀಲ ಕಾರ್ಯವೆಸಗಿದಾಗ ನಾವು ನಮ್ಮ ಪೂರ್ವಿಕರನ್ನು ಇದೇ ಪದ್ಧತಿಯಲ್ಲಿ ಕಂಡಿದ್ದೇವೆ ಮತ್ತು ಅಲ್ಲಾಹನೇ ನಮಗೆ ಹೀಗೆ ಮಾಡುವ ಅಪ್ಪಣೆ ಕೊಟ್ಟಿದ್ದಾನೆ ಎಂದು ಹೇಳುತ್ತಾರೆ. ನೀನು ಹೇಳು, ಅಲ್ಲಾಹನು ಅಶ್ಲೀಲ ಕಾರ್ಯಗಳನ್ನು ಮಾಡಲು ಎಂದೆಂದಿಗೂ ಅಪ್ಪಣೆ ಕೊಡುವುದಿಲ್ಲ. ಈ ರೀತಿಯೂ ಜನ ಇದ್ದಾರೆ, ಅಶ್ಲೀಲ ಕಾರ್ಯಗಳನ್ನು ಏನೇನೋ ಅಲ್ಲಾಹು ಅಪ್ಪಣೆ ಕೊಡದೇ ಇರೋ ವಿಷಯಗಳನ್ನೆಲ್ಲ ಬರೀತಾರೆ ಅಲ್ಲನ ಮೇಲೂ, ಅಲ್ಲನ ರಸೂರ ಮೇಲೂ, ಅವರ ಚರ್ಯಗಳ ಬಗ್ಗೆ, ಅವರ ಪತ್ನಿಯವರ ಬಗ್ಗೆ ಏನೇನೋ ಬರೀತಾರೆ ಅಶ್ಲೀಲ ಕಾರ್ಯಗಳು.
ಅಲ್ಲಾಹನು ಅಶ್ಲೀಲ ಕಾರ್ಯ ಅದು ನಮ್ಮ ಅಂದರೆ ನಮ್ಮ ಪೂರ್ವಿಕರೆಲ್ಲ ಮಾಡ್ತಾ ಬಂದಿದ್ದು ಅಂತಲೂ ಹೇಳ್ತಾರೆ. ಆದರೆ ಅಲ್ಲಾಹನು ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಅಲ್ಲಾಹನು ಅಶ್ಲೀಲ ಕಾರ್ಯಗಳ ಬಗ್ಗೆ ಅಪ್ಪಣೆ ಕೊಡುವುದಿಲ್ಲ ಅಂತ ನೀನು ಹೇಳುವಂಥ ರಸೂಲುಲ್ಲಾಹ್ ಹೇಳ್ತಾ ಇದ್ದಾನೆ. 332 ಬಾರಿ ಅಲ್ಲಾಹನು ಈ ರಸೂಲರಿಂದ ಅವ್ರ ಹತ್ರ ಹೇಳಿಸ್ತಾ ಇದ್ದಾನೆ, ನೀನು ಹೇಳು ನೀನು ಹೇಳು ಅಂತ. ಇದೇ ರೀತಿ ಇನ್ನು ಕೆಲವು ವಚನಗಳು ನಾನು ಓದ್ತೀನಿ, ಅದರಲ್ಲಿ ರಸೂಲರೊಂದಿಗೆ ನೇರ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ, ರಸೂಲ್ ಅವರಿಗೆ ಸಂದೇಶವಾಹಕರು ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೂರಾ ಅಲ್ ಬಕರಾ 2 ಅಧ್ಯಾಯ 189 ಅಧ್ಯಾಯ. ಎಸ್ ಅಲೂನಕ ಅನಿಲ್ ಅಹಿಲ್ಲ ಕುಲ್ ಹಿಯ ಮವಾ ಕೀತೂಲಿ ನಾಸಿ ವಲ್ ಹಜ್ಜಿ. ಅವರು ನಿಮ್ಮೊಡನೆ ಚಂದ್ರನ ವೃದ್ಧಿ ಕ್ಷಯಗಳ ಬಗ್ಗೆ ಪ್ರಶ್ನಿಸುತ್ತಾರೆ, ನೀನು ಹೇಳು ಅವು ಜನರಿಗೆ ಕಾಲ ನಿರ್ಣಯ ಹಾಗೂ ಹಜ್ನ ಸಂಕೇತಗಳಾಗಿವೆ. ಅವರು ನಿಮ್ಮೊಡನೆ ಕೇಳುತ್ತಾರೆ, ಈ ಡೈರೆಕ್ಟ್ ಅವರು ಅದರಲ್ಲಿ ಮೊದಲು ನಾನು ಓದಿರುವ ವಚನಗಳು ಅದರಲ್ಲಿ ಅವರು ಹೇಳ್ತಾರೆ ನೀನು ಹೇಳು. ಇದರಲ್ಲಿ ಅವರು ನಿನ್ನೊಂದಿಗೆ ಕೇಳ್ತಾರೆ, ಅವರು ಜನರು ಸಂದೇಶವಾಹಕರ ಹತ್ರ ಕೇಳೋ ಪ್ರಶ್ನೆಗೆ ಉತ್ತರ ಅಲ್ಲ ಹೇಳ್ಕೊಡ್ತಾ ಇದ್ದಾನೆ. ಚಂದ್ರಕ್ಷಯದ ಬಗ್ಗೆ ಕೇಳ್ತಾರೆ, ಅದ್ರ ಬಗ್ಗೆ ಉತ್ತರನೂ ಕೊಡಿಸ್ತಾ ಇದ್ದಾನೆ. ಹಾಗೆ ಮುಂದೆ ನೋಡಿ ಸೂರಾ ಬಕರಾ ಆಯತ್ ನಂಬರ್ 215, ವಯಸ್ ಅಲೂನಕ ಮಾಝಾ ಯುನ್ಫಿಕೂನ್. ಎಸ್ ಅಲೂನಕ ಮಾಝಾ ಯುನ್ಫಿಕೂನ್ ಕುಲ್ ಮಾ ಅನ್ಫಕ್ತುಮ್ ಮಿನ್ ಖೈರ್. ನಾವೇನನ್ನು ಖರ್ಚು ಮಾಡಬೇಕೆಂದು ಅವರು ಕೇಳುತ್ತಾರೆ, ನೀನು ಹೇಳು, ನೀವು ಒಳಿತಿನಿಂದ ಖರ್ಚು ಮಾಡಿ. ಏನು ಖರ್ಚು ಮಾಡಬೇಕು ಅದನ್ನು ಕುರಾನ್ನಲ್ಲಿ ವಿವರಿತವಾಗಿ ಎಲ್ಲ ವಿವರಿಸಿದ್ದಾನೆ. ಆದರೆ ಇದರಲ್ಲಿ ರಸೂಲರ ಹತ್ರ ಅವರು ಕೇಳ್ತಾರೆ, ಸಂದೇಶವಾಹಕರ ಹತ್ರ ನೀನು ಹೇಳು ಅಂತ ಹೇಳ್ಕೊಡ್ತಾ ಇದ್ದೇನೆ. ಮುಂದೆ ಇನ್ನೊಂದು ವಚನ ಅಧ್ಯಾಯ 2 ಸೂಕ್ತ 219, ಎಸ್ ಅಲೂನಕ ಅನಿಲ್ ಖಮ್ರಿ ವಲ್ ಮೈಸಿರ್ ಕುಲ್ ಫಿಹಿಮಾ ಇಸ್ಮುನ್ ಕಬೀರ್. ಮದ್ಯಪಾನ ಮತ್ತು ಜೂಜಾಟದ ಬಗ್ಗೆ ಅವರು ನಿನ್ನ ಬಳಿ ಕೇಳುತ್ತಾರೆ, ಹೇಳು ಅವೆರಡರಲ್ಲೂ ಮಹತ್ತರವಾದ ಕೇಳಿದೆ ಎಂದು. ಈ ರೀತಿ ಒಂದೊಂದು ಸಣ್ಣ ಸಣ್ಣ ವಿಷಯದ ಬಗ್ಗೆ ಕುರಾನಲ್ಲಿ ಸಂದೇಶವಾಹಕರೊಂದಿಗೆ ಜನರು ಕೇಳುತ್ತಾರೆ. ಸಂದೇಶವಾಹಕರು ಅಲ್ಲಾಹನು ಸಂದೇಶವಾಹಕರಿಗೆ ಅವರಿಗೆ ಉತ್ತರವನ್ನು ಕುರಾನ್ ಒಳಗಡೆನೆ ಕುರಾನಿನಲ್ಲಿಯೇ ಆ ಉತ್ತರವನ್ನು ಕೊಡಿಸುತ್ತಿದ್ದಾನೆ. ಇನ್ನೊಂದು ವಚನ ಓದ್ತೀನಿ ಕೇಳಿ, ಸೂರಾ ಬಕರಾ 2 ಅಧ್ಯಾಯ ವಚನ ಸೂಕ್ತ 222, ವಯಸ್ ಅಲೂನಕ ಅನಿಲ್ ಮಹೀಜ್ ಕುಲ್ ಹಿಯ ಅಜನ್. ಆರ್ತವ ಋತುಸ್ರಾವದ ಕುರಿತು ಅವರು ನಿನ್ನೊಡನೆ ಕೇಳುತ್ತಾರೆ, ಹೇಳು ಅದೊಂದು ಯಾತನೆ. ಸೊ ಈ ರೀತಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ಕುರಾನಿನಲ್ಲಿ ಜನರವ್ರ ಹತ್ರ ಕೇಳ್ತಾರೆ. ಅದರಿಂದ ಇನ್ಫಾರ್ಮೇಷನ್ ರಸೂಲರು ಕುರಾನಿನಲ್ಲಿಯೇ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಇದು ಮಾನವನಿಗೆ ಸನ್ಮಾರ್ಗದರ್ಶನ ನೀಡುವ ಗ್ರಂಥ ಅಂತ ಅಲ್ಲಾಹನು ಹೇಳಿದ್ದಾನೆ. ಇದನ್ನು ನಾವು ಅರ್ಥೈಸಿ ಓದಿದರೆ ಎಲ್ಲ ವಿಷಯಗಳು ರಸೂಲರು ಇದರಲ್ಲಿ ನಿಮ್ಮೊಂದಿಗೆ ನೀವು ಕೇಳುವ ಪ್ರಶ್ನೆಗಳಿಗೆ ಇದರಲ್ಲಿ ಆನ್ ದ ಸ್ಪಾಟ್ ಅಂದರೆ ಪ್ರತ್ಯಕ್ಷವಾಗಿ ಇದರಲ್ಲೇ ನಿಮಗೆ ಅವರು ಅದೇ ವೇಳೆಯಲ್ಲಿ ನಿಮಗೆ ಯಾವ ಪ್ರಶ್ನೆಗೂ ಉತ್ತರವನ್ನು ಇದರಲ್ಲೇ ಕೊಡ್ತಾ ಇರ್ತಾರೆ. ಎಂಥ ಇನ್ಫಾರ್ಮೇಷನ್ ನಿಮಗೆ ಬೇಕೋ ಇದರಲ್ಲೇ ನೀವು ಇದನ್ನು ಅಧ್ಯಯನ ನಡೆಸಿ ಕುರಾನಲ್ಲೇ ನಿಮಗೆಲ್ಲ ಪರಸ್ಪರ ಆನ್ಸರ್ ಸಿಗ್ತಾ ಇದೆ. ಈಗ ಮುಂದೆ ನೋಡಿ, ಇದು ಒಂದು ಕಾಲದ ಮಾತಲ್ಲ, ಎಲ್ಲ ಕಾಲದಲ್ಲೂ ಜನರಿಗಿರುವ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲಿ ಹೀಗೆ ಬರೆದಿದೆ. ಎಲ್ಲ ಪ್ರವಾದಿಯರಿಗೂ ಕೇಳಿದ ಪ್ರಶ್ನೆಗಳನ್ನೇ ಪುನರಾವರ್ತಿಸಲ್ಪಟ್ಟಿದೆ. ಈಗ ನೋಡಿ ಮುಂದೆ ಅದನ್ನು ದೃಢೀಕರಿಸುತ್ತೆ ಸೂರಾ ಅಧ್ಯಾಯ 41 ಫುಸ್ಸಿಲತ್ ಅಥವಾ ಹಾಮೀಮ್ ಸಜ್ದ ಸೂಕ್ತ 43, ಮಾ ಯಕೂಲು ಲಕ ಇಲ್ಲಾ ಮಾ ಕದ್ ಕೀಲ ಲಿ ರುಸೂಲಿ ಮಿನ್ ಕಬ್ಲಿಕ ಇನ್ನ ರಬ್ಬಕ ಲಝೂ ಮಗ್ಫಿರತಿನ್ ವ ಝೂ ಇಕಾಬಿನ್ ಅಲೀಮ್. ನಿಮಗಿಂತ ಮುಂಚೆ ಗತಿಸಿದ ಸಂದೇಶವಾಹಕರೊಡನೆ ಹೇಳದಿದ್ದಂತಹ ವಿಷಯವನ್ನೇನೂ ನಿಮಗೆ ಹೇಳಲಾಗುತ್ತಿಲ್ಲ. ನಿಸ್ಸಂದೇಹವಾಗಿ ನಿಮ್ಮ ಪ್ರಭು ಮಹಾಕ್ಷಮಾಶೀಲನಾಗಿದ್ದಾನೆ, ಅದರೊಂದಿಗೆ ವೇದನಾಜನಕ ಶಿಕ್ಷೆ ಕೊಡುವವನೂ ಆಗಿದ್ದಾನೆ. ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾನಂತಂದರೆ, ಎಲ್ಲದೇ ನಾನು ಹೇಳ್ತಾ ಇದ್ದೆಲ್ಲ, ಎಲ್ಲ ಕಾಲದಲ್ಲೂ ಜನರಿಗಿರುವ ಸಂಶಯ, ಅವರ ಪ್ರಶ್ನೆಗಳು, ಅವರ ಚರಿತ್ರೆ, ಅವರ ಕ್ಯಾರೆಕ್ಟರ್, ಅವರ ಅಭ್ಯಾಸ, ಇದನ್ನೇ ಎಲ್ಲ ಕಾಲದಲ್ಲೂ ಎಲ್ಲ ಪ್ರವಾದಿಗಳ ಹತ್ರನೂ ಜನರು ಕೇಳ್ತಾ ಇರುವ ವಚನಗಳು, ಅದೇ ರೀತಿಯ ಪ್ರಶ್ನೆಗಳು, ಅದಕ್ಕೆ ಅದೇ ರೀತಿಯ ಮಾರ್ಗದರ್ಶನ ಸಂದೇಶವಾಹಕರು ನೀಡ್ತಾ ಇದ್ದಾರೆ, ಅದಕ್ಕೆ ಉತ್ತರಗಳು ನೀಡ್ತಾ ಇದ್ದಾರೆ. ಇದು ನಿನಗಿಂತ ಮುಂಚೆ ಬಂದ ಪ್ರವಾದಿಗಳಿಗೆ ಹೇಳದೇ ಇರೋ ಮಾತೇನೂ ಅಲ್ಲ, ಅದೇ ಮಾತುಗಳನ್ನು ಈಗಲೂ ಪುನರಾವರ್ತಿಸಿ ನಿನಗೂ ಹೇಳಲ್ಪಡ್ತಾ ಇದೆ ಅಂತ ಎಲ್ಲ ಕಾಲದಲ್ಲೂ ಇದನ್ನು ಹೇಳ್ತಾ ಇದ್ದಾನೆ. ಇದೇನು ನಿನಗಿಂತ ಮುಂದೆ ಬಂದವರು ಹೇಳಿದ ಮಾತು ಬೇರೆ, ನಿನಗೆ ಬೇರೆ, ಈ ಥರ ಅಲ್ಲಾಹನ ರೂಢಿ ಅಲ್ಲ, ಅಲ್ಲಾಹನ ಸುನ್ನತ್ ಅಲ್ಲ, ಅಲ್ಲಾಹನ ಅಭ್ಯಾಸವಲ್ಲ. ಅಲ್ಲಾಹನು ಎಲ್ಲ ಅಲ್ಲಾಹನ ಅಭ್ಯಾಸ ಎಂದಿಗೂ ಬದಲಾಗುವುದಿಲ್ಲ, ಅಲ್ಲಾಹನ ಸುನ್ನತ್ ಯಾವಾಗಲೂ ಬದಲಾಗುವುದಿಲ್ಲ. ಎಲ್ಲ ಸಂದೇಶವಾಹಕರಿಗೆ ಹೇಳಿದ ಅದೇ ಮಾತುಗಳನ್ನು ನಿನಗೂ ಹೇಳ್ತಾ ಇದ್ದೇನೆ ಅಂತ ಸಂದೇಶವಾಹಕರ ಹತ್ರ ಅಲ್ಲ ಹೇಳ್ತಾ ಇದ್ದಾನೆ. ಇದು ರಸೂಲರ ಮಾತಾಗಿದೆ. ಇದು ಬಿಟ್ಟು ಬೇರೆ ಬೇರೆ ಗ್ರಂಥಗಳಲ್ಲೆಲ್ಲ ರಸೂಲರ ಮಾತಿದೆ ಅಂತ ಪರಸ್ಪರ ಅವರ 4 ಗ್ರಂಥಗಳನ್ನು ಇವರು ನಿಷೇಧಿಸುತ್ತಾ, ಇವರ 6 ರಸೂಲರ ಮಾತು ಅಂತ ಹೇಳಿದರು ಅವರು ನಿಷೇಧಿಸುತ್ತಾ, ಪರಸ್ಪರ ಹದೀಸ್ ನಿಷೇಧಿಸುತ್ತಾ ಇದ್ದಾರೆ.
ಅಲ್ಲ, ಯಾಕಂತಂದರೆ ಅದು ರಸೂಲರ ಮಾತಲ್ಲ, ರಸೂಲರ ಮಾತು ಇದರಲ್ಲಿದೆ. ಅವರಿಗೆ ಅವರಿಗೆ ಕ್ವಶನ್ ಎಲ್ಲ ಕೇಳ್ತಾನೆ ನೋಡಿ. ಈಗ ಸೂರಾ ಮೊಮಿನೂನ್ 63:68-69 ಅಫಲಂ ಯದ್ದಬ್ಬರುಲ್ ಕೌಲ ಅಂ ಜಾಹುಂ ಮಾಲಂ ಯಾತಿ ಆಬಾ ಅಹುಮುಲ್ ಅವ್ವಲಿನ್, ಇವರೆಂದು ಈ ಮಾತಿನ ಬಗ್ಗೆ ವಿವೇಚಿಸಲಿಲ್ಲವೇ? ಅಥವಾ ಇವರ ಪೂರ್ವಜರ ಬಳಿಗೆ ಎಂದೂ ಬಂದಿರದಂತಹದ್ದೇನಾದರೂ ಅವರು ತಂದಿರುವರೇ? ಅವರು ಈ ಮಾತುಗಳ ಬಗ್ಗೆ ವಿವೇಚಿಸುವುದಿಲ್ಲವೇ? ಇವರ ಪೂರ್ವಜರಿಗೆ ಬಂದಿರೋದಂಥ ಏನಾದರೂ ಹೊಸದಾಗಿ ಏನಾದ್ರು ತಂದಿದ್ದಾರೆ ಇವರು ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ಅವರ ಪರಿಚಯ ಮುಂದಿನ ವಚನದಲ್ಲಿ ನೋಡಿ, 69 ಅಂ ಲಂ ಯಾರಿಫು ರಸೂಲಹುಂ ಫಹುಂ ಲಹು ಮುನ್ಕಿರೂನ್, ಅಥವಾ ಇವರು ಅವರ ಸಂದೇಶವಾಹಕರನ್ನು ಪರಿಚಯಿಸುವುದಿಲ್ಲವೇ? ಅವರನ್ನು ಇವರು ನಿರಾಕರಿಸುತ್ತಿರುವರೇ? ಇದು ಪ್ರಶ್ನೆ, ಅಲ್ಲಾಹನ ಪ್ರಶ್ನೆ. ಯಾಕಂದರೆ ಅವರ ಮಾತುಗಳು ಯಾವುದಂತ ಅರ್ಥವೇ ಆಗಲ್ಲ ಅಂತಂದರೆ ಅವರ ಪರಿಚಯವೇ ಇಲ್ಲ ಅಂತ ಅರ್ಥ. ನೀವು ಪರಿಚಯಿಸುವುದಿಲ್ಲವೇ, ಇದು ಈ ಮಾತಿನ ಬಗ್ಗೆ ನೀವು ವಿವೇಚಿಸುವುದಿಲ್ಲವೇ ಅಂತ ನಮ್ಮಲ್ಲಿ ಅಲ್ಲಾಹನು ಪ್ರಶ್ನೆ ಕೇಳುತ್ತಾ ಇದ್ದಾನೆ. ಮುಂದೆ ಸೂರಾ 52:33 ಅಂ ಯಕೂಲೂನ ತಕವ್ವಲಹು ಬಲ್ಲ ಯುಮಿನೂನ್, ಇವನು ಇದನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆ, ವಾಸ್ತವದಲ್ಲಿ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ಮುಂದೆ ಕಂಟಿನ್ಯೂ 34 ಫಲ್ ಯಾತೂ ಬಿ ಹದೀಸಿನ್ ಮಿಸ್ಲಿಹಿ ಇನ್ ಕಾನು ಸಾದಿಕೀನ್, ಇವರು ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು ಹದೀಸ್ ಸಂಭವ ಘಟನೆಯನ್ನು ಇವರು ರಚಿಸಿತರಲಿ. ಅಂದರೆ ಈ ವಚನದಲ್ಲಿ ಈಗ ಅಲ್ಲಾಹನ ಸಂದೇಶವಾಹಕನ ಮಾತು ಯಾವುದು, ಈ ಇದರಲ್ಲಿರುವ ವಚನಗಳನ್ನು ಜನರ ಮುಂದೆ ಹೇಳುವುದು, ಆ ಹೇಳಿಕೆಗಳು ಅದೇ ರಸೂಲನ ಮಾತಾಗಿದೆ. ಇದರ ವಚನಗಳು ಇದು ಅಲ್ಲಾಹನ ವಾಣಿಯಾಗಿದ್ದರೂ ರಸೂಲನ ಮಾತಾಗಿದೆ. ಇದನ್ನು ರಸೂಲರು ಜನರ ಮುಂದೆ ಬಂದು ಹೇಳಿದಾಗ ಇವನೇ ಅದನ್ನೆಲ್ಲ ಸೃಷ್ಟಿಸಿಕೊಂಡು ಹೇಳ್ತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ವಿಶ್ವಾಸ ಇಡೋದಿಲ್ಲ ಅಂತ ಹೇಳ್ತಾನೆ ಅಲ್ಲಾಹು. ಅಕಸ್ಮಾತ್ ಅವರಿಗೆ ಇದರ ಬಗ್ಗೆ ಅಕಸ್ಮಾತ್ ಅವರು ಸತ್ಯ ಹೇಳುವವರು ಆಗಿದ್ದರೆ ಅವರಿಗೊಂದು ಚಾಲೆಂಜ್ ಮಾಡ್ತಾನೆ ಅಲ್ಲಾಹು ಇದರಲ್ಲಿರುವ ಮಾತು, ಇದರಲ್ಲಿರುವ ವಚನಗಳಿಗೆ. ಈ ರೀತಿಯಾದ ರಸೂಲರ ಮಾತು ಅತ್ಯುತ್ತಮವಾದ ಹದೀಸ್ ನೀವು ರಚಿಸಿ ತನ್ನೇ, ನೀವು ಸತ್ಯ ಹೇಳುವವರಾದರೆ ಈ ರೀತಿ, ಇದು ಈ ರೀತಿ ಬಿಡಿ, ಇದರ ಹತ್ತಿರವಿರುವ ಯಾವುದೇ ಒಂದು ಮಾತು ತರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಾಹನ ಚಾಲೆಂಜ್ ಆಗಿದೆ ಇದು. ಇದರ ಹತ್ತಿರ ಇದು ಬಿಡಿ, ಯಾವುದೇ ಗ್ರಂಥ ಇದಕ್ಕೆ ಹತ್ತಿರವಾಗಿಯೂ ಇಲ್ಲ, ಇದರ ಹತ್ತಿರವೂ ಇಲ್ಲ. ಮತ್ತು ಇದರಂತೆ ಅದು ಮಾತೇ ಬೇರೆ. ಅಲ್ಲಾಹ್ ಒಂದು ವಚನದಲ್ಲಿ ಹೇಳ್ತಾನೆ, ಭೂಮಿಯಲ್ಲಿರುವ ಎಲ್ಲ ಮನುಷ್ಯರು ಮತ್ತು ಯಕ್ಷಗಳು ಒಂದಾಗಿ ನೀವು ಪ್ರಯತ್ನ ಪಟ್ಟರು ನಿಮಗೆ ಈ ರೀತಿಯಾದ ಕುರಾನ್ ಸೃಷ್ಟಿಸಿ ತರಲು ಸಾಧ್ಯವೇ ಇಲ್ಲ ಅಂತ. ಮುಂದೆ ಸೂರ ಅಲ್ ವಾಕ್ಯ 56:82 ಸೂಕ್ತ 81:82 ಅಫ ಬಿ ಹಾಜಲ್ ಹದೀಸಿ ಅಂತುಂ ಮುಧೀನೂನ್, ಹೀಗಿರುತ್ತಾ ನೀವು ಈ ಹದೀಸ್ ಸಂಭವದ ಘಟನೆಯ ಕುರಿತು ನಿರ್ಲಕ್ಷ್ಯ ತೋರುತ್ತೀರಾ? ವ ತಜ್ ಅಲೂನ ರಿಜ್ಕಕುಂ ಅನ್ನಕುಂ ತು ಕಜ್ಜಿಬೂನ್, ಮತ್ತು ಇದನ್ನು ತಿರಸ್ಕರಿಸುವುದನ್ನೇ ನಿಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿರುವಿರಾ? ಅಫ ಬಿ ಹಾಜಲ್ ಹದೀಸ್ ಅಂತುಂ ಮುಧೀನೂನ್, ನೀವು ಈ ಹದೀಸಿನ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ, ಈ ಹದೀಸಿನ ಬಗ್ಗೆ. ಯಾಕಂತಂದರೆ ಇದರ ಬಗ್ಗೆ ನಿಮಗೆ ಆಸಕ್ತಿನೇ ಇಲ್ಲ, ಬೇರೆ ಬೇರೆ ಹದೀಸ್ಗಳೆಲ್ಲ ಪುಸ್ತಕಗಳನ್ನು ತಂದು ಅದನ್ನು ನೀವೆಲ್ಲ ಹೇಳ್ಕೊಡ್ತಾ ಇದ್ದೀರಾ ಜನರಿಗೆ, ಈ ಇದರಲ್ಲಿರುವ ಮಾತುಗಳನ್ನು ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ನೀವು ಇದನ್ನು ಈ ರೀತಿ ಇದನ್ನು ಸುಳ್ಳಾಗಿಸಿ ಇದನ್ನು ನೀವು ನಿಮ್ಮ ಜೀವನಾಧಾರವಾಗಿ ಮಾಡ್ಕೊಂಡಿದ್ದೀರಾ ಅಂದರೆ ಇದನ್ನು ಸುಳ್ಳಾಗಿಸೋದೇ ನೀವು ಜೀವನಾಧಾರ ಮಾಡ್ಕೊಂಡಿದ್ದೀರಾ. ಯಾರು ಈ ಥರ ಮಾಡ್ತಾ ಇದ್ದಾರೆ ನೋಡಿ. ಪ್ರತಿಯೊಬ್ಬ ಆ ಮನುಷ್ಯನು ತನ್ನಗೆ ತಾನು ಮುಸ್ಲಿಂ ಅಂತ ಹೇಳಿ ಈ ಗ್ರಂಥವನ್ನು ಅರ್ಥ ಮಾಡಿಕೊಂಡು ಓದದೆ, ಇದನ್ನು ಜನರಿಗೆ ಹೇಳಿಕೊಡದೆ, ಬೇರೆಲ್ಲ ಪುಸ್ತಕಗಳನ್ನು ಯಾರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೋ, ಯಾರು ಎಕ್ಸ್ಪೋಸ್ ಮಾಡ್ತಾ ಇದ್ದಾನೋ, ಅವನು ಇದನ್ನು ಸುಳ್ಳಾಗಿಸುವುದೇ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಅಲ್ಲಾಹು ಹೇಳ್ತಾ ಇದ್ದಾನೆ. ಇದನ್ನು ಸುಳ್ಳಾಗಿಸುವುದು ಒಂದು ವಚನವನ್ನು ಹೇಳ್ತಾ ಹೋದರೆ ಇಲ್ಲ, ಒಂದು ಹದೀಸ್ ಅಂತ ಹಿಡ್ಕೊಂಡು ಬರೋದು. ಸೊ ಅಲ್ಲಾಹ್ ಏನು ಹೇಳ್ತಾ ಇದ್ದಾನಂದರೆ ಈ ಹದೀಸನ್ನು ನೀವು ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ. ಮುಂದೆ ನೋಡಿ ಅಂಥವ್ರು ಏನು ಹೇಳ್ತಾ ಇದ್ದಾನಂತಂದರೆ, ಸೂರಾ ನಜ್ಮ್ 53:53 ಸೂಕ್ತ 59:60-61:62 ಅಫಮಿನ್ ಹಾಜಲ್ ಹದೀಸಿ ತಾಜಬೂನ್, ನೀವೀಗ ಇದೇ ಹದೀಸ್ ಸಂಭವ ಘಟನೆಯ ಬಗ್ಗೆ ಅಚ್ಚರಿ ಪಡುತ್ತಿರುವುದೇ? ವ ತದ್ ಹಕೂನ್ ವಲಾ ತಬಕೂನ್, ನಗುತ್ತೀರಾ ಅಳುವುದಿಲ್ಲವೇ? ವ ಅಂತುಂ ಸಾಮಿದೂನ್, ಹಾಡಿ ನಲಿದು ಇವುಗಳನ್ನು ತಳ್ಳಿ ಹಾಕುತ್ತೀರಾ? ಫಸ್ಜುದು ಲಿಲ್ಲಾಹಿ ವ ಆಬುದು, ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ಅವನ ದಾಸ್ಯ ಕೈಗೊಳ್ಳಿರಿ. ಈಗ ಇವೆಲ್ಲ ಮಾತುಗಳು ನಿಮಗೆ ಅಲ್ಲಾಹನು ಈ ಥರ ಈ ರೀತಿ ಎಲ್ಲ ಮೇಲಿಂದ ನಾವು ಹದೀಸ್ಗಳನ್ನು ನೋಡ್ತಾ ಬಂದಿವಿ. ಇದನ್ನೇ ಅಲ್ಲಾಹು ಹಕ್ಕು ಅಂದರೆ ಸತ್ಯವಾದ ಹದೀಸ್
ಅತ್ಯುತ್ತಮವಾದ ಹದೀಸ್ ಅಂತ ಹೇಳ್ತಾ ಬರ್ತಾ ಇದ್ದಾನೆ. ಇವೆಲ್ಲ ಮಾತುಗಳು ನಿಮಗೆ ಇವತ್ತು ಅರ್ಥ ಆದರೆ ನೀವು ನಿಜವಾಗ್ಲೂ ಅಳುತ್ತ ನೀವು ನಗೋದಿಲ್ಲ, ನೀವು ಅಳುತ್ತೀರ. ಇದೇ ಹದೀಸ್ ಅಂತ ನಿಮ್ಗೆ ಗೊತ್ತಾಗಿ ಉಳಿದೆಲ್ಲ ಹದೀಸ್ಗಳು ಸುಳ್ಳು, ಜನರೆಲ್ಲ ಬರೆದು ಅಲ್ಲಾಹನ ಮೇಲೆ ಇದು ರಸೂಲರ ವಾಣಿ ಅಂತ ರಸೂಲರ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿ ಇದೇ ಹಕ್ಕು ಇದೇ ಸತ್ಯ ಅಂತ ನಿಮಗೆ ಗೊತ್ತಾಯ್ತು ಅಂದರೆ ಇವತ್ತು ನೀವು ನಗೋದಿಲ್ಲ, ಆದರೆ ನೀವು ಅಳ್ತೀರ. ಸೊ ಅಲ್ಲಾ ಏನು ಹೇಳ್ತಾ ಇದ್ದಾನಂತಂದರೆ ಇದ್ರ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಬೇಡಿ. ಇದಕ್ಕೆ ನೀವೇನು ಮಾಡಿ, ನೀವು ಸಾಷ್ಟಾಂಗ ವಹಿಸಿ, ಅಲ್ಲಾಹನ ವಚನಗಳ ಮುಂದೆ ಸಾಷ್ಟಾಂಗವನ್ನು ಮಾಡಿ ಅಂತ ಅಲ್ಲಾಹನು ನಮಗೆ ಇದರಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಮುಂದೆ ನೋಡಿ ಏನು ಹೇಳ್ತಾ ಇದ್ದಾನಂದರೆ, ಹೀಗೆ ಅಕಸ್ಮಾತ್ ಅದನ್ನು ತಿರಸ್ಕರಿಸಿದರೆ, ಈ ಅಲ್ಲಾಹನ ಗ್ರಂಥ ಅತ್ಯುತ್ತಮವಾದ ಹದೀಸ್ ತಿರಸ್ಕರಿಸಿ ಬೇರೆಲ್ಲ ಹದೀಸ್ಗಳನ್ನು ಹದೀಸ್ ಅಂತ ರಸೂಲರ ಮಾತು ಅಂತ ಸುಳ್ಳುಗಳನ್ನು ಹೇಳ್ತಾ ಅದನ್ನು ನಂಬೋರಿಗೆ ಮುಂದೆ ಏನು ಹೇಳ್ತಾ ಇದ್ದಾನೆ, ಸೂರಾ ಅಲ್ ಕಲಂ ಅಧ್ಯಾಯ 68 ವಚನ 44, ಫಜರ್ನಿ ಒಮೈ ಯುಕಜ್ಜಿಬು ಬಿ ಹಾಜಲ್ ಹದೀಸ್ ಸನಸ್ತಜರಿಜೂಹುಂ ಮಿನ್ ಹೈಸುಲ ಯಾಲಮೂನ್. ಆದುದರಿಂದ ಈ ಹದೀಸ್ ಸಂಭವ ಘಟನೆಯನ್ನು ತಿರಸ್ಕರಿಸುವವರನ್ನು ನೀವು ನನಗೆ ಬಿಟ್ಟು ಬಿಡಿರಿ, ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು. ಈ ವಚನದಲ್ಲಿ ಅಲ್ಲಾಹನು ಏನು ಹೇಳ್ತಾ ಇದ್ದಾರಂದರೆ, ಆದುದರಿಂದ ಈ ಹದೀಸನ್ನು, ಈ ಅತ್ಯುತ್ತಮವಾದ ಹದೀಸನ್ನು ನಿಷೇಧಿಸುವವರನ್ನು ನೀವು ನಮಗೆ ಬಿಟ್ಟು ಬಿಡಿರಿ, ಅವರನ್ನು ನಮಗೆ ಬಿಟ್ಟು ಬಿಡಿರಿ, ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ನಾವು ಇವರನ್ನು ಹಿಡಿಬೇಕು ಅಂತ ಅಲ್ಲಾಹು ಈ ವಚನದಲ್ಲಿ ಹೇಳ್ತಾ ಇದ್ದಾನೆ. ಈಗ ನೀವೇ ತೀರ್ಮಾನ ಮಾಡಿ ಯಾರು ಹದೀಸ್ ನಿಷೇಧಿಗಳು ಅಂತ. ಇದು ಸತ್ಯವಾದ ಹದೀಸ್ ನಿಷೇಧಗಳು ಇದಲ್ಲ, ಈ ಸತ್ಯವಾದ ಹದೀಸಿನ ನಿಷೇಧಿಗಳು ಯಾರು, ನೀವೇ ತೀರ್ಮಾನ ಮಾಡಿ. ಮುಂದೆ ನೋಡಿ ಈಗ ಅಂಥವ್ರಿಗೆ ಏನು ಹೇಳ್ತಾ ಇದ್ದಾನಂತಂದರೆ, ಸೂರಾ ಜಾಸಿಯ ಅಧ್ಯಾಯ 45 ವಚನ 6, ತಿಲ್ಕ ಆಯಾತುಲ್ಲಾಹಿ ನತ್ಲುಹ ಅಲೈಕ ಬಿಲ್ ಹಕ್ಕಿ ಫಬಿ ಅಯ್ಯಿ ಹದೀಸಿನ್ ಬಾದಲ್ಲಾಹಿ ವ ಆಯಾತಿಹಿ ಯುಮಿನೂನ್. ಇವು ಅಲ್ಲಾನ ವಚನಗಳಾಗಿದ್ದು ಇವುಗಳನ್ನು ನಾವು ನಿಮ್ಮ ಮುಂದೆ ಸುವ್ಯಕ್ತವಾಗಿ ವಿವರಿಸುತ್ತಿದ್ದೇವೆ. ಹೀಗಿರುತ್ತಾ ಅಲ್ಲಾಹನ ಹಾಗೂ ಅವನ ವಚನಗಳ ಬಳಿಕ ಇನ್ಯಾವ ಹದೀಸ್ ಸಂಭವ ಘಟನೆಗಳ ಮೇಲೆ ಇವರು ವಿಶ್ವಾಸವಿರಿಸುವವರು? ಈ ವಚನದಲ್ಲಿ ಅಲ್ಲಾಹು ನಿಮಗೆ ನನಗೆ ನಮ್ಮೆಲ್ಲರಿಗೂ ಒಂದು ಕ್ಲಿಯರ್ ಆದ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ. ಇವೆಲ್ಲವೂ ಅಲ್ಲಾಹನ, ತಿಲ್ಕ ಆಯಾತುಲ್ಲಾಹಿ ನತ್ಲುಹಾ ಬಿಲ್ ಹಕ್ಕಿ, ಇವೆಲ್ಲ ಹದೀಸ್ಗಳ ಬಗ್ಗೆ ವಿವರಣೆ ಕೊಟ್ಟ ತಿಲ್ಕ ಆಯಾತು, ಇವುಗಳನ್ನು ಅಲ್ಲಾಹನ ವಚನಗಳಂತ ಹೇಳ್ತಾ ಇದ್ದಾನೆ. ಅದು ಹಕ್ಕಿನೊಂದಿಗೆ ಸತ್ಯದೊಂದಿಗೆ ನಿಮ್ಮ ಮುಂದೆ ಓದಿ ಹೇಳಲಾಗುತ್ತಿದೆ. ಇದಾದಮೇಲೆ ಒಂದು ಕ್ವಶನ್ ಕೇಳ್ತಾನೆ, ಫಬಿ ಹಯ್ಯಿ ಹದೀಸಿನ್ ಇನ್ನು ಯಾವ ಹದೀಸ್ ಅಂದರೆ ಸಂಭವ ಘಟನೆಗಳು ಇದಲ್ಲದೆ ಅಲ್ಲಾಹನ, ಫಬಿ ಅಯ್ಯ ಹದೀಸಿನ್ ಬಾದಲ್ಲಾಹಿ ವ ಆಯಾತಿಹಿ ಯುಮಿನೂನ್, ಅಲ್ಲಾಹನ ವಚನಗಳಲ್ಲದೆ ಇರುವ ಇದನ್ನು ಅತ್ಯುತ್ತಮ ಹದೀಸ್ ಅಂತ ಹೇಳ್ದ. ಅತ್ಯುತ್ತಮ ಹದೀಸ್ ಈ ಗ್ರಂಥದಲ್ಲಿದೆ. ಇದನ್ನು ಬಿಟ್ಟು ಇನ್ನು ಯಾವ ಹದೀಸನ್ನು ನೀವು ನಂಬುತ್ತೀರಿ, ಯಾವ ಹದೀಸನ್ನು ನೀವು ನಂಬುವಿರಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ಸೊ ನೀವೇ ತೀರ್ಮಾನ ಮಾಡಿ, ಅಲ್ಲಾಹನಿಗೆ ನೀವೇ ಉತ್ತರ ಕೊಡುವವರು. ಅಲ್ಲಾಹನು ಇದನ್ನು ಅತ್ಯುತ್ತಮ ಹದೀಸ್ ಅಂತ ಹೇಳ್ತಾ ಇದ್ದಾನೆ. ಜನರೆಲ್ಲರೂ ಇವುಗಳನ್ನು ರಸೂಲರ ಮಾತು ಅದು ಇದು ಹದೀಸ್ ಅಂತ ಹೇಳ್ತಾರೆ. ಇದಿಲ್ಲದೆ ಕುರಾನ್ ಅರ್ಥನೇ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇ ತೀರ್ಮಾನ ಮಾಡಿ, ಅಲ್ಲಾಹನು ನಿಮ್ಮ ಹತ್ರ ಕ್ವಶನ್ ಕೇಳಿದ್ದಾನೆ, ಫಬಿ ಅಯ್ಯ ಹದೀಸಿ ಮಿಂ ಬಾದಲ್ಲಾಹಿ ವ ಆಯಾತಿಹಿ ಯುಮಿನೂನ್, ಯಾವ ಹದೀಸ್ ಯಾವ ಸಂಭವ ಘಟನೆಯನ್ನು ಅಲ್ಲಾಹನ ಹದೀಸಿನ ನಂತರ, ಅಲ್ಲಾಹನ ವಚನಗಳ ನಂತರ ಇನ್ಯಾವ ಹದೀಸನ್ನು ನೀವು ನಂಬುವಿರಿ ಅಂತ ನಿಮ್ಮ ಹತ್ರ ಕ್ವಶನ್ ಕೇಳಿದ್ದಾನೆ. ಇನ್ನು ನಿಮ್ಮ ಇಷ್ಟ, ನಿಮಗೆ ಅಲ್ಲಾಹನ ವಚನಗಳೆಲ್ಲ ಅಲ್ಲಾಹನು ಸತ್ಯದೊಂದಿಗೆ ಓದಿ ಹೇಳುತ್ತಿದ್ದಾನೆ. ಇದರ ಮೇಲೆ ನೀವು ಯಾವ ಹದೀಸ್ಗಳನ್ನು ನಂಬುವುದಿದ್ರೆ ನಂಬಿ, ಅದನ್ನು ನೀವು ಯಾವುದಾದ್ರು ಅಬ್ಜೆಕ್ಷನ್ ಮಾಡಲಿಕ್ಕೆ ಬರೋದಿದ್ರು ಅವೆಲ್ಲ ಗ್ರಂಥಗಳನ್ನು ಅಟ್ ಲೀಸ್ಟ್ ಓದಿ ಬನ್ನಿ. ಅದು ಓದದೇ ಬಂದು ಕುರಾನಿನ ವಚನ ನಿಮ್ಮ ಮುಂದೆ ಹೇಳಿದ ತಕ್ಷಣ ಹದೀಸ್ ನೀವು ನಂಬೋದಿಲ್ಲ ಅಂತ ಓದದೆ, ಅದರ ಹೆಸರುಗಳು ನಿಮಗೆ ಗೊತ್ತಿರೋದಿಲ್ಲ, ಯಾವ ಗ್ರಂಥದ ಹೆಸರು ಏನು ಅಂತೇಳಿ. 6 ಗ್ರಂಥಗಳು ಸುನ್ನಿ ಜಮಾತಲ್ಲಿದ್ದರೆ, 4 ಗ್ರಂಥಗಳು ಶಿಯಾ ಜಮಾತ್ ಹತ್ರ ಇದೆ. ಇಬ್ಬರು ಪರಸ್ಪರ ಎಲ್ಲ ಹದೀಸ್ಗಳನ್ನು ನಿಷೇಧಿಸಿಕೊಂಡು ಬರೀ ಒಂದು ಹದೀಸ್ ನೀವು ನಂಬುವುದಿಲ್ಲ ಅಂತ ಒಂದು ಶಬ್ದವನ್ನು ಹಿಡಿದುಕೊಂಡು ಅಲ್ಲಾಹನ ಮಾರ್ಗದಿಂದ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಸೊ ಇನ್ನು ಮೇಲೆ ನಿಮ್ಮಿಷ್ಟ, ಅಲ್ಲಾನು ನಿಮ್ಮ ಹತ್ರ ಎಲ್ಲ ಕ್ವಶನ್ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ, ಅಲ್ಲಾಹನಿಗೆ ಉತ್ತರ ಕೊಡುವವರು ನೀವೇ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಪ್ರಭಾಷಣ ಅಥವಾ ಇವತ್ತಿನ ಈ ಕುರಾನ್ ಏನು ಹೇಳುತ್ತದೆ ಹದೀಸಿನ ಬಗ್ಗೆ ಈ ಲೆಕ್ಚರ್ ಇಲ್ಲಿಗೆ ನಾನು ಮುಗಿಸುತ್ತೇನೆ.
ಈ ಟಾಪಿಕ್ನಲ್ಲಿ ನಿಮಗೆ ಯಾವುದೇ ಪ್ರಶ್ನೆ ನಿಮಗೆ ಇತ್ತಂದರೆ ನನಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು. ಇಲ್ಲಿ ಕೆಳಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನನಗೆ ಕಾಲ್ ಮಾಡಿ ನೀವು ಕೇಳಬಹುದು. ಅಲ್ಲಾಹನು ನಿಮಗೂ ನಮಗೆಲ್ಲರಿಗೂ ನನಗೂ ನಿಮಗೆಲ್ಲರಿಗೂ ಕುರಾನ್ ಅರ್ಥ ಮಾಡಿಕೊಂಡು ಅವನ ಹದೀಸ್ ನಿಜವಾದ ಅತ್ಯುತ್ತಮವಾದ ಹದೀಸ್ ಸನ್ಮಾರ್ಗ ತೋರಿಸುವಂತಹ ಅತ್ಯುತ್ತಮ ಹದೀಸ್ ಅರ್ಥ ಮಾಡಿ ಕೊಡಲಿ ಅಂತ ಅವನ ಹತ್ರ ಪ್ರಾರ್ಥಿಸುತ್ತಾ ಆಮೀನ್ ಅಂತ ಹೇಳುತ್ತಾ ನನ್ನ ಈ ಲೆಕ್ಚರನ್ನು ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಮ್ ವ ರಹಮತುಲ್ಲಾಹಿ ವ ಬರಕಾತುಹು.